ಕುಡುಕರ ಕಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತ್ರ ಕುಂದಾಪುರ. ಎಸ್ ವೀಕ್ಷಕರ, ಇತ್ತೀಚೆಗೆ ಬಹಳ ದೊಡ್ಡ ಮಟ್ಟಿನ ವಿವಾದವನ್ನ ಒಂದು ಸೃಷ್ಟಿ ಮಾಡಿತು. ಅದು ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ಹೆದ್ದಾರಿಗಳಲ್ಲಿ ಬಾರ್ ಇರಬಾರದು ಅಂತ. ಸ್ಪಂದನ ವಾಹಿನಿ ಆ ಕುರಿತಾದಂತಹ ಬಹಳಷ್ಟು ವಿಶೇಷ ಕಾರ್ಯಕ್ರಮಗಳನ್ನ ಮಾಡಿತು. ಕೆಲವರು ಬಾರ್ನಿಂದ ದೂರ ಆಗಲಿ ಎನ್ನುವ ಕಾರಣಕ್ಕೆ ಎದುರುಗಡೆಯ ಬಾರ್ನ ಬಾಗಿಲನ್ನು ಮುಚ್ಚಿ ಹಿಂದಿನಿಂದ ಬಾರ್ಗಳನ್ನು ಮಾಡಿದ್ರು. ಇನ್ನು ಕೆಲವರು ಬಾರ್ಗೆ ಸೂಕ್ತವಾಗಿರ್ತಕ್ಕಂತಹ ಜಾಗ ಸಿಗ್ತಿಲ್ಲ ಅನ್ನುವ ಕಾರಣಕ್ಕೆ ಶಾಲೆ, ಆಸ್ಪತ್ರೆ ಅಥವಾ ಏನು ದೇವಸ್ಥಾನಗಳ ಪಕ್ಕ ಕೂಡ ಮಾಡಿದ್ರು. ಸೊ ಈ ವಿಚಾರದಲ್ಲಿ ಈಗ ಮತ್ತೆ ತಗಾದೆಗಳು ಶುರುವಾಗಿರುವಂತಹದ್ದು. ಇಂತಹ ತಗಾದೆಗಳಿಂದ ಪುಟಾಣಿ ಮಕ್ಕಳು ಆತಂಕಿತರಾಗಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಏನು ಅನ್ನುವಂತಹ ಕುತೂಹಲ ನಿಮಗೂ ಕೂಡ ಕಾಡ್ತಾ ಇರಬಹುದು. ಪಡುಬಿದ್ರಿ ಭಾಗದಲ್ಲಿ ಈಗ ಕುಡುಕರ ಕಾಟ ಶಾಲೆಯ ಅಂಗಳಕ್ಕೆ ಬಂದು ತಲುಪಿದೆ. ಏನದು ಸ್ಟೋರಿ ಅಂತೀರಾ? ಈ ಪ್ಯಾಕೇಜ್ ನೋಡಿ. ಆದೇಶದಂತೆ ರಾಷ್ಟ್ರೀಯ ಹೆದ್ದಾರಿ ಬಳಿಯಲ್ಲಿ ಈ ಹಿಂದೆ ಕುಡುಕರಿಗೆ ವಿಶೇಷ ಸೇವೆ ನೀಡುತ್ತಿದ್ದಂತಹ ಬಾರ್ಗಳು ಎತ್ತಂಗಡಿ ಆಗ್ತಿವೆ. ಕೆಲವು ಕಡೆಗಳಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಎತ್ತಂಗಡಿಯಾಗಿದ್ದರೆ ಇನ್ನು ಕೆಲವು ಬಾರ್ ಮಾಲಕರು ಅಧಿಕಾರ ಮತ್ತು ಹಣ ಬಳಸಿ ತಮಗೆ ಬೇಕಾದಲ್ಲಿಯೇ ಮದ್ಯದಂಗಡಿ ತೆರೆಯುತ್ತಿದ್ದಾರೆ. ಈಗ ಶಾಲೆ, ಕಾಲೇಜು, ದೇವಸ್ಥಾನ, ಅಂಗನವಾಡಿ ಸಮೀಪಗಳಲ್ಲಿಯೇ ಬಾರ್ಗಳು ತಲೆ ಎತ್ತುತ್ತಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗ್ತಿದೆ. ಕೆಲವು ಪ್ರತಿಭಟನಾ ನೇತೃತ್ವ ವಹಿಸಿದಂತಹ ನಾಯಕರು ಕೈಬೀಸಿ ತಣ್ಣಗಾದ ಘಟನೆಯ ನಡುವೆಯೇ ಪಡುಬಿದ್ರಿಯ ನವರಂಗ ಬಾರ್ ವರ್ಗಾವಣೆಗೊಂಡು ಶಾಲೆಯ ಸಮೀಪವೇ ನಡೆಯುತ್ತಿರುವುದಕ್ಕೆ ಭಾರೀ ವಿರೋಧ ವ್ಯಕ್ತವಾಗಿದೆ. ಆದರೆ ಬಾರ್ ಮಾತ್ರ ಯಾವುದೇ ಅಡಚಣೆ ಇಲ್ಲದೆ ಕುಡುಕರಿಗೆ ಸೇವೆ ನೀಡುತ್ತಿರುವುದರಿಂದ ಶಾಲಾ ಮಕ್ಕಳಿಗೆ ನೇರವಾಗಿ ದುಷ್ಪರಿಣಾಮ ಬೀರುತ್ತಿದೆ ಎನ್ನುವ ಅಂಶ ಈಗ ಬೆಳಕಿಗೆ ಬಂದಿದೆ. ನವರಂಗ ಬಾರ್ ಸೇವೆಯಿಂದಾಗಿ ಕುಡುಕರು ಕಂಠಪೂರ್ತಿ ಕುಡಿದು ಶಾಲಾ ಜಗುಲಿಯಲ್ಲಿ ಮತ್ತಿಕೆಟ್ಟು ಬೀಳುವ ಅಂಶ ಸರ್ವೇ ಸಾಮಾನ್ಯವಾಗಿದ್ದು ಗ್ರಾಮಸ್ಥರು ಶಾಲಾ ಮುಖ್ಯಸ್ಥರನ್ನು ತರಾಟೆಗೆತ್ತಿಕೊಂಡ ಘಟನೆಯು ನಡೆದಿದೆ. ಸೋಮವಾರ ಬೆಳಗ್ಗೆ ಓರ್ವ ವ್ಯಕ್ತಿ ಕುಡಿದು ಮತ್ತೇರಿ ಪ್ರಾಥಮಿಕ ಶಾಲಾ ಜಗಲಿ ಮೇಲೆ ಮಲಗಿ ಅವಾಂತರ ಸೃಷ್ಟಿಸಿದ್ದಾನೆ. ಬೆಳಗ್ಗೆ ಶಾಲಾ ಮಕ್ಕಳು ಈ ಕುಡುಕನ ಅವಾಂತರವನ್ನು ಹತ್ತಿರದಿಂದಲೇ ವೀಕ್ಷಿಸಿದ್ರು. ವಿಷಯ ತಿಳಿದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಆಸಿಫ್ ಹಾಗೂ ದಲಿತ ಸಂಘಟನೆಯ ಮುಖ್ಯಸ್ಥ ಲೋಕೇಶ್ ಕಂಚಿನಡ್ಕ ಇತರ ನಾಗರಿಕರೊಂದಿಗೆ ಬಂದು ಶಾಲಾ ಮುಖ್ಯಸ್ಥರನ್ನು ತರಾಟೆಗೆ ತೆಗೆದುಕೊಂಡ್ರು. ಶಾಲೆ ಬಂದ ಅವರ ನಿಖಲ ಕಾರಣ ಮೂಲೆ ಬಂದ್ಬೇಕು ತಾಯ್ಬಂಡ ನಿಖಲ ಬಗ್ಗೆ ಹಿಂಗ್ಲಿ ಈತ ಬರ್ತು ಬಾತೇರ್ನಾಗ ಈತ ಒಂಜಿ ಗಂಟೆ ನೀರು ಈತ ಬಾತೇರ ಬತ್ತು ತಾಯಿ ಬಾತೇರ ಜರಿ ಏನೇನ ಬೋಡಿಗೆ ಒಂದು ನೀರಿಗೆ ಪೂರ ಅಣ್ಣ ಮುಲ್ಪ ಜೋಕ್ಲೆ ಏರ್ ಕಡಬಿಡುವರಮ್ಮ ಏರ್ ಕಡಬು ದಾಲ ಕಡಬು ಜರಿ ಅಣ್ಣ ಜೋಕ್ಲೆ ಏನ್ ಕಡಬಿಡುಜ್ಜಿ ದಯವಿಟ್ಟು ನೀವು ನಮ್ಮೊಂದಿಗೆ ಕೈ ಜೋಡಿಸಿ ಈ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಕೊಡಿ ಅಷ್ಟೇ. ಅಂಗನವಾಡಿ ಪುಟಾಣಿಗಳು ಪಾಠ ಕೇಳ್ತಿದ್ದಾರೆ. ಪ್ರಾಥಮಿಕ, ಹೈಸ್ಕೂಲು ಮತ್ತು ಕಾಲೇಜುಗಳು ತೆರೆದಿದ್ದು ಪಾಠ ನಡೆಯುತ್ತಿರುವಂತಹ ಸಮಯದಲ್ಲಿಯೇ ಇಂತಹ ದೃಶ್ಯಗಳು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ ಬೀಳುವುದಲ್ಲದೆ ಮುಖ್ಯ ಶಿಕ್ಷಕರಲ್ಲಿ ತಿಳಿಸಿದ್ದಕ್ಕೆ ಇಂತಹ ಸನ್ನಿವೇಶಗಳು ಇಲ್ಲಿ ಸಾಮಾನ್ಯ ಎಂದಿದ್ದಾರೆ. ಅದಕ್ಕೆ ಕುಪಿತರಾದಂತಹ ಲೋಕೇಶ್ ಅವರು, ನೀವು ಶ್ರೀಮಂತರ ಬೆದರಿಕೆಗೆ ತಲೆಬಾಗಿ ಬಾರ್ ತೆರೆಯುವ ವಿಚಾರವನ್ನು ಮರೆಮಾಚಬೇಡಿ. ಈಗಾಗಲೇ ಕನ್ನಡ ಶಾಲೆಗಳು ಮುಚ್ಚುವ ಪರಿಸ್ಥಿತಿಯಲ್ಲಿದೆ. ಇದೇ ರೀತಿ ಮುಂದುವರೆದಿದ್ದಲ್ಲಿ ಕನ್ನಡ ಶಾಲೆಗಳನ್ನು ಖಂಡಿತ ಮುಚ್ಚಬೇಕಾದೀತು. ಇದಕ್ಕೆ ನೀವೇ ಪರೋಕ್ಷವಾಗಿ ಕಾರಣರಾಗ್ತಾ ಇದ್ದೀರಾ. ಒಂದು ವೇಳೆ ಇಂತಹ ಬೆಳವಣಿಗೆಗಳೇ ಸರ್ಕಾರಕ್ಕೆ ಬೇಕಾದಲ್ಲಿ ಖಾಲಿ ಇದ್ದ ಶಾಲಾ ಕೊಠಡಿಯಲ್ಲೇ ಬಾರ್ ತೆರೆಯಲಿ ಎಂದು ಖಾರವಾಗಿ ನುಡಿದಿದ್ದಾರೆ. ಇದು ಒಂದು ಕನ್ನಡ ಶಾಲೆ, ಈಗಾಗಲೇ ಕನ್ನಡ ಶಾಲೆ ಮಕ್ಕಳಿಲ್ಲದೆ ಮುಚ್ಚುವಂತಹ ಪರಿಸ್ಥಿತಿ ಈಗಾಗಲೇ ಬಂದಿದೆ. ಈ ಕನ್ನಡ ಶಾಲೆಯಲ್ಲಿ ಕೆಲವಾರು ಮಕ್ಕಳು ಓದ್ತಿದ್ದಾರೆ, ಮಾತ್ರವಲ್ಲದೆ ನಮ್ಮ ಮಕ್ಕಳು ಕೂಡ ಇದೇ ಶಾಲೆಯಲ್ಲಿ ಓದ್ತಿದ್ದಾರೆ. ಇದೇ ರೀತಿ ಬಾರು ಹತ್ತಿರದಲ್ಲಿ ಇರುವುದಾದ್ರೆ ನಾವು ಈ ಕನ್ನಡ ಶಾಲೆಗೆ ನಮ್ಮ ಮಕ್ಕಳನ್ನು ಕಳಿಸುವುದಿಲ್ಲ. ಕನ್ನಡ ಶಾಲೆ ಮುಚ್ಚಿದ್ರೂ ಪರವಾಗಿಲ್ಲ. ನಾವು ಹೇಳುವಂಥದ್ದು, ಈ ಯಾರು ಅಧ್ಯಾಪಕರು ಮಾತನಾಡದಿದ್ರೆ ಈ ಬಾರ್ನ ಈ ಶಾಲೆ ಕೊಠಡಿಯಲ್ಲೇ ಒಂದು ಬಾರನ್ನು ನಿರ್ಮಾಣ ಮಾಡಲಿ, ಈ ಕನ್ನಡ ಶಾಲೆಯನ್ನು ಮುಚ್ಚಲಿ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಇಲ್ಲದಿದ್ರೆ ಈ ಬಾರನ್ನು ಇಲ್ಲಿಂದ ತೆರವುಗೊಳಿಸ್ರಿ. ತೆರವುಗೊಳಿಸುವವರೆಗೂ ನಾವು ನಮ್ಮ ಹೋರಾಟವನ್ನು ಕೈಬಿಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ. ಬಳಿಕ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯಿನಿ ಸಂಧ್ಯಾ ಮಾತನಾಡಿ, ಒಂದೇ ಕ್ಯಾಂಪಸ್ನಲ್ಲಿ ಹೈಸ್ಕೂಲ್ ಇದ್ದರೂ ಇದು ನಮ್ಮ ಏರಿಯಾ ಅಲ್ಲ ಅಂದರು. ಬಳಿಕ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲೆ ವಿಜಯಲಕ್ಷ್ಮಿ ಮಾತನಾಡಿ, ಶಾಲಾ ವಾತಾವರಣದಲ್ಲಿ ಇದು ಉತ್ತಮ ಬೆಳವಣಿಗೆ ಅಲ್ಲ, ಇದನ್ನು ಪೊಲೀಸ್ ಇಲಾಖೆಯವರು ಕ್ರಮ ತೆಗೆದುಕೊಳ್ಳಬೇಕು. ಮುಖ್ಯವಾಗಿ ನಮ್ಮ ಶಾಲೆಗೆ ಆವರಣ ಗೋಡೆ ಇಲ್ಲದೆ ಇರುವುದು ರಾತ್ರಿಯಿಡೀ ಕಾಯುವ ಜವಾಬ್ದಾರಿ ನಮ್ಮ
ಗ್ರಾಮದಲ್ಲ. ಆದ್ರಿಂದ ಇದಕ್ಕೆ ಪರಿಹಾರ ಕಂಡುಹಿಡಿಯುವುದು ನಮ್ಮ ಗುರುತರ ಜವಾಬ್ದಾರಿ. ಏಕೆಂದ್ರೆ ಇಲ್ಲಿ ಅಂಗನವಾಡಿ ಮಕ್ಕಳಿಂದ ಹಿಡಿದು ಕಾಲೇಜ್ವರೆಗೆ ಮಕ್ಕಳು ಶಿಕ್ಷಣ ಪಡಿತಾ ಇದ್ದಾರೆ. ಆದ್ರಿಂದ ಶಿಕ್ಷಣ ಇಲಾಖೆಯವರು ತಲೆ ತಗ್ಗಿಸುವಂತಹ ವಿಷಯ ಅಲ್ಲದೆ ಬೆಳೆಯುವ ಮಕ್ಕಳು ಇಲ್ಲಿರುವುದರಿಂದ ಅದರ ದುಷ್ಪರಿಣಾಮ ಬೀಳುವುದು ಖಂಡಿತ. ಆದ್ರಿಂದ ಅದನ್ನು ತೆರವುಗೊಳಿಸುವುದು ಉತ್ತಮ. ನಿಮ್ಮ ಜೊತೆ ನಾನು ಇದ್ದೇನೆ ಎಂದರು. ಅಂಗನವಾಡಿ ಶಿಕ್ಷಕಿ ಇದಕ್ಕೆ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲ, ಶಾಲಾ ವಾತಾವರಣದಲ್ಲಿ ಇದು ಯಾರು ಒಪ್ಪತಕ್ಕಂತಹ ವಿಚಾರ ಅಲ್ಲ. ಅದಕ್ಕೆ ನಾವು ಕ್ರಮ ಕೈಗೊಳ್ಳೋದಕ್ಕಿಂತ ಪೊಲೀಸ್ ಇಲಾಖೆಯವರು ಒಂದು ಕ್ರಮ ಕೈಗೊಳ್ಳಬೇಕು. ಇನ್ನೊಂದು, ಸುತ್ತಮುತ್ತ ಇದು ಈ ಒಂದು ಶಾಲೆ ಇದು ಸ್ಪೆಷಲ್ ಅಂತಂದರೆ ಕಂಪೌಂಡ್ ವಾಲೇ ಇಲ್ಲ. ಇಲ್ಲದಿದ್ದರೆ ನಾವೇನಾದರೂ ಒಂದು ನೇಮಿಸ್ಬೋದಿತ್ತು, ಗುರ್ಕಾಗಿರ್ಕ ನೇಮಿಸಿಬಿಟ್ಟು ಈ ಥರ ನೋಡ್ಕೊಳ್ಬೋದಿತ್ತು. ರಾತ್ರಿಡೀ ಕಾಯುವಂತಹ ಜವಾಬ್ದಾರಿ ನಮ್ಮದಲ್ಲ. ಹೀಗಿದ್ದಾಗ ನಿಮ್ಮಂಥವರ ಸಹಾಯದಿಂದ ಅದನ್ನು ಹೇಗೆ ಹೊರಗೆ ಹಾಕ್ಬೋದು, ಅದಕ್ಕೇನು ಪರಿಹಾರ ಕಂಡುಕೊಳ್ಬೋದು ಅನ್ನೋದು ನಮ್ಮ ಗುರುತರ ಜವಾಬ್ದಾರಿ. ಯಾಕಂದರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳವರೆಗೂ ಇದ್ದಾರೆ. ಇಲ್ಲಿ ಬಾಲವಾಡಿಯಿಂದ ಪಿ ಯು ಸಿವರೆಗೂ ಇರೋದರಿಂದ ಶಿಕ್ಷಣ ಸಂಸ್ಥೆಯಲ್ಲಿ ಇಂಥದ್ದು ಆಗೋದು ಬಹಳ ಎಂತ ಹೇಳೋದು ಅಂತ ಗೊತ್ತಾಗುತ್ತೆ, ತಲೆ ತಗ್ಗಿಸಬೇಕಾದಂತಹ ವಿಷಯ. ಆದ್ರೆ ಇಲ್ಲಿ ಕಾಡುವ ಬಹುಮುಖ್ಯ ಪ್ರಶ್ನೆ ಅಂದ್ರೆ, ನವರಂಗ ಬಾರ್ ಮಾಲಕರು ತಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದಾರೆ, ಜೊತೆಗೆ ಇದೇ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರೂ ಆಗಿದ್ದಾರೆ. ಇದೇ ಕಾರಣಕ್ಕೆ ಶಾಲೆಯ ಸಮೀಪವೇ ಬಾರ್ ತೆಗೆಯುವುದಕ್ಕೆ ಗ್ರಾಮ ಪಂಚಾಯತ್ಗೆ ಪರವಾನಗಿ ನೀಡಿದೆ ಎನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಿದೆ. ವಿದ್ಯಾರ್ಥಿಗಳ ಕಣ್ಣೆದುರಿಗೆ ಕುಳಿತುಕೊಳ್ಳುವ ಸ್ಥಿತಿ ನಿರ್ಮಾಣವಾದರೂ ಸಂಬಂಧಪಟ್ಟವರು ಮಾತ್ರ ಕಂಡು ಕಾಣದಂತಿರುವುದು ವಿಪರ್ಯಾಸವೇ ಸರಿ. ಕರುಣಾಕರ್, ಸ್ಪಂದನ ನ್ಯೂಸ್, ಪಡುಬಿದ್ರಿ. ಇದು ಪಡುಬಿದ್ರಲ್ಲಿರ್ತಕ್ಕಂತಹ ಶಾಲೆಯ ಪರಿಸ್ಥಿತಿ. ನಾವು ನೋಡಿದ್ರೆ ಬಹುಶಃ ಒಳಗಡೆ ಪುಟ್ಟ ಪುಟ್ಟ ಮಕ್ಕಳು ಹಾಲು ಕುಡಿತಾ ಇದ್ರೆ ಹೊರಗಡೆ ಆಲ್ಕೋಹಾಲ್ ಕುಡಿದು ದೊಡ್ಡವರು ಬಿದ್ದುಕೊಂಡಿರುವಂಥದ್ದು. ಸೊ ಇದು ಒಂದರ ಅರ್ಥದಲ್ಲಿ ಎಲ್ಲೋ ಒಂದು ಕಡೆ ಕೆಟ್ಟ ಸಂದೇಶವನ್ನು ಮಕ್ಕಳಿಗೆ ಕೊಡ್ಲಿಕ್ಕೆ ಹೊರಟಿದೆ, ಸಮಾಜಕ್ಕೆ ಕೂಡ ಕೆಟ್ಟ ಸಂದೇಶವನ್ನು ಕೊಡೋದು ಹೊರಟಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮಕ್ಕಳನ್ನು ಶಾಲೆಗೆ ಶಿಸ್ತಿನಿಂದ ಕಲೀಲಿ ಅಂತ ಕಲಿಸ್ತಾರೆ ಮನೆಯವರು. ಆದರೆ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಕುಡುಕರನ್ನು ನೋಡಿ ವಿದ್ಯಾರ್ಥಿಗಳು ಆತಂಕಿತರಾಗೋದಲ್ಲದೆ ಇದು ಸಮಾಜದ ಒಂದು ಭಾಗ ಅಂತ ಏನಾದರೂ ಅಂದುಕೊಂಡು ಬಿಟ್ಟರೆ ಅಲ್ಲಿಂದ ಒಂದು ತಪ್ಪು ಸಂದೇಶ ಮಕ್ಕಳ ಮನಸ್ಸಿನಲ್ಲಿ ನೆಲೆ ನಿಲ್ಲುವುದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಈ ಬಗ್ಗೆ ಇನ್ನಷ್ಟು ಮಾತನಾಡೋಣ, ಚರ್ಚೆ ಮಾಡೋಣ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನಾವು ಕೇಳ್ತೇವೆ. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು. ಎಸ್, ಇವತ್ತು ಈ ವಿಚಾರವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಅಲ್ಲಿನ ಸ್ಥಳೀಯರಾಗಿರ್ತಕ್ಕಂತಹ ಅಬ್ದುಲ್ ಮುತಾಲಿಬ್ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ಎಸ್, ಅವ್ರ ಜೊತೆ ವಿನೋದ್ ಪುತ್ರನ್ ಸ್ಥಳೀಯರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇದರ ಜೊತೆಗೆ ನಮ್ಮ ಪಡುಬಿದ್ರೆಯ DSS ಘಟಕದ ಸಂಚಾಲಕರಾಗಿರ್ತಕ್ಕಂತಹ ಲೋಕೇಶ್ ಕಂಚನಡ್ಕ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮಗೆ. ನನ್ನ ಮೊದಲ ಪ್ರಶ್ನೆ ಲೋಕೇಶ್ ಕಂಚನಡ್ಕ ಅವರಿಗೆ, ಹೇಳಿ ಸರ್, ಬಹುತೇಕ ಬಾರ್ಗಳನ್ನು ಬಂದ್ ಮಾಡಬೇಕು ಅಂತ ಬಂದಂಥ ಸಂದರ್ಭಗಳಲ್ಲಿ ನಿಜಕ್ಕೂ ಬಾರ್ ಬಂದ್ ಮಾಡದೆ ಹೋದರೆ ಹೆದ್ದಾರಿಯಲ್ಲಿ ಇರ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ಹೋರಾಟ ಮಾಡ್ತೇವೆ, ಇದನ್ನು ಮುಚ್ಚಿಸೇ ತೀರ್ತೇವೆ ಅನ್ನುವಂಥ ಒಂದಷ್ಟು ಮಾತುಗಳನ್ನ ಕೇಳಿ ಬಂದಿದ್ವು. ಸೊ ಈಗ ಎಲ್ಲಿ ಈ ಪರಿಸ್ಥಿತಿಯನ್ನು ನೋಡಿದ್ರೆ ಬಹುಶಃ ಮುಚ್ಚುವ ಯಾವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಅಂತ? ಇಲ್ಲ, ಖಂಡಿತ. ಯಾಕೆಂದರೆ ಈಗಿನ ಪರಿಸ್ಥಿತಿ, ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಬಾರ್ ಅಲ್ಲಿಂದ ತೆರವಾಗಿದೆ. ಪೇಟೆಯಿಂದ ನವರಂಗ ಬಾರ್ ತೆರವಾಗಿ ಅವರು 220 ಮೀಟ್ರ್ ದೂರ ಅಂತರದಲ್ಲಿಯೇ ಒಂದು ತೆರವು ಮಾಡಿದ್ದಾರೆ. ಬಾರ್ ಅನ್ನೋದೀಗ ತೆಗೆದಿದ್ದಾರೆ. ಆ ಬಾರು ಎಲ್ಲಿದೆ ಅಂದರೆ ಒಂದು ಶಾಲೆಯ ಪಕ್ಕದಲ್ಲಿದೆ. 30 ಮೀಟ್ರ್ ಅಂತರದಲ್ಲಿ, ಶಾಲೆಯ ಕ್ರೀಡಾಂಗಣಕ್ಕೆ 30 ಮೀಟ್ರ್ ಅಂತರದಲ್ಲಿ ಆ ಬಾರ್ ಇದೆ. ಈಗಾಗಲೇ ನಾವು ಇದರ ವಿರುದ್ಧ ನಾವು ಹೋರಾಟವನ್ನು ಕೈಗೊಂಡಿದ್ದೇವೆ. ಈಗಾಗಲೇ ಮಾನ್ಯ ಸಂಬಂಧಪಟ್ಟ ಇಲಾಖೆಗೆ, ಜಿಲ್ಲಾಧಿಕಾರಿಗೂ ನಾವು ಮನವಿಯನ್ನು ಕೊಟ್ಟಿದ್ದೇವೆ. 1 ವಾರದ ಗಡುವನ್ನು ಕೊಟ್ಟಿದ್ದೇವೆ. 1 ವಾರದ ಒಳಗೆ ತಾವು ಬಂದು ಆ ಸ್ಥಳವನ್ನು ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಮಾಡಿ ಕೂಡಲೇ ತಾವು ಅದಕ್ಕೆ ಕ್ರಮ ತೆಗೆದುಕೊಳ್ಬೇಕಂತ ಹೇಳಿದ್ದೇವೆ. ಮಾನ್ಯ ಜಿಲ್ಲಾಧಿಕಾರಿ ಕೂಡ ಆ ಭಾಗಕ್ಕೆ ಇಷ್ಟವರೆಗೆ ಬಂದಿಲ್ಲ. ಮಾನ್ಯ ಅಬಕಾರಿ ಇಲಾಖೆಯವರು ಕೂಡ ಅದರ ಬಗ್ಗೆ ಅವರಿಗೆ ಮತ್ತೆ ಮರುತನಿಖೆಗೆ ನಾವು ಆದೇಶವನ್ನು ಕೊಟ್ಟಿದ್ದೇವೆ, ಅರ್ಜಿಯನ್ನು ಕೊಟ್ಟಿದ್ದೇವೆ. ಅವರು ಮರುತನಿಖೆಗೂ ಬರಲಿಲ್ಲ. ನಾವೊಂದು ಹೇಳುವಂಥದ್ದಲ್ಲಿ ಆ ಅಬಕಾರಿ ಇಲಾಖೆ ಅಧಿಕಾರಿಗಳು ಯಾರು ಆ ಸ್ಥಳ ತನಿಖೆಗೆ ಬಂದಿದ್ದಾರೆ, ಪ್ರಥಮವಾಗಿ ಯಾರು ಸ್ಥಳ ತನಿಖೆ ಮಾಡಿದ್ದಾರೆ, ನಮ್ಮ ದೂರು ಅರ್ಜಿಯ ಒಂದು ಸ್ಥಳ ತನಿಖೆ ಮಾಡಲಿಕ್ಕೆ ಬಂದವರು ಹೇಳಿದ್ದಾರೆ, ಶಾಲೆಯ ಒಂದು ಮೆಟ್ಟಲಿನಿಂದ ನಾವು ಅಳತೆಯನ್ನು ಮಾಡಿಕೊಂಡು ಬಾರ್ನ ಒಂದು ದ್ವಾರಕ್ಕೆ ಅಳತೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಆವಾಗ ನಮಗೆ ಒಂದು 100 ಮೀಟ್ರ್ ದೂರದಲ್ಲಿ ಅದು ಬರಬೇಕು ಅಂತ ಹೇಳಿದ್ದಾರೆ. ನಾವು ಅಬಕಾರಿ ಇಲಾಖೆಗೆ ಹೋದಾಗ ಅಲ್ಲಿಯೊಬ್ಬರು ಯಾರು ಇರಲಿಲ್ಲ. ನಾವು ಹೋದ ಸಂದರ್ಭದಲ್ಲಿ ಒಬ್ಬರು ಯಾರೋ ಒಬ್ಬರು ಅಧಿಕಾರಿ ಇದ್ದರು, ಹೆಂಗಸರು ಒಬ್ಬರು ಅಧಿಕಾರಿ ಇದ್ದರು, ಅವರ ಕೈಯಲ್ಲಿ ಕೊಟ್ಟು ಬಂದಿದ್ದೇವೆ. ಹೊರಗೆ ಬರುವಾಗ ಅಬಕಾರಿ ಇನ್ಸ್ಪೆಕ್ಟರ್ ಅವರು ಬರ್ತಾಯಿದ್ರು. ಅವರ ಹತ್ರ ನಾನು ಕೇಳಿದ್ದೇನೆ, ಸರ್ ತಮ್ಮ ಅಲ್ಲೊಂದು ಪಡುಬಿದ್ರೆ ಒಂದು ನವರಂಗ ಬಾರ್ನ ಬಗ್ಗೆ ನಾವು ಬಂದಿದ್ದೇವೆ ಸರ್, ಈಗ ಅದು ನಮ್ಮ ಇದಕ್ಕೆ ಬರುವುದಿಲ್ಲ, ನಾನು ಈ ಸೆಕ್ಷನ್ ಅಲ್ಲ ಅಂತ ಹೇಳಿದ್ರು. ನಾವು ಇಲ್ಲಿಗೆ ಇದು ಈ ಪಡುಬಿದ್ರಿ ಬದಿಗೆ ಅಲ್ಲ, ನಾನು ಬೇರೆ ಬದಿಗೆ.
ಆದರೂ ನಿಮ್ಮ ಅಭಿಪ್ರಾಯ ಏನು ಸರ್ ಅಂತೇಳಿದ್ರು. ಅದು ಎಂತಂತ ಹೇಳಲಿಕ್ಕೆ ಬರೋದಿಲ್ಲ, ಅದು ನನಗೆ ಗೊತ್ತಿಲ್ಲ ಸರಿಯಾಗಿದ್ರ ಬಗ್ಗೆ ಅಂತ ಹೇಳಿದರು. ನಾವು ಅದಕ್ಕೆ ಕೇಳಿದ್ದೇವೆ, ಒಂದು ಕ್ರೀಡಾಂಗಣದಿಂದ ಬಾರ್ ಎಷ್ಟು ದೂರ ಇರಬೇಕು ಸರ್ ಅಂತ ಕೇಳಿದ್ವಿ. ಅದಕ್ಕೆ ಕ್ರೀಡಾಂಗಣದ ಕಂಪೌಂಡಿನಿಂದ ಬಾರ್ನ ಕಂಪೌಂಡಿಗೆ ಅದು ನಾವು ಅಳತೆ ಮಾಡೋದಂತ ಅವರು ನೇರವಾದ ಒಂದು ಉತ್ತರವನ್ನು ನಮಗೆ ಕೊಟ್ಟಿದ್ದಾರೆ. ಆದರೂ ಅಳತೆಗೆ ಬಂದ ಅಧಿಕಾರಿ ಮಾತ್ರ ಆ ಒಂದು ವಿಚಾರವನ್ನು ತಲ್ಲಿ ಹಾಕಿದ್ದಾರೆ. ನಾನು ಕೇಳುವಂಥದ್ದು ಈಗ ಇಲ್ಲಿ ಮೆಟ್ಟಿಲಿನಿಂದ ಅನ್ನೋದಕ್ಕೂ ಬಹಳ ವ್ಯತ್ಯಾಸ ಇದೆ, ಯಾಕಂದ್ರೆ ಶಾಲೆಯ ಮೆಟ್ಟಿಲಿಗೂ ಮತ್ತು ಕಾಂಪೌಂಡ್ಗೂ ಬಹಳ ವ್ಯತ್ಯಾಸ ಇರ್ತದೆ. ಎಲ್ಲೊಂದು ಕಡೆ ನಾವು ಗಮನಿಸೋದಾದ್ರೆ ಶಾಲೆಯ ಮೆಟ್ಟಿಲನ್ನೇ ಅಂತ ಅವ್ರು ಪರಿಗಣಿಸಿದ್ರು ಕೂಡ ಶಾಲೆಯಿಂದ ಕಾಂಪೌಂಡ್ನ ಒಳಗಡೆ ಶಾಲೆಯ ಕ್ರೀಡಾಂಗಣಗಳಿರ್ತದೆ. ಆ ಸಂದರ್ಭದಲ್ಲಿ 100-200 ಮೀಟರ್ ಕ್ರೀಡಾಂಗಣದ ವಿಸ್ತೀರ್ಣವೇ ಇರ್ತದೆ. ಇವರು ಶಾಲೆಯ ಮೆಟ್ಟಿಲಿನಿಂದ ಇದಕ್ಕೆ ಮಾಡ್ಕೊಳ್ಳೋ, ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಎಲ್ಲೊಂದು ಕಡೆ ಅರ್ಥಹೀನ ಅಂತ ಅನ್ಸೋದಿಲ್ವಾ? ಅವರು ಏನಂದ್ರೆ ಆ ವಿಷಯವನ್ನು ತಿರುಚುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾನು ಹೇಳುವಂತದ್ದು, ಅದು ಶಾಲೆಯ ಕ್ರೀಡಾಂಗಣ, ಅದು ಗದ್ದೆ ಅಲ್ಲಲ್ವಾ? ಬೇರೆಯವರ ಗದ್ದೆ ಅಲ್ಲಲ್ವಾ? ಗದ್ದೆ ಆದ್ರೆ ಸರಿ, ಅವರು ಅದಕ್ಕೆ ಇಡುವುದು ಬೇಡ. ಶಾಲೆಯ ಕ್ರೀಡಾಂಗಣಕ್ಕೆ ಇಡಬೇಕು ಅವರು, ಅದು ಇಲಾಖೆಯ ನಿಯಮ. ಅವರು ಇಲಾಖೆಯ ನಿಯಮವನ್ನು ತೂರಿ ಬಾರ್ ಮಾಲಕರ ಜೊತೆ ಕೈ ಜೋಡಿಸಿ, ಅದು ನೋಡಿ ನಾವು ಬೆಳಿಗ್ಗೆ ಹೇಳಿಕೆ ಕೊಟ್ಟಿದ್ದೇವೆ, ಮನೆ ಮನೆಗೆ ಕರ್ಕೊಂಡು ಹೋಗಿ ಅಲ್ಲಿ ಸಹಿ ಕೊಟ್ಟಿದ್ದೇವೆ, ಆಕ್ಷೇಪ ಸಹಿಯನ್ನು ಕೊಟ್ಟಿದ್ದಾರೆ ಎಲ್ಲ ಮನೆಯವರು. ಆದರೂ ನಾವು ಆವಾಗಲೇ ಅವರಿಗೆ ಹೇಳಿದ್ದೇವೆ, ನೀವೀಗಲೇ ಅದನ್ನು ಅಳತೆ ಮಾಡಿ ಅಂತ ಹೇಳುವಾಗ, ಇಲ್ಲ ಇಲ್ಲ ಅದು ನಾವು ಮತ್ತೆ ಬರ್ತೇವೆ, ನಾವು ಅದು ನಮ್ಮ ನಿಯಮದ ಪ್ರಕಾರ ನಾವು ಮತ್ತೆ ಮಾಡ್ತೇವೆ ಅಂತ ಹೇಳಿದರು. ಅವರು ಮತ್ತೆ ಸಾಯಂಕಾಲ ಬರುವಾಗ ಬಾರ್ ಮಾಲಕರ ಜೊತೆ ಬಂದು ಸರ್ವೆ ಮಾಡಿದ್ದಾರೆ. ಇದು ನಿಜವಾಗಿಯೂ ಅವರು ಮಾಡಿದಂತ ಒಂದು ತಿರುಚುಟಿಕೆ ಮಾಡಿದ್ದಾರೆ. ನಮ್ಮನ್ನು ಯಾರನ್ನು ಕರೆಯಲಿಲ್ಲ, ದೂರುದಾರನ್ನು ಕರೆಯದೆ ಬಾರು ಮಾಲಕರ ಜೊತೆ ಬಂದು ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲೇ ಒಂದು 70 ಮೀಟರ್ ದೂರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, 70 ಮೀಟರ್ ದೂರ ಇರಬಹುದು ಅಷ್ಟೇ. ಅವರು 205 ಮೀಟರ್ ದೂರ ಇದೆ ಅಂತ ನಮಗೆ ಮತ್ತೊಂದು ಇದನ್ನು ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, 250 ಮೀಟರ್ ದೂರ ಇದೆ ಅಂತ. ಅದೇ ಕೊಡ್ತಾರೆ ಅಂತ ನಾನು ಕೇಳುವಂಥದ್ದು. ಈಗ ಜನಸಾಮಾನ್ಯರು ಅಲ್ಲೇ ಇರ್ತಾರೆ, ಪ್ರತಿನಿತ್ಯ ಓಡಾಡುವಂತಹ ಪ್ರದೇಶ ಅದು. ಮತ್ತೆ ಈಗ ಪುನಃ ಏನ್ ಸರ್ವೆ ಮಾಡ್ಕೊಂಡು ಹೋಗಿದ್ದಾರೆ, ಅದನ್ನ ಶಾಲೆ ಮೆಟ್ಲಿಂದ ಮಾಡಿದಾರ ಅಥವಾ ಕಾಂಪೌಂಡ್ ಇಂದ ಮಾಡಿದಾರ? ಎಲ್ಲೂ ಮಾಡ್ಲಿಲ್ಲ ಅವರು, ಸರ್ವೆನೇ ಮಾಡ್ಲಿಲ್ಲ, ಬರೇ ಅಂದಾಜಿಯಲ್ಲಿ ಅವರು ಒಂದು ಸರ್ವೆ ಮಾಡಿದ ರೀತಿ ಎಲ್ರಿಗೂ, ನಮಗೂ ಅದಕ್ಕೆ ಒಂದು ಪ್ರತ್ಯುತ್ತರವನ್ನು ನಮಗೂ ಕೊಟ್ಟಿದ್ದಾರೆ, ಮತ್ತೆ ಜುಮ್ಮಾ ಮಸೀದಿಗೂ ಕೊಟ್ಟಿದ್ದಾರೆ, ಮತ್ತೆ ಪ್ರಮೋದ್ ಮಧುರಾಜರವ್ರಿಗೂ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ, ಮತ್ತೆ ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರಿಗೂ ಒಂದು ಪ್ರತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯ ಒಂದು ಆ ಒಂದು ವಿಷಯವನ್ನೇ ತಿರುಚಿ, ಅಳತೆಯನ್ನೇ ತಿರುಚಿ ಆ ಒಂದು ಉತ್ತರ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ. ಅದು ನಿಜವಾಗಿ ಅಲ್ಲಿ ಈಗ ಆಗುತ್ತಿರುವಂತಹ ಪ್ರತಿಯೊಂದು ಅನಾಹುತಕ್ಕೂ ನೇರ ಕಾರಣ ಅಲ್ಲಿ ಯಾರು ಒಂದು ಪರವಾನಿಗೆ ಕೊಟ್ಟಿದ್ದಾರ ಆ ಅಧಿಕಾರಿಯೇ ನೇರ ಕಾರಣ. ಆ ಅಧಿಕಾರಿಯನ್ನು ಕೂಡಲೇ ಒಂದು ಕೆಲಸದಿಂದ ಅವರನ್ನು ವಜಾ ಮಾಡಬೇಕು. ಎಸ್ ಎಸ್ ಎಸ್. ವಿನೋದ್ ಪುತ್ರನವರೇ, ಬಹುಶಃ ನಿವಾಸ ಭಾಗದ ಸ್ಥಳೀಯರು, ನಾನು ಕೇಳುವಂತದ್ದು ಅಲ್ಲಿನ ರಾಜಕೀಯ ಚಿತ್ರಣ ಹೇಗಿದೆ ಮತ್ತು ಈ ವಿಚಾರದಲ್ಲಿ ರಾಜಕೀಯ ಪ್ರಭಾವ ಬಳಸಿದ್ದಾರೆ ಅಂತ ನಿಮ್ಗೆ ಅನ್ಸ್ತದ ಅಂತ? ನಾವು ಸ್ಥಳೀಯವರು, ನಾವು ಹೋಗಿ ಬರುವಂತ ರಸ್ತೆ ಅದು, ಮಕ್ಕಳು ಕಲಿಯುವಂತ ರಸ್ತೆ. ಅಲ್ಲಿ ನಮಗೆ ಹೋಗುವಾಗ ಬರುವಾಗ ಎಲ್ಲರ ಕುಟುಕರು ನಿಂತುಕೊಂಡು ನಮಗೆ ತುಂಬ ಅಸಹ್ಯ ಆಗ್ತದೆ. ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗುವಂಥ ಸಂದರ್ಭ, ಅಲ್ಲಿ ಸಹ ಎಲ್ಲರಲ್ಲಿ ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಎಲ್ಲರೂ ಕುಡಿದುಕೊಂಡು ಆಚೆ ಈಚೆ ಹೋಗುವಾಗ ಮಕ್ಕಳಿಗೆ ತುಂಬ ಭಯವಾಗ್ತದೆ. ಅಲ್ಲಿಂದ ಹೋಗಲಿಕ್ಕೆ ತುಂಬ ಮಂದಿ ಎಲ್ಲೆಲ್ಲಿಂದ ಪಡುಬಿದ್ರಿಯವರ ಪರಿಸರದಿಂದ ಎಲ್ಲೆಲ್ಲಿಂದ ಜನಗಳು ಬಂದು ಅಲ್ಲಿ ಸೇರಿ ನಮಗೆ ಪರಿಚಯ ಇಲ್ಲ. ನಾಳೆ ಅಲ್ಲಿ ಮುಸ್ಲಿಂ ಸಮುದಾಯದ ಎಲ್ಲ ಮಕ್ಕಳಿದ್ದಾರೆ, ನಮ್ಮ ಸಮುದಾಯದ ಮೊಗವೀರ ಸಮುದಾಯದಲ್ಲವರೆಲ್ಲಿದ್ದಾರೆ. ಅಲ್ಲಿ ಹೋಗುವಾಗ ಮಕ್ಕಳಿಗೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಜವಾಬ್ದಾರರು ಯಾರು? ನಾಳೆ ಕುಡಿದು ಏನಾದರೂ ಮಾತಾಡಿದರೆ ಅಲ್ಲಿ ಜಗಳಾಗುವಂಥ ಮಾರಾಮಾರಿಯಾಗುವಂಥ ಸಂದರ್ಭಗಳು ಬರ್ತದೆ. ಆಗ ಅದಕ್ಕೆ ಹೊಣೆಗಾರರು ಯಾರಂತ ಈಗ ನಮಗೆ ತುಂಬ ಚಿಂತೆಗೆ ಒಳಗಾದಂಥ ವಿಷಯ ಅದು. ಎಸ್ ಎಸ್ ಎಸ್. ಅದು ನಾನು ಕೇಳುವಂಥದ್ದು, ಈಗ ಬಹುತೇಕರು ಮಾತನಾಡಿದಂತಹ ಸಂದರ್ಭಗಳಲ್ಲಿ ಆ ಭಾಗದ ಜನ ಸ್ಥಳೀಯ ಆಡಳಿತದ ಜನಪ್ರತಿನಿಧಿಗಳ ಕೈವಾಡ ಕೂಡ ಇದರಲ್ಲಿ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತದೆ. ಸೊ ನಾನು ಕೇಳುವುದು, ಇದರಲ್ಲಿ ರಾಜಕೀಯ ಪ್ರಭಾವ ಇದೆ ಅಂತ ಒಬ್ಬ ಸ್ಥಳೀಯರಾಗಿ ನಿಮ್ಗೆ ಅನಿಸ್ತದ ಅಂತ? ರಾಜಕೀಯ ಪ್ರಭಾವ ಇರದೆ ಇಂಥದ್ದೆಲ್ಲ ಕೆಲಸ ಆಗ್ತದೆ ಹೇಳಿ? ಎಕ್ಸಾಕ್ಟ್ಲಿ. ಬಹುಶಃ ಎಲ್ಲೋ ಒಂದು ಕಡೆ ರಾಜಕೀಯ ಹಿತಾಸಕ್ತಿಗಳು ಇದರಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತೆ. ಖಂಡಿತವಾಗಿ, ಯಾಕಂದ್ರೆ ರಾಜಕೀಯ ಪ್ರಭಾವ ಇರದೆ ಯಾವುದೋ ಒಂದು ಕೆಲಸ ಈಗ ಇಮ್ಮಿಡಿಯೇಟ್ಲಿ ತೆರವಾಗಿ ಇಮ್ಮಿಡಿಯೇಟ್ಲಿ ಅದೊಂದು ಜನ ವಸತಿ ಇರುವಂತಹ ಪ್ರದೇಶದಲ್ಲಿ ಒಂದು ಬಂದು ಇಂಥ ಎಲ್ಲ ಭಾರನ್ನು ಮಾಡುವಾಗ ಖಂಡಿತವಾಗಿಯೂ ಪ್ರಭಾವ ಇರದೆ ಸಾಧ್ಯವೇ ಇಲ್ಲ ಅಂತ ನನಗೆ ಸಹ ಅನಿಸ್ತದೆ. ಅಬ್ದುಲ್ ಮುತಾಲಿಬ್ ಅವರೇ, ನಾನು ಯೋಚನೆ ಮಾಡೋದು, ಒಂದು ಮಕ್ಕಳನ್ನ ನಮ್ಮ ಕುಟುಂಬದ ನಾವು ಮಕ್ಕಳನ್ನ ಕಳಿಸುವಂತಹ ಸಂದರ್ಭದಲ್ಲಿ ಒಂದು ಪೋಷಕರ ಮನಸ್ಥಿತಿಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡೋದು, ಯಾವ ರೀತಿಯಲ್ಲಿ ಇರ್ಬೋದು ಪೋಷಕರು ನಿಜವಾಗ್ಲೂ ಕಳಿಸ್ತಾರ ಅಂತ ಈ ತರದ ಪರಿಸ್ಥಿತಿ ಬಂದ್ರೆ? ಖಂಡಿತವಾಗಿ ಯಾರು ಕಳಿಸ್ಲಿಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ
ಒಬ್ಬ ಸ್ಮೋಕ್ ಮಾಡಿದ ವ್ಯಕ್ತಿಗೆ, ಧೂಮಪಾನವನ್ನು ಮಾಡಿದ ವ್ಯಕ್ತಿಗೆ ಅವನ ಏನಿರ್ತದೆ, ಅವನ ಬೋಧ ಅವನಿಗಿರ್ತದೆ. ಆದ್ರೆ ಕುಡಿದ ವ್ಯಕ್ತಿಗೆ ಅವನ ಬೋಧ ಅವನಿಗಿರುವುದಿಲ್ಲ. ಎಸ್ ಮುತಾಲಿಬ್ ಅವರೇ, ನಿಮ್ಮ ಜೊತೆ ಮಾತಾಡ್ತೇನೆ. ನಮ್ಮ ಜೊತೆ ಇದೀಗ ಪಂಚಾಯತ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಕುಮಾರ್ ಅವರು ನಿರ್ವಾ ಸಂಪರ್ಕದಲ್ಲಿದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ. ಎಸ್ ಸರ್, ಒಂದು ಆರೋಪ ಬಂದಿರುವಂತದ್ದು ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಳ್ತೇವೆ. ಪಡುಬಿದ್ರೆಯ ಶಾಲೆಯ ಆವರಣದಲ್ಲಿ ಕುಡುಕರು ಬಂದು ಮಲಗ್ತಾ ಇರುವಂತಹದ್ದು, ಸೊ ಎಲ್ಲೊಂದು ಕಡೆ ಆ ಭಾಗದ ಸ್ಥಳೀಯರು ಆತಂಕಿತರಾಗಿದ್ದಾರೆ ಅನ್ನುವಂತಹದ್ದು, ಸೊ ಇದಕ್ಕೇನ್ ಹೇಳ್ತೀರಾ ಸರ್? ಒಬ್ಬ ಜನಪ್ರತಿನಿಧಿಯಾಗಿ, ಜನಪ್ರತಿನಿಧಿಯಾಗಿ ಶಾಲೆ ಆವರಣದಲ್ಲಿ ಬಂದು ಮಲಗುವುದು ಸರಿಯಲ್ಲ ಅನ್ನುವಂಥದ್ದು ಹೇಳೋದು ಸ್ವಾಭಾವಿಕ. ಆದ್ರೆ ಕುಡುಕರು ಹೇಗೆ, ಇದಕ್ಕಿಂತ ಮೊದಲು ಕೂಡ ಅಂತ ವಾತಾವರಣಗಳು ಅಲ್ಲಿ ಆಗಿತ್ತು ಶಾಲೆಯಿಂದ. ಆ ಶಾಲೆ ಓಪನ್ ಆಗಿರುವಂತದ್ದು, ಜಗಲಿ ಉಂಟು, ಅಲ್ಲಿಗೆ ವರಾಂಡಾ ಉಂಟು, ಹೈವೇಲಿ ಬಾರ್ ಇರುವಂತ ಸಂದರ್ಭದಲ್ಲಿ ಕೂಡ ತುಂಬಾ ಜನ ಬರ್ತಿದ್ರು. ಮಾಹಿತಿ ಕೊಟ್ಟಾಗ ಪೊಲೀಸ್ನವರು ಬಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ತಿದ್ರು. ಆ ರೀತಿ ಆಗ್ತಿತ್ತು, ನಮ್ಮ ಗಮನಕ್ಕೂ ಬರ್ತಿತ್ತು. ಇದೀಗ ಮತ್ತೆ ಹತ್ತಿರಕ್ಕೆ ಬಂದಿದೆ ಬಾರ್ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ಸರ್. ಇದೇನು ಪಡುಬಿದ್ರಿಯಲ್ಲಿ ಒಂದು ಬಾರ್ ಆಗಿದೆ ಅನ್ನುವಂತದಕ್ಕೆ ಸುಮ್ನೆ ಕ್ರಿಯೇಟ್ ಮಾಡಿಕೊಂಡು ಇದನ್ನು ದೊಡ್ಡ ಇಶ್ಯೂ ಮಾಡುವ ರೀತಿಯಲ್ಲಿ ಕಾಣ್ತಾ ಉಂಟು. ಯಾಕಂದ್ರೆ ಪಡುಬಿದ್ರಿಯಲ್ಲಿ ಇರುವಾಗಲೇ ಇದಕ್ಕಿಂತ ಮೊದಲು ಐದಾರು ಬಾರ್ಗಳಿತ್ತು. ಒಂದ್ ಬಾರ್ ಇರೋದ್ರಿಂದಾಗಿ ಕೆಲವರು ಸ್ಥಾಪಿತ ಹಿತಾಸಕ್ತಿಗಳಿರ್ತಾರೆ. ಅವರು ಕೇಳುವಂತದ್ದು, ಈಗ ಈ ಇರುವ ಬಾರ್ ಏನಿದೆ ಪರ್ಟಿಕ್ಯುಲರ್, ಈ ಬಾರ್ ಆ ಸ್ಕೂಲಿನಿಂದ ಎಷ್ಟು ದೂರದಲ್ಲಿದೆ ಸರ್? 250 ಮೀಟರ್ ದೂರದಲ್ಲಿ ಉಂಟು. ನೀವು ಖುದ್ದು ಹೋಗಿ ಅಳತೆ ಮಾಡಿದೀರಾ ಸರ್? ಹೌದು. ಸೊ ಅಬಕಾರಿ ಇಲಾಖೆಯವರು ಬಂದಿದ್ದಾರೆ, ಬಂದು ಅಳತೆ ಮಾಡಿರೋ ಅಬಕಾರಿ ಇಲಾಖೆಯವರು ಬಂದಿದ್ದಾರೆ. ಆ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ. ನಾನು ಅವರ ಹತ್ರ ಕೇಳಿದೆ, ಈ ರೀತಿಯದೆಲ್ಲ ಆಕ್ಷೇಪಣೆಗಳು ಉಂಟು, ಅದಕ್ಕೆ ಏನನ್ನುವಂಥದ್ದು. ಅದಕ್ಕೆ ಅವ್ರು ಹೇಳಿದ್ರು, ಹೌದು ಆಕ್ಷೇಪಣೆಗಳೆಲ್ಲ ಇದ್ದದಕ್ಕೋಸ್ಕರ ನಾವು ಕೂಡ ಬಂದು ಅದನ್ನು ಅಳತೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು. ಸೊ ಅದನ್ನು ಅಳತೆ ಮಾಡಿದ ನಂತರ ಯಾರೆಲ್ಲ ಆಕ್ಷೇಪಣೆಗಳನ್ನು ಮಾಡಿದ್ದಾರೆ, ಅಬಕಾರಿ ಇಲಾಖೆಯವರು ಅವರಿಗೆ ಆದೇಶವನ್ನು ಕೊಟ್ಟಿದ್ದಾರೆ. ತಾವೇನು ಆರೋಪವನ್ನು ಮಾಡ್ತಿದ್ದೀರಾ, ಅದು ಆ ಬಾರ್ ಇರುವಂತ ಸ್ಥಳ ಅದಕ್ಕಿಂತ ದೂರದಲ್ಲಿ ಇದೆ ಅನ್ನತಕ್ಕಂಥದ್ರಿಂದಾಗಿ ನಾವು ಅದಕ್ಕೆ ಪರ್ಮಿಷನ್ ಅನ್ನು ಉಚ್ಚ ನ್ಯಾಯಾಲಯ. ನನ್ನದೊಂದು ಪ್ರಶ್ನೆ. ಎಸ್ ಲೋಕೇಶ್ ಕಂಚನಾಡ್ಕ ಅವರು ಮಾತನಾಡ್ತಾ ಇದ್ದಾರೆ. ಸುಕುಮಾರ್ ಸರ್, ಅವರ ಪ್ರಶ್ನೆ ಇದೆ ಒಂದು. ಸುಕುಮಾರ್ ಅವರೇ, 250 ಮೀಟರ್ ಯಾವ ಮೀಟರ್ ಅಲ್ಲಿ ಅದು ಅಳತೆ ಮಾಡಿದ್ದೀರಿ, ಎಲ್ಲಿಂದ ಅಳತೆ ಮಾಡಿದ್ದೀರಿ, ಅದು ಅಬಕಾರಿಯ ಕಾನೂನು ಏನು, ಅದು ಹೇಗೆ ಅವ್ರು ಅಳತೆ ಮಾಡಿದ್ದಾರೆ? 30 ಮೀಟರ್ ಅಂತರದಲ್ಲಿ ನಿಮ್ಮ ನವರಂಗ್ ಬಾರ್ ಅಲ್ಲಿ ತೆರೆದಿದೆ, 250 ಮೀಟರ್ ಅಂತರ ಅವರು ಹೇಳ್ತಾರಲ್ವಾ? ಇದು ಅದೇ ರೀತಿ ಸಂಧ್ಯಾ ಮೇಡಮ್ ಅವರು ಕೂಡ ನೀವು ಈಗ ಹೇಗೆ ಹೇಳಿದ್ದೀರಾ ಅದೇ ರೀತಿ ಅವರು ಕೂಡ ಹೇಳಿದ್ದಾರೆ. ನೀವು ಅದೇ ಶಾಲೆಯಲ್ಲಿ ಅಧ್ಯಕ್ಷರಾಗಿದ್ದವರು, ನೀವು ನೋಡಿ, ನೀವು ಅದನ್ನು ತಿರುಚುವಂತಹ ಪ್ರಯತ್ನ ಮಾಡಬೇಡಿ. ನೀವು ದುಡ್ಡು ಮಾಡುತ್ತಿದ್ದರೆ ಬಾರ್ ಮಾಡಿ, ಶಾಲೆಯ ಗ್ರೌಂಡ್ ಅಲ್ಲಿ ಗ್ರೌಂಡ್ ಹತ್ತಿರ ಬಾರ್ ಮಾಡುದಲ್ಲ, ಇದು ನಿಮ್ಮ ಸರಿಯಾದ ನಿಯಮ ಅಲ್ಲ. ನೀವು ನೋಡಿ, ಒಂದು ಪಂಚಾಯತ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಅದಕ್ಕೆ ಪರವಾನಿಗೆ ಕೊಟ್ಟಿದ್ದೀರಲ್ವಾ? ಇದು ನಿಮಗೆ ನ್ಯಾಯಸಮ್ಮತವಾದ ಒಂದು ಇದ. ನೀವು ಅಲ್ಲಿ ಶಾಲೆಯ ಮಕ್ಕಳಿದೆ, ನಿಮ್ಮ ಮಕ್ಕಳು ಅಲ್ಲಿ ಕಲಿಯುವುದಿಲ್ಲ, ನನ್ನ ಮಕ್ಕಳು, ನಮ್ಮ ಮಕ್ಕಳು ಕಲಿತಾ ಇದ್ದಾರೆ ಅಲ್ಲಿ. ನಮ್ಗೆ ನೋವಿದೆ, ನಿಮ್ಗೆ ನೋವಿರ್ಲಿಕ್ಕಿಲ್ಲ. ನಿಮ್ಗೆ ಬರೇ ದುಡ್ಡು ಮಾಡುವ ಒಂದೇ ವಿಚಾರ ಇರ್ಬೋದು, ನಮ್ಗೆ ಅದಲ್ಲ. ನಮ್ಮ ಮಕ್ಕಳ ಭವಿಷ್ಯ ಇದೆ ಅಲ್ಲಿ, ಎಷ್ಟೋ ಮಕ್ಕಳ ಭವಿಷ್ಯ ಇದೆ, ಎಷ್ಟೋ ಹೆಣ್ಣು ಮಕ್ಕಳ ಅಲ್ಲಿ ಮಾನ ಮಹಾರಾಜ ಹೋಗುವಂತ ಒಂದು ಪ್ರಶ್ನೆ ಮುಂದೆ ಉದ್ಭವಿಸಬಹುದು. ಆಲೋಚನೆ ಮಾಡಿ, ನಿಮ್ಮ ಕುಡುಕರಿಂದ ಈಗಾಗಲೇ ಎಷ್ಟೋ ಬಾರಿ ಅನಾಹುತ ಆಗಿದೆ. ಮೊನ್ನೆ ನೋಡಿ, ಇಕ್ಬಾಲ್ ಅಂಗಡಿ ಹತ್ರ ಒಬ್ಬ ಬಿತ್ಕೊಂಡು ಹೊರಲಾಡ್ತಿದ್ದ, ಮತ್ತೊಬ್ಬ ಅಲ್ಲಿ ಶಾಲೆಯ ಉರ್ದು ಶಾಲೆಯ ಅದ ಅಲ್ಲಿ ಜಗಲೆಯಲ್ಲಿ ಮಲಗಿದ್ದಾನೆ, ಮೊನ್ನೊಬ್ಬ ಅಂಗನವಾಡಿಯಲ್ಲಿ ಮಲಗಿದ್ದಾನೆ, ಇವತ್ತು ಒಬ್ಬ ಬೆಳಿಗ್ಗೆ ನೋಡುವಾಗ ಶಾಲೆ ಒಂದು ಜಗಲಿಯಲ್ಲಿ ಮಲಗಿದ್ದಾನೆ. ಏನಿದು ನಿಮ್ಮ, ನೀವಲ್ಲಿ ನಿಮ್ಮ ದುಡ್ಡಿದ್ದರಿಂದ ನೀವು ಮಾಡಿದ್ದಾಗುವುದಿಲ್ಲ. ನೀವೊಬ್ಬ ಜನಪ್ರತಿನಿಧಿ, ಗೊತ್ತಾಯ್ತಲ್ವಾ? ನೀವು ರಾಜಕೀಯ ಕುಮ್ಮಕ್ಕಿನಿಂದ ಈ ರೀತಿ ಮಾಡುವುದು ಸರಿಯಲ್ಲ. ಲೋಕೇಶ್ ಸುಕುಮಾರ್ ಅವರೇ ಹೇಳಿ. ಲೋಕೇಶ್ ಕಂಚನಾಡ್ಕ, ಪಡುಬಿದ್ರಿಯಲ್ಲಿ ಬಾರ್ ಇದಕ್ಕಿಂತ ಮೊದಲು ಕೂಡ ಇದ್ದದ್ದು ತಮ್ಮ ಗಮನಕ್ಕೆ ಉಂಟಲ್ವಾ? ಅದು ಪಡುಬಿದ್ರಿ ಪೇಟೆಯಲ್ಲಿ ಆಯ್ತು, ಆದ್ರೆ ಶಾಲೆ ಗ್ರೌಂಡ್ ಅಲ್ಲಿ ಇಲ್ಲಲ್ವಾ? ಇದಕ್ಕಿಂತ ಮೊದಲು ಇದ್ದಂತ ಸಂದರ್ಭದಲ್ಲಿ ಕೂಡ ಆ ಬಾರ್ಗಳು ಶಾಲೆಯಿಂದ ಎಷ್ಟು ದೂರದಲ್ಲಿ ಇದೆ ಅನ್ನೋದು ತಮ್ಮ ಗಮನಕ್ಕೆ ಉಂಟಲ್ವಾ? ತಮ್ಮ ಗಮನಕ್ಕೂ ಉಂಟು, ಯಾಕಂದ್ರೆ ಅಲ್ಲಿ ನಿಮ್ಮ ಮನೆ ಇದೆ, ನಿಮ್ಮ ಮನೆಯ ಕಂಪೌಂಡ್ ಇದೆ, ಇದು ಪೇಟೆಗೆ ಮುಖ ಮಾಡಿದೆ, ರಾಷ್ಟ್ರೀಯ ಹೆದ್ದಾರಿಗೆ ಮುಖ ಮಾಡಿತ್ತು, ಇದು ಗೊತ್ತಾಯ್ತಲ್ವಾ? ಜನ ಹೆದ್ದಾರಿಯಲ್ಲಿ ಹೋಗೋದಕ್ಕೆ ಆಗಬಾರ್ದು ಅನ್ನೋದು ಉಚ್ಚ ನ್ಯಾಯಾಲಯ ಆದೇಶ ಮಾಡಿದೆ. ನೀವು ಶಾಲೆ ಒಳಗಡೆ ತಂದಿಡಿ, ಶಾಲೆ ಒಳಗಡೆ ಒಂದು ಕೊಠಡಿ ತಕೊಂಡು ಅದರಲ್ಲಿ ಮಾಡಿ. ನಿಮ್ಗೆ ಅಷ್ಟು ದುಡ್ಡಿನ ಅಹಂಕಾರ ಇದ್ರೆ ಶಾಲೆಯ ಕೊಠಡಿಯಲ್ಲಿ ಮಾಡಿ. ನಿಮ್ಮ 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 ವತಿಯಿಂದ ನನ್ನನ್ನು ಎಷ್ಟು ಮಂದಿ ಸೆಟ್ಟಿಂಗ್ ಮಾಡ್ಲಿಕ್ಕೆ ಬಂದಿದ್ದಾರೆ? ದುಡ್ಡಿನ ಆಮಿಷ ಎಷ್ಟು ಮಂದಿ ಒಟ್ಟಿದ್ದಾರೆ ನಿಮ್ಮವರಲ್ಲಿ?
ಎಷ್ಟು ಮಂದಿಯನ್ನು ಕಲಿಸ್ಕೊಟ್ಟಿದ್ದೀರಿ ನೀವು ನಮ್ಗೆ ದುಡ್ಡಿನ ಆಮಿಷ ಹೊಡಿಲಿಕ್ಕೆ? ನಿಮ್ಮ ಹತ್ರ ಎಷ್ಟು ದುಡ್ಡಿದೆ ಹೇಳಿ? ಎಸ್ ಸುಕುಮಾರ್ ಅವರವ್ರು ಪ್ರಶ್ನೆ ಮಾಡ್ತಾ ಇದಾರೆ, ನೀವು ದುಡ್ಡಿನ ಆಮಿಷವನ್ನು ಮಾಡಿದೀರಾ ಅಂತ. ನೋಡಿ ಆಮೇಶ ಆಮೇಶ ನಾನು ಕೂಡ ಹೇಳ್ತೀನಿ, ಅವರಿಗೆ ಕೂಡ ದುಡ್ಡಿನ ಆಮೇಶ ಮಾಡಿಕೊಂಡು ಅವರು ಹೋರಾಟ ಮಾಡ್ತಿದ್ದಾರೆ. ಪಡುಬಿದ್ರೆಯಲ್ಲಿ ಇಷ್ಟು ವರ್ಷದಿಂದ ಇಷ್ಟು ಬಾರ್ಗಳಿತ್ತು, ಅವಾಗ ಯಾಕೆ ಅವ್ರು ಹೋರಾಟ ಮಾಡಲಿಲ್ಲ? ಎಷ್ಟೋ ಜನ ಇಷ್ಟು ಇದ ಅಲ್ಲಿ ಕೂಡ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ, ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ರೆಕಾರ್ಡ್ ಅಲ್ಲಿ ನೋಡಿ ಎಷ್ಟು ಸಲ ಕೊಡುಕೊಳ್ಳಲ್ಲಿ ಮಲಗಿದವರನ್ನು ಕರ್ಕೊಂಡು ಹೋಗಿದ್ದಾರೆ, ಅಲ್ಲಿ ಅವರಿಗೆ ರೆಸ್ಟ್ ಮಾಡಿಸಿದ್ದಾರೆ ಅನ್ನೋದು. ಅವಾಗ ಇಲ್ಲಿ ಇವರಲ್ಲಿ ಹೋಗಿದ್ರು, ಹಾಗಾದ್ರೆ ಇವರಿಗೆ ಕೂಡ ಯಾರೋ ಮೂರನೇ ವ್ಯಕ್ತಿ ದುಡ್ಡಿನ ಆಮಿಷ ಕೊಟ್ಕೊಂಡು ಈಗ ಹೋರಾಟ ಮಾಡ್ತಿದ್ದಾರೆ. ಪಡುಬಿದ್ರೆಯಲ್ಲಿ ಒಂದು ಬಾರ ಆಗಿದೆ ಅನ್ನತಕ್ಕಂಥದ್ದು ದುಡ್ಡಿನ ಹೋರಾಟ ನೋಡಿ, ದುಡ್ಡಿನ ಆಮಿಷ ನಿಮ್ಮದು ಇದು ಫಸ್ಟ್ ಅಲ್ಲ. ರಾಷ್ಟ್ರೀಯ ಹೆದ್ದಾರಿ ಹೋರಾಟದಲ್ಲೂ ಕೂಡ ನನಗೆ ದುಡ್ಡಿನ ಆಮಿಷ ಬಂದಿದೆ, ಅದನ್ನು ಬಿಡಲಿಲ್ಲ. ರಾಷ್ಟ್ರೀಯ ಹೆದ್ದಾರಿಯಲ್ಲೇ ಆ ಹೆದ್ದಾರಿಯನ್ನು ನಾನು ಮಾಡಿಸಿದ್ದೇನೆ. ಆ ಹೋರಾಟವನ್ನು ನಿರಂತರ ನಾಲ್ಕು ವರ್ಷದಲ್ಲಿ ನಾನು ಮಾಡಿ ಆ ಒಂದು ಹೆದ್ದಾರಿಯನ್ನ ಪಡುಬಿದ್ರಿ ಪೇಟೆಯಲ್ಲಿಯೇ ಹೋಗುವ ಹಾಗೆ ಮಾಡಿದ್ದೇನೆ. ಆವಾಗ ನಿಮ್ಮ ಬಾರ್ ಅಲ್ಲಿಂದ ತೆರವಾಗಿದೆ, ನೆನಪಿಟ್ಕೊಳ್ಳಿ. ಅದಕ್ಕೆ ಹೆದ್ದಾರಿ ನಿಯಮ ಉಂಟು, ಅದ್ರ ಪ್ರಕಾರ ಅವರು ಬಾರ್ತಾರೆ ಅನ್ನುವಂಥದ್ದು. ಅದಕ್ಕೆ ನೀವೇ ಅದಕ್ಕೋಸ್ಕರ ಈ ಬಾರಿನ ವಿಷಯಕ್ಕೋಸ್ಕರ ನಮ್ಮ ಪಂಚಾಯತ್ಗೆ ನೀವು ಅವಹೇಳನ ಮಾಡುತ್ತಾ ಇಲ್ಲ. ಪಂಚಾಯತ್ಲ್ಲಿ 30 ಜನ ಇದ್ದಾರೆ, ಅವರು ವಿದ್ಯಾವಂತರು, ಅವರಿಗೆ ಮನಸ್ಥಿತಿ ಸರಿ ಉಂಟು, ಅದನ್ನು ನೋಡಿಕೊಂಡು ನಿರ್ಣಯ ಕೊಟ್ಟದ್ದು. ನೋಡಿ, ಎಲ್ಲರನ್ನು ನೀವು ಬಾಯಿ ಮುಚ್ಚಿಸಿ ಅಲ್ಲಿ ನಿರ್ಣಯ ಮಾಡಿದ್ದೀರಿ, ಎಲ್ಲರನ್ನು ಬಾಯಿ ಮುಚ್ಚಿಸಿ ನಿರ್ಣಯ ಮಾಡಿದ್ದೀರಿ. ಎಲ್ಲರನ್ನು ಬಾಯಿ ಮುಚ್ಚಿಸ್ತೀರಿ. ನಿಮ್ಮ ಒಂದು ದುಡ್ಡಿನ ಪ್ರಭಾವದಿಂದ ಯಾವುದೇ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಲ್ಲಿ ಸೊಳ್ಳೆತ್ತುವುದಿಲ್ಲ, ಸೊಳ್ಳೆತ್ತುವುದಿಲ್ಲ. ನಿಮ್ಮ ದುಡ್ಡಿನ ಪ್ರಭಾವ. ಪಿಡಿಆರ್ ಅವರು ನಿಮ್ಗೆ ಯಾವುದೇ ಪರವಾನಿಗೆಯನ್ನು ಕೊಟ್ಟಿಲ್ಲ, ಮೊನ್ನೆವರೆಗೆ ಪರವಾನಿಗೆ ಕೊಟ್ಟಿಲ್ಲ. ನೀವು ಬರೇ ಸಿಮೆಂಟ್ ತಗಡಿಸಿಟ್ಟ ಚಪ್ಪಾರಕ್ಕೆ ನೀವು ಪರವಾನಿಗೆ ತಗೊಂಡಿದ್ದೀರಿ. ಮಾತ್ರವಲ್ಲದೆ ಹೋಟೆಲ್ ಮಾಡುವ ಆಲೋಚನೆ ಇದೆ ಅಂತ ನನ್ಗೆ ಕೊಟ್ಟ ಒಂದು ಇದರಲ್ಲಿ ಬರೆದು ಕೊಟ್ಟಿದ್ದಾರೆ. ನನಗೆ ಲೈಸೆನ್ಸ್, ನಿಮ್ಗೆ ಲೈಸೆನ್ಸ್ ಕೊಟ್ಟದನ್ನು ನಮ್ಗೆ ಎಲ್ಲಾ ಕಾಪಿಯನ್ನು ನಾನು ಮಾಹಿತಿ ಹಕ್ಕಲ್ಲಿ ತಗೊಂಡಿದ್ದೇನೆ. ನೀವು ಅದನ್ನ ತದನಂತರ ನೀವು ಅಬಕಾರಿ ಇಲಾಖೆಯನ್ನ ಸಟ್ಟಿಂಗ್ ಮಾಡಿಕೊಂಡು ಅವರಿಗೂ ದುಡ್ಡಿನ ಆಮಿಷ ಕೊಟ್ಟು, ಇಲ್ಲದಿದ್ದರೆ ಅವರು 250 ಮೀಟರ್ ಅಂತ ಬರೆಯುವುದಿಲ್ಲ, ಯಾವುದೇ ಅಧಿಕಾರಿ ಬರೆಯುವುದಿಲ್ಲ. 250 ಮೀಟರ್ ಇಲ್ಲ, 30 ಮೀಟರ್. ನೋಡಿ, ಶಾಲೆಯ ಕ್ರೀಡಾಂಗಣದಿಂದ 30 ಮೀಟರ್ ಅಂತರದಲ್ಲಿ ನಿಮ್ಮ ಬಾರ್ ಇದೆ, ಯಾವುದೇ ಅಧಿಕಾರಿ ಬರಲಿ. ಅಬಕಾರಿ ಇಲಾಖೆ ಅವರು ಮಾಡ್ಲಿಕ್ಕೆ ಅಲ್ಲಿ ಕೂಡ ಐಎಎಸ್ ಐಪಿಎಸ್ ಆಫೀಸರ್. ನೋಡಿ, ಇವತ್ತು ಕೂಡ ನೀವು ಬೆಳಗಿನಿಂದ ಸಾಯಂಕಾಲದವರೆಗೆ ಅಬಕಾರಿ ಇಲಾಖೆಯಲ್ಲಿ ಇದ್ದೀರಿ. ಇವತ್ತು ಕೂಡ ಲೈಸೆನ್ಸ್ ಕೊಡೋದು ಡಿಸಿ. ನೋಡಿ ಸುಕುಮಾರ್ ಅವರೇ, ಡಿಸಿಗೆ ತಪ್ಪು ವರದಿಯನ್ನು ಕೊಟ್ಟಿದ್ದಾರೆ ಯಾರು? ಅಬಕಾರಿ ಇಲಾಖೆಯವರು. ನೀವು ಇವತ್ತು ಹೋಗಿ ಅಲ್ಲಿ ಕುತ್ಕೊಂಡಿದ್ದೀರಿ ಬೆಳಗಿನಿಂದ ಸಾಯಂಕಾಲದವರೆಗೆ. ಎಸ್ ಸುಕುಮಾರ್ ಅವರೇ, ನನ್ನ ಪ್ರಶ್ನೆ ಇರುವಂತಹದ್ದು, ಯಾವ್ದಾದ್ರು ಒಂದು ಬಾರ್ ಮಾಡಬೇಕು ಅಂತಿದ್ರೆ ಆ ಬಾರಿಗೆ ಏನು ಒಂದು ಅಂತರವನ್ನು ಕಾಯ್ದುಕೊಳ್ಬೇಕು, ಶಾಲೆಯಿಂದ ಇಂತಿಷ್ಟು ಅಂತರ ಕಾಯ್ದುಕೊಳ್ಬೇಕು ಅನ್ನೋಂತ ಒಂದಷ್ಟು ನಿಯಮಗಳಿದೆ. ಆ ನಿಯಮಗಳು ಶಾಲೆಯ ಮೆಟ್ಟಿಲಿನಿಂದ ಶುರುವಾಗ್ತದ, ಆ ಅಳತೆ ಮಾಡುವಂತ ಶಾಲೆ ಮೆಟ್ಟಿಲಿನಿಂದ ಶುರುವಾಗ್ತದ, ಅದು ಕಾಂಪೌಂಡ್ ನಿಂದ ಶುರುವಾಗ್ತದ? ಅದಕ್ಕೆ ನಾನು ಕೂಡ ಅದನ್ನು ಕೇಳೋದು, ಅದು ಮೆಟ್ಟಿಲಿಂದ ಸ್ಟಾರ್ಟ್ ಆಗುದಾ ಕಾಂಪೌಂಡ್ ಇಂದ ಆಗುದಾ ಅನ್ನೋಂಥದ್ದು ಅವರ ಹತ್ರ ಕೇಳುವಾಗ, ಎಲ್ಲಿ ಶಾಲೆಯಲ್ಲಿ ಕಾಂಪೌಂಡ್ ಇಲ್ಲ ಆವಾಗ ಆ ಶಾಲೆ ಮೆಟ್ಟಲಿಂದ ಸ್ಟಾರ್ಟ್ ಆಗ್ತದೆ, ಕಾಂಪೌಂಡ್ ಇದ್ರೆ ಕಾಂಪೌಂಡಿನ ಗೇಟ್ ಇಂದ ಸ್ಟಾರ್ಟ್ ಆಗ್ತದೆ ಅನ್ನುವಂಥದ್ದನ್ನು ಅವರು ಹೇಳಿದ್ರು. ಓಕೆ, ಈ ಶಾಲೆಗೆ ಕಾಂಪೌಂಡ್ ಇಲ್ಲ ಅನ್ನುವ ಕಾರಣಕ್ಕೆ ಮೆಟ್ಟಿಲಿನಿಂದ ಶುರು ಮಾಡಿದೀರಾ? ಕೇಳುವಂತದ್ದು, ಇನ್ ಕೇಸ್ ಆಫ್ ಆ ಸ್ಕೂಲ್ಗೆ ಯಾವ್ದಾದ್ರು ಕಾಂಪೌಂಡ್ ಗಳು ಇಲ್ಲದೆ ಹೋದ್ರೆ ಕನಿಷ್ಠ ಪಕ್ಷ ಒಂದು ಗಡಿ ಅಂತ ಇರ್ತದೆ. ಶಾಲೆಯ ಮೆಟ್ಟಿಲಿಳಿದ ತಕ್ಷಣ ಅದ್ರ ಎದುರುಗಡೆ ಮೈದಾನ, ಮೈದಾನದಿಂದ ನಂತರ ಅದ್ರ ಹೊರಗಡೆ ಜಾಗ ಶಾಲೆಯ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತ ಒಂದು ಗಡಿ ಆದ್ರೂ ಇರ್ತದೆ, ಹೌದಲ್ವಾ? ಸೊ ಇದೀಗ ಕನ್ಸಿಡರ್ ಮಾಡ್ಬೇಕಾಗಿರುವಂತದ್ದು ಆ ಗಡಿಯಿಂದಲ ಅಥವಾ ಏನಾಗ ದ್ವಾರ ಅಂತ ಇರ್ತದೆ ಶಾಲೆಗೆ, ಆ ಕಾಂಪೌಂಡ್ ನ ಬದಲಾಗಿ ದ್ವಾರ ಅಂತ ಅಥವಾ ಏನೊಂದು ಪರಿವ್ಯಾಪ್ತಿ ಇರ್ತದೆ, ಆ ಪರಿವ್ಯಾಪ್ತಿಯಿಂದ ಶುರು ಮಾಡ್ಬೇಕಾ ಅಥವಾ ಮೆಟ್ಟಲಿನಿಂದ ಶುರು ಮಾಡ್ಬೇಕಾ? ಮೆಟ್ಟಲಿನಿಂದ ಶುರು ಮಾಡ್ತಾರೆ. ಸೊ ಅದು ಹೇಗೆ ಸರ್? ಈಗ ನಾಳೆಯೇ ಅವರು ಶಾಲೆಯವರು ನಮಗೆ ಭದ್ರತೆ ಬೇಕು ಅನ್ನೋ ಕಾರಣಕ್ಕೆ ನಾಳೆಯೇ ಅಲ್ಲಿ ಕಾಂಪೌಂಡ್ ಕಟ್ಟಿಕೊಂಡ್ರು. ಆಗ ಹೌದು ಕಾಂಪೌಂಡ್ ಕಟ್ಟಿಕೊಂಡ್ರು ಕೂಡ ಅವಾಗ ಅದು ಕಾಂಪೌಂಡ್ ಇಂದ ಸ್ಟಾರ್ಟ್ ಆಗ್ತದೆ. ಹಾಗಾದ್ರೆ ನಿಮ್ಮ ಭಾರನ ಮತ್ತೆ ಪುನಃ ಹಿಂದೆ ಹಾಕ್ತೀರಾ? ಹೌದು, ಮೆಟ್ಟಿಲಿನಿಂದ ಶುರು ಮಾಡಿದಾಗ ಮೆಟ್ಟಿಲಿನಿಂದ ಅಳತೆ ಮಾಡಿದ್ರೆ ಆಗ ಇಂತಿಷ್ಟು ಮೀಟರ್ ಬಂತು, ಅಲ್ಲಿಗೆ ಸರಿಯಾಗಿ ಬಾರ್ ಮಾಡಿದ್ರೆ ನಾಳೆ ಅವ್ರು ಕಾಂಪೌಂಡ್ ಕಟ್ತಾರೆ ಸೇಫ್ಟಿಗೋಸ್ಕರ, ಆಮೇಲೆ ಕಾಂಪೌಂಡ್ ಇಂದ ಲೆಕ್ಕ ಹಾಕುವಾಗ ಕಡಿಮೆ ಆಗ್ತದೆ ಅಂತಾರೆ, ಆಗ ಪುನಃ ಅದನ್ನ ಬಾರ್ ಅನ್ನು ಹೊಡೆದು ಪುನಃ ಬೇರೆ ಕಡೆ ಹಾಕ್ತೀರಾ? ಆಂಕರ್ ಮೇಡಮ್, ನಿಮ್ಗೊಂದು ಮಾತು ಹೇಳ್ತೀನಿ, ತಿಳ್ಕೊಳ್ಬೇಡಿ. ಈಗ ಕಾಂಪೌಂಡಿನಿಂದ ತೆಗಿತಾರ, ಕಾಂಪೌಂಡಿನ ನಂತರ ತೆಗಿತಾರ ಅಂತ ಹೇಳಿದ್ರಲ್ಲ ಮಾತು, ಇವತ್ತು ನಿಮ್ಮಲ್ಲಿ ಹೇಳುದಲ್ಲ, ಎಲ್ಲಾ ಕಡೆಯಲ್ಲಿ ಅದಕ್ಕೆ ಇರತಕ್ಕಂತ ನಿಯಮ ಏನು ಅವರು ಫ್ರೇಮ್ ಮಾಡಿಟ್ಟಿದ್ದಾರೆ ಅಕಾರ್ಡಿಂಗ್ ಟು ದಟ್ ಮದರ್, ಆ ನಿಯಮ ಏನನ್ನುವಂಥದ್ದನ್ನು ನನ್ಗೆ ಅವರು ಹೇಳಿದ್ದನ್ನು ನಾನು ನಿಮ್ಗೆ ಹೇಳಿದ್ದು. ಸೊ ನಾನೇನಾದ್ರೂ ನಿಯಮವನ್ನು ಬರ್ದವಲ್ಲ ಹೇಗೇನು ಅಂತ ಕೇಳಲಿಕ್ಕೆ ನಾನು ವ್ಯಕ್ತಿ ಕೂಡ ಅಲ್ಲ, ಅದನ್ನು
ಆಗಿ ನೀವು ಕೂಡ ಅದನ್ನ ಅವರ ಯಾರ ಡಿಪಾರ್ಟ್ಮೆಂಟ್ ಉಂಟು ಅಲ್ಲಿ ನೀವು ಕೂಡ ಕೇಳಬೇಕು. ಖಂಡಿತ ನಾವು ಕೂಡ ಅಧಿಕಾರಿಗಳನ್ನು ಪ್ರಶ್ನಿಸುವಂತಹ ಪ್ರಯತ್ನ ನಾವು ಕೂಡ ಮಾಡ್ತೇವೆ. ಆದ್ರೆ ಇಲ್ಲಿ ಬಂದಿರತಕ್ಕಂತಹ ಆರೋಪ ಏನು, ಸುಕುಮಾರ್ ಅವರು ಏನು ಪ್ರಭಾವ ಬೀರಿದ್ದಾರೆ ಅಧಿಕಾರಿಗಳ ಮೇಲೆ, ಖುದ್ದು ಸುಕುಮಾರ್ ಅವರೇ ಏನು ಸರ್ವೆ ಮಾಡುವ ಸಂದರ್ಭದಲ್ಲಿ ಇದ್ರು, ಸೊ ಅವ್ರು ನೋಡಿದ್ದಾರೆ, ಆ ತರಹದ ಆರೋಪಗಳು ಬರ್ತಾ ಇರುವಂತ ನಮಗೂ ಕೂಡ ಕ್ಲಾರಿಫಿಕೇಶನ್ ಬೇಕಾಗಿರುವಂತದ್ದು. ನಾವು ನಿಮ್ಮ ವಿರೋಧವೂ ಅಲ್ಲ, ಅವರ ವಿರೋಧವೂ ಅಲ್ಲ, ನಮಗಿಲ್ಲಿ ನಿಮ್ಮ ಇಬ್ಬರ ನಡುವೆ ಏನು ಒಂದು ಸಾಮಾಜಿಕ ಸಂಘಟನೆ ಮತ್ತೊಬ್ಬ ಜನಪ್ರತಿನಿಧಿ ಅವರಿಬ್ಬರ ನಡುವೆ ಯಾವ ಭಿನ್ನಾಭಿಪ್ರಾಯ ಬಂದಿದೆ ಅದನ್ನ ಸರಿಪಡಿಸಿಕೊಳ್ಬೇಕಾಗಿದೆ. ಅವರು ಕೇಳ್ತಾ ಇದ್ರೆ ಕ್ಲಾರಿಫಿಕೇಶನ್, ಅದು ಮೆಟಲ್ನಿಂದ ಬಂದಿರುವಂತ ಮಾಡಿದ್ದಾರೆ ಅಂತ. ಅವರಿಗೆ ಕ್ಲಾರಿಫಿಕೇಶನ್ ನಾನು ಕೊಡುದಲ್ಲ ಮೇಡಮ್. ಅಂದ್ರೆ ಜನಪ್ರತಿನಿಧಿಯಾಗಿ ಪಂಚಾಯತ್ ನ ಉಪಾಧ್ಯಕ್ಷರಾಗಿ ನಿಮಗೆ ಕ್ಲಾರಿಫಿಕೇಶನ್ ಕೊಡುವ ಅಧಿಕಾರ ಇಲ್ಲ ಮೇಡಮ್. ಪಂಚಾಯತ್ ಅವರು ಅವರಿಗೆ ಬಾರ್ ಮಾಡ್ಲಿಕ್ಕೆ ಎನ್ಒಸಿ ಕೊಟ್ಟದ್ದು ಅಬಕಾರಿ ನಿಯಮಾನುಸಾರ ಕೊಡುವುದಕ್ಕೆ ನಾವು ಎನ್ಒಸಿ ಕೊಟ್ಟದ್ದು. ನಾವು ಪ್ರಶ್ನೆ ಕೇಳಿದ್ದೇವೆ, ನಾವು ಕೊಡುವುದಿಲ್ಲ ಅದಕ್ಕೆ. ಅಬಕಾರಿ ನಿಯಮಾನುಸಾರ ಕೊಟ್ಟದ್ದು ನಾವು. ಅಲ್ಲ, ಅವ್ರು ಕೂಡ ಈಗ ಆರೋಪ ಮಾಡ್ತಾರೆ. ಇನ್ನೊಂದು ಪ್ರಶ್ನೆ, ಜನವಸತಿ ಪ್ರದೇಶದಲ್ಲಿ ಬಾರ್ ಮಾಡ್ಲಿಕ್ಕಿದೆ ಹೇಳಿ ಅವರು. ಅದು ಪ್ರಭಾವ ಬೀರುವ ಪ್ರಶ್ನೆ ಬರುದಿಲ್ಲ ಮೇಡಮ್. ಜನವಸತಿ ಪ್ರದೇಶದಲ್ಲಿ ಬಾರ್ ಮಾಡ್ಲಿಕ್ಕಿದೆ ಹೇಳಿ ಅವ್ರು ನೋಡುವ ಸರ್. ನನ್ನ ಪ್ರಶ್ನೆ ಇರುವಂತ ನನ್ನ ಪ್ರಶ್ನೆಗೆ ನೀವು ಉತ್ತರ ಕೊಡ್ಲಿಲ್ಲ ಸರ್. ಯಾಕಂತಂದ್ರೆ ನಾಳೆ ಅವ್ರು ಕಂಪೌಂಡ್ ಏನೋ ಕಟ್ಟಿಕೊಂಡ್ರ ಶಾಲೆ ಅವರು, ಆಮೇಲೆ ಆ ಅಂತರವನ್ನ ಸರಿ ಮಾಡೋದಕ್ಕೋಸ್ಕರ ಕಂಪೌಂಡ್ ನಿಂದ ಅಳತೆ ಮಾಡಿ ಪುನಃ ಬಾರನ್ನ ಹಿಂದಕ್ಕೆ ಹಾಕ್ತೀರಾ? ಇಲ್ಲ, ಆದ್ರೂ ಕೂಡ ಹಿಂದೆ ಉಂಟು ಮೇಡಮ್. ಎಷ್ಟು ಹಿಂದೆ ಇದೆ ಕಂಪೌಂಡ್ ಕಟ್ಟಿದ್ರು ಕೂಡ? ಅದಕ್ಕಿಂತ ಇದು ನಿಮ್ಮ ಗಮನಕ್ಕೆ ತರ್ತೇನೆ, ಅದು ಬಾರ್ ಅಲ್ಲಿಂದ ಹೋಗ್ತಕ್ಕಂತ ಒಂದು ರಸ್ತೆ ಉಂಟು, ಅಡ್ಡ ಹೋಗತಕ್ಕಂತ ರಸ್ತೆ ಉಂಟು. ಆ ರಸ್ತೆ 300 meters, 400 meters ಹೋಗಿ ಅಲ್ಲಿ ಸ್ಟಾಪ್ ಆಗ್ತದೆ. ಇಲ್ಲ, ಜಾಸ್ತಿ ಅದ್ರ ಮುಂದೆ ಹೋಗ್ಲಿಲ್ಲ. ಬಟ್ ಆ 4 junctions ನಿಂದ ರಸ್ತೆಗೆ ಬರ್ಬೇಕಾಗಿದ್ರೆ 40 meters ಹೋಗ್ತದೆ. 30, 34, 35 meters ಹೋಗ್ತದೆ. ಎಕ್ಸಾಕ್ಟ್ಲಿ 35 meters ಹೋಗ್ತದೆ ಅಲ್ಲಿ ಆ ಮಾರ್ಗಕ್ಕೆ ಬರ್ಲಿಕ್ಕೆ. ಮಾರ್ಗದಿಂದ ಜಂಕ್ಷನ್ ಗೆ ಬರ್ಲಿಕ್ಕೆ ಪುನಃ 80 meters ಹೋಗ್ತದೆ. ಕಂಪೌಂಡ್ ಎಲ್ಲ ಬಿಟ್ಟಾಕ್ಬಿಡಿ. ನೀವು ನನಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನೀವು ಇಂಚಿಂಚು ಕೂಡ ಅಳತೆ ಮಾಡಿದೀರಾ ಅನ್ನುವಂತಹದ್ದು. 85 + 35 ಅಂತಂದ್ರೆ ಸುಮಾರು 100-130 meters ಆಗ್ತದೆ. ಸೊ ನಿಮ್ಮ ನಿಜಕ್ಕೂ ನಿಮ್ಮ ಪಕ್ಕಾ ಲೆಕ್ಕಾಚಾರಕ್ಕೆ ಹ್ಯಾಟ್ಸ್ ಆಫ್ ಸರ್. ಅದು ನಾವು ಕೇಳುವಂತಹದ್ದು, ಈ ತರಹದ ಲೆಕ್ಕಾಚಾರಗಳನ್ನ ಬರೀ ಬಾರ್ ವಿಷಯದಲ್ಲಿ ಮಾತ್ರ ಮಾಡ್ತೀರಾ ಅಥವಾ ಬೇರೆ ಎಲ್ಲ ವಿಚಾರಗಳಲ್ಲೂ ಹೀಗೆ ಮಾಡ್ತೀರಾ ಅಂತ? ಈಗ ನಮ್ಮ ಅನುಕೂಲತೆಗಳಿಗೆ ಬಾರ್ ಬೇಕು, ಮತ್ತೊಂದು ಬೇಕು ಅಂದಾಗ ಮೆಟ್ಟಿಲಿನಿಂದ ಅಳತೆ ಮಾಡ್ತೇವೆ, 30 meters, 10 meters, 5-5 inches ಕೂಡ ಲೆಕ್ಕ ಮಾಡ್ತೇವೆ. ಆದ್ರೆ ಎಲ್ಲ ವಿಚಾರಗಳಲ್ಲೂ ಇದೇ ತರದ ಪರ್ಫೆಕ್ಷನ್ ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದಾ ನಾವು ಅಂತ? ತರದ ಪರ್ಫೆಕ್ಷನ್ ಗಳು ಬರಬೇಕಾದ್ರೆ ಆರೋಪಗಳು ಬಂದಿದೆ, ಆರೋಪಗಳು ಬಂದಾಗ ಆ ವರ್ಗಕ್ಕೆ ನಾವು ಅದನ್ನ ಕಳಿಸ್ಬಿಟ್ಟಿದ್ದೇವೆ. ನೋಡಿ, ಅಪ್ಪ ಈ ರೀತಿ ಆರೋಪ ಇದೆ ಇಲ್ಲಿ, ನಾವು ಇಲ್ಲಿ ಪಂಚಾಯತ್ ನಲ್ಲಿ ಅದಕ್ಕೆ ಉದ್ಯಮ ಲೈಸೆನ್ಸ್ ಕೊಡ್ಬೇಕಾಗ್ತದೆ, ಇಲ್ಲ ಅವ್ರು ಬಾರನ್ ಲೈಸೆನ್ಸ್ ಮಾಡ್ತಿದ್ರೆ ಅವ್ರು NOC ಕೇಳಿದಾಗ ಅವ್ರಿಗೆ NOC ಕೊಡ್ತೇವೆ. ಆವಾಗ ನಾವು ಅಲ್ಲಿ 234 ಚರ್ಚೆ ಮಾಡಿಕೊಂಡು ಪರ ವಿರೋಧ ಚರ್ಚೆಗಳಾಗಿ ಎಲ್ರು ಮತ್ತೆ ಒಮ್ಮತದ ಬಂದು ಇದು ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರುದಿಲ್ಲ, ಆದ್ರಿಂದ ಇದನ್ನು ಕೊಡುವುದಕ್ಕಂತ ಇಲಾಖೆ ಬೇರೆ ಉಂಟು, ಅವರು ಕಾನೂನಿನ ರೀತಿಯಲ್ಲಿ ಸರಿದೆ ಅಂತ ಅವ್ರು ಕೊಡುವುದಲ್ಲದೆ ನಮ್ಮ ಪಂಚಾಯತಿನಿಂದ ಯಾವುದೇ ಆಕ್ಷೇಪಣೆಗಳಿಲ್ಲ ಅನ್ನತಕ್ಕಂಥದ್ದು ಬಾರ್ ಅಂಡ್ ರೆಸ್ಟೋರೆಂಟ್ ಗೆ ನಾವು NOC ಕೊಟ್ಟಿದ್ದೇವೆ. ಓಕೆ ಸರ್, ನನ್ನ ಪ್ರಶ್ನೆ ಈಗ ಮೆಟ್ಟಿಲಿನಿಂದ ನಿಮ್ಮ ಬಾರಿಗೆ ಎಷ್ಟು ಮೀಟರ್ ಇದೆ ಅಂತರ? ಕಾಂಪೌಂಡ್ ನಿಂದ ಎಷ್ಟು ಮೀಟರ್ ಅಂತರ ಆಗುತ್ತೆ ಸರ್? ಕಾಂಪೌಂಡ್ ನಿಂದ ಕಟ್ಟಿದ್ರು ಕೂಡ 100 meters ಬರ್ತದೆ. 110 meters ಬರ್ತದೆ. ಕಾಂಪೌಂಡ್ ಗೋಪುರ ಮಾಡಿದ್ರೆ ಎಲ್ಲಿ ಮಾಡಿದ್ರು ಎಲ್ಲಿ ಎಂಟ್ರೆನ್ಸ್ ಕೊಟ್ಟರು ಕೂಡ 150 meters ಬರ್ತದೆ, 200 meters ಬರ್ತದೆ. ಎಲ್ಲಿ ಕಾಂಪೌಂಡ್ ಮಾಡಿದ್ರೆ ಅದಕ್ಕೆ ಎಂಟ್ರೆನ್ಸ್ ಕೊಟ್ಟರು ಕೂಡ 200 meters ಗಿಂತ ಕಡಿಮೆ, ಅದಕ್ಕೆ ಎಂಟ್ರೆನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ ಎಲ್ಲಿ ಕೂಡ ಕೊಟ್ರು ಕೂಡ. ಬಟ್ ಅಲ್ಲಿ ಆ ಕಾಂಪೌಂಡ್ ಯಾವ್ದು ಬೌಂಡ್ರಿ ಆ ಕಾಂಪೌಂಡ್ ಬಂದು ಕೂಡ 100-120 meters ಆಗ್ತದೆ. ಓಕೆ, ಇದಕ್ಕೆ ಏನ್ ಹೇಳ್ತೀರಾ ಲೋಕೇಶ್ ಕಂಚನಾಡ್ಕ ಅವರೇ? ನೋಡಿ, ಅವರು ಏನೇ ಹೇಳಿ, ಅವರು ದುಡ್ಡು ಮಾಡ್ಲಿಕ್ಕೋಸ್ಕರ ಅವ್ರಿಗೆ ಏನು ಬೇಕಾದ್ರೂ ಹೇಳ್ಬೋದು. ಅಲ್ಲಿ ಇರುವಂತ ಒಂದು ಬರೇ 30 meters ಅಂತರದಲ್ಲಿ ಶಾಲೆಯ ಕ್ರೀಡಾಂಗಣಕ್ಕೂ ಅವರ ಕಂಪೌಂಡ್ಗೂ ಬರೇ 30 meters ದೂರ ಇದೆ ವಿನಃ ಅದಕ್ಕಿಂತ ಸ್ವಲ್ಪನೂ ದೂರ ಇಲ್ಲ, ಅಷ್ಟು ಹತ್ತಿರದಲ್ಲಿದೆ. ಅವರು ಸುಳ್ಳು ಹೇಳ್ತಾ ಇದ್ದಾರೆ. ಇನ್ನೊಂದು, ಅದಕ್ಕೆ ಹೇಳಿದ್ದು ನ್ಯಾಯಾಲಯ ಕಾನೂನು ಎಲ್ರಿಗೂ ಒಂದೇ, ನ್ಯಾಯಾಲಯಕ್ಕೆ ಹೋಗ್ಬಹುದು, ಅಕ್ಷರಾದನ್ನು ಅದರ ಮೇಲೆ ಫೈಟ್ ಮಾಡ್ಬಹುದು. ಒಂದು, ಅದಕ್ಕೆ ಶಾಲೆಗೆ ಅವು ಕಾಂಪೌಂಡ್ ಮೈದಾನಕ್ಕೆ ಬರ್ಬೇಕಾಗಿದ್ರು ಕೂಡ ನಮ್ಮ ಅಲ್ಲಿ ಯಾರು ಬಾರ್ ಮಾಡಿದ್ದಾರೆ ಅವರಲ್ಲಿಂದ ಅಲ್ಲಿಗೆ ಹೆಲಿಕಾಪ್ಟರ್ ಅಲ್ಲಿ ಬರ್ಬೇಕಾದಿತ್ತು. 30 meters, 40 meters, 50 meters ಅದು ಹೆಲಿಕಾಪ್ಟರ್ ಅಲ್ಲಿ ಬರ್ಬೇಕು. ಅಲ್ಲಿ ಬೇರೆಯವ್ರದ್ದು ಸ್ಥಳ ಉಂಟು.
ನೋಡಿ ಹಿಂಬಾಗಿಲಿಂದ ಅಲ್ಲಿ ನಿಮ್ಗೆ ಹಿಂಬಾಗಿಲು ಕೊಟ್ಟು ಈ ಭಾಗದಲ್ಲಿ ನೀವು ಕಂಪೌಂಡ್ ಕಟ್ಟಿದ್ದೀರಾ, ಈ ಭಾಗದಲ್ಲಿ ಕಂಪೌಂಡ್ ಕಟ್ಟಿಕೊಂಡು ಹಿಂಬಾಗಿಲಲ್ಲಿ ನೀವು ದ್ವಾರವನ್ನು ತೆಗೆದು ಹಿಂಬಾಗಿಲಲ್ಲಿ ಆ ಇನ್ನೊಂದು ರಸ್ತೆಯಲ್ಲಿ ಬರುವ ಹಾಗೆ ಮಾಡಿ ನೀವು ಅದಕ್ಕೆ ದ್ವಾರವನ್ನು ಮಾಡಿದ್ದೀರಾ. ನಿಮಗೆಲ್ಲ ಅಬಕಾರಿ ಇಲಾಖೆಯವರು ಡೈರೆಕ್ಷನ್ ಅಲ್ಲಿ ಮಾಡಿದ್ದೀರಾ. ಸುಮ್ಮನೆ ತಿರುಚುವಂತ ಪ್ರಯತ್ನ ಮಾಡಬೇಡಿ. ದುಡ್ಡು ಮಾಡಬೇಕಾದ್ರೆ ನೀವು ಪಡುಬಿದ್ರೆಯನ್ನೇ ಬಲಿ ತಕೊಳ್ಳಿ, ಆಗ ಇದರಲ್ಲೇ ಮಾಡಿ ನೀವು. ಎಸ್ ಲೋಕೇಶ್ ಕಂಚಿನಾಡ್ಕ ಅವ್ರು ಅವ್ರು ಹೇಳ್ತಾ ಇರುವಂತಹ ಮಾತು ಏನು, ಅವರು ಕರೆಕ್ಟ್ ಆಗಿ ಲೆಕ್ಕ ಹಾಕಿದ್ದೇನೆ 100 ಮೀಟರ್ ತನಕ ಕನಿಷ್ಠ ಪಕ್ಷ ಬರುತ್ತೆ ಅಂತ. ಸರ್ ಸದಾನಂತ ನಾನು ಕೇಳುವಂತದ್ದು ಇದೀಗ ಇನ್ ಕೇಸ್ ಆಫ್ ಅವ್ರು ಹೇಳ್ತಾ ಇರುವಂತಹ ಹೌದು ಅನ್ನುವಂತದಾದ್ರೆ, ಸೊ ಇದನ್ನ ಲೋಕೇಶ್ ಕಂಚಿನಾಡ್ಕ ಅವರು ನೀವು ಸಾಬೀತು ಮಾಡೋದಕ್ಕೆ ನೋಡಿ, ನಾವು ಯಾವುದಕ್ಕೂ ಸಿದ್ಧ ಇದ್ದೇವೆ. ಶಾಲೆಯ ಕ್ರೀಡಾಂಗಣದಿಂದ ನಿಮ್ಮ ಕಂಪೌಂಡ್ಗೆ, ಶಾಲೆಯ ಕ್ರೀಡಾಂಗಣದಿಂದ ನಿಮ್ಮ ಕಂಪೌಂಡ್ಗೆ ನೇರ. ನೋಡಿ ಸುಕುಮಾರ್ ಅವರೇ, ಶಾಲೆಯ ಕ್ರೀಡಾಂಗಣದಿಂದ ನಿಮ್ಮ ಕಂಪೌಂಡ್ಗೆ 30 ಮೀಟರ್ ಮನೆಕೊಳ್ಳಿ. ಯಾರ ಜಾಗ ಅಲ್ಲ, ನಿಮ್ದೇ ಜಾಗ. ಸುಕುಮಾರ್ ಅವರೇ, ಸರ್ ಲೋಕೇಶ್ ಕಂಚಿನಾಡ್ಕ ಅವ್ರು ಹೇಳ್ತಾ ಇದಾರೆ, ಈಗ ಲೋಕೇಶ್ ಕಂಚಿನಾಡ್ಕ ಅವರು ಸ್ಪಷ್ಟನೆ ಕೊಡಿ, ಶಾಲೆಯ ಕಂಪೌಂಡ್ ನಿಂದ ಅವರ ಬಾರ್ಗೆ, ಬಾರ್ನ ಕಂಪೌಂಡ್ಗೆ 30 ಮೀಟರ್, ಬಾರ್ನ ಕಂಪೌಂಡ್ಗೆ 30 ಮೀಟರ್. ಎಸ್, ಬಾರ್ನ ಶಾಲೆಯ ಕಂಪೌಂಡ್ ನಿಂದ ಬಾರ್ನ ಕಂಪೌಂಡ್ಗೆ 30 ಮೀಟರ್. ಎಸ್, ನನ್ನ ಮಾತುಗಳು ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ ಸರ್. ಜನ ಕೂಡ ನೋಡ್ತಾ ಇದಾರೆ, ಶಾಲೆಯ ಕಂಪೌಂಡ್ ನಿಂದ ಬಾರ್ನ ಕಂಪೌಂಡ್ ತನಕ 30 ಮೀಟರ್ ಇದೆ ಅನ್ನುವಂತ ಚಾಲೆಂಜ್ ಅನ್ನು ಅವ್ರು ಮಾಡ್ತಾ ಇದಾರೆ. ಸೊ ಇದು ಈ ಚಾಲೆಂಜ್ ನೀವು ಅಕ್ಸೆಪ್ಟ್ ಮಾಡ್ತೀರಾ ಸರ್? ಹೇಗೆ ನೋಡಿ, ನಾನು ಅಕ್ಸೆಪ್ಟ್ ಮಾಡ್ತೀನಿ. ಗೂಗಲ್ ಸರ್ವೆ ಮಾಡ್ಬೇಕಾದಿತ್ತು, ಅಲ್ಲಿ 30 ಮೀಟರ್ 40 ಮೀಟರ್ ಅಲ್ಲಿ ಕಂಪೌಂಡ್ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ, ಇದಕ್ಕೆ ಕಂಪೌಂಡ್ ಇಲ್ಲ. ಕಂಪೌಂಡ್ ಹಾಕಿದ್ರು ಕೂಡ ಅಲ್ಲಿ ಬಾರ್ ಮಾಡಿದವರ ಓನರ್ ಇಂದ ತದನಂತರ ಬರತಕ್ಕಂಥದ್ದು ಪ್ರೈವೇಟ್ ಪ್ರಾಪರ್ಟಿ, ಬೇರೆಯವರ ಪ್ರಾಪರ್ಟಿ ಅಲ್ಲಿ. ಅದಕ್ಕೋಸ್ಕರ ಅದಕ್ಕೆ ಯಾವುದೇ ದಾರಿಯನ್ನು ತರಬೇಕಾಗಿದ್ರೆ ಅದಕ್ಕೆ ಇರತಕ್ಕಂಥ ಸೂಕ್ತವಾಗಿರತಕ್ಕಂಥ ದಾರಿಯನ್ನು ತೋರಿಸ್ಲಿಕ್ಕೆ ಆಗುವ. ಅದಕ್ಕೋಸ್ಕರ ನೀವು ಹಿಂಬಾಗಿಲಲ್ಲಿ ಮಾಡಿದ್ದು, ಅದಕ್ಕೋಸ್ಕರ ನೀವು. ಈಗ ನಾವು ಬರ್ತೇವೆ, ಲೋಕೇಶ್ ಕಂಚಿನಾಡ್ಕ ಅವ್ರು ಬರ್ಲಿ, ನಿಮ್ಮ ಮೇಲೆ ಆರೋಪ ಮಾಡಿರ್ತಕ್ಕಂತಹ ಸ್ಥಳೀಯರು ಮತ್ತೆ ಇನ್ನಿತರ ಎಲ್ಲ ಸಂಘಟನೆ ಅವರು ಕೂಡ ಬರ್ಲಿ, ಏನು ಆಸಿಫ್ ಅವರು ಇದಾರೆ, ಲೋಕೇಶ್ ಕಂಚಿನಾಡ್ಕ ಅವರು ಇದಾರೆ, ಅವರು ಬರ್ತಾರೆ, ಸ್ಪಂದನ ವಾಹಿನಿಯ ಪ್ರತಿನಿಧಿ ಕೂಡ ಬರ್ತಾರೆ, ನೀವು ಕೂಡ ಬರ್ತೀರಾ, ಅಳತೆ ಮಾಡೋಣ. ನೀವು ಎದುರಿಗೆ ಇರ್ಬೇಕಾಗ್ತದೆ, ಅವ್ರು ನಿಮ್ಗೆ ಚಾಲೆಂಜ್ ಮಾಡಿದ್ದಾರೆ ಕೇವಲ 30 ಮೀಟರ್ ಮಾತ್ರ ಇರುವಂತದ್ದು ಅಂತ. ನೀವ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಶಾಲೆಯ ಕಂಪೌಂಡ್ ನಿಂದ ಅಲ್ಲಿಗೆ, ಏನು ನಿಮ್ಮ ಬಾರ್ಗೆ ಬಾರ್ ತನಕ ಯಾವುದೇ ರೀತಿ 30 ಮೀಟರ್ ಅಂತ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಈ ವಿಚಾರದಲ್ಲಿ ಒಂದು ಸ್ಪಷ್ಟನೆ ಮಾಡೋಣ. ಖಂಡಿತ ಹಾಗಾದ್ರೆ ಸ್ಪಂದನ ವಾಹಿನಿಯ ಮಧ್ಯಸ್ಥಿಕೆಯಲ್ಲೇ ಇದಾಗುತ್ತೆ, ನಾವು ಪ್ರತಿನಿಧಿಗಳನ್ನು ಕಳಿಸ್ತೇವೆ, ನೀವು ಬರೋದಕ್ಕೆ ತಯಾರಿದ್ದೀರಾ ಹಾಗಾದ್ರೆ? ನೋಡಿ ಮೇಡಮ್, ನಾವು ಮೊನ್ನೆ ಅದನ್ನು ಮಾಡಿದ್ದೇವೆ, ಆ ಕೆಲಸ ಮೊನ್ನೆ ಮಾಡಿದ್ದೇವೆ. ನಾವು ಮೊನ್ನೆ ಪ್ರೊಟೆಸ್ಟ್ ಮಾಡುವಾಗ ಶಾಲೆಯ ಮಧ್ಯದ ಮಾರ್ಗದಲ್ಲಿ ನಿಂತು, ಇದು ಇದು ಕ್ರೀಡಾಂಗಣ, ಇದು ಬಾರ್, ಈ ರೀತಿಯಾಗಿ ನಾವು ತೋರಿಸಿದ್ದೇವೆ ಸಾರ್ವಜನಿಕ ವೇದಿಕೆಯಲ್ಲಿ. ನಾನು ಒಪ್ಪಿಕೊಳ್ತೀನಿ. ಎಸ್ ಲೋಕೇಶ್ ಕಂಚಿನಾಡ್ಕರ್ ಸರ್, ಇನ್ನೊಮ್ಮೆ ಹೇಳಿ, ನಿಮ್ಮ ಮಾತು ಧ್ವನಿ ಕೇಳಿಸ್ತಾ ಇಲ್ಲ. ನಾನು ಅದು 30 ಮೀಟರ್ ಒಳಗಡೆ ಇದೆ ಅನ್ನುವಂತದಾದ್ರೆ ನಾನು ಸಾರ್ವಜನಿಕ ವೇದಿಕೆಗೆ ಬಂದು ತಪ್ಪಿಕೊಳ್ತೀನಿ. ಅದನ್ನೇ ಅದು ನಾನು ಹೇಳ್ತೀನಿ, ಅದು 100 ಮೀಟರ್ ಹೊರಗಡೆ ಉಂಟು ಅನ್ನುವಂಥದ್ದನ್ನು ಅವರು ಅದು 30 ಮೀಟರ್ ಅಂತ ನೀವು ಬಂದು ಅಳತೆ ಮಾಡಿ ತೋರಿಸಿಕೊಟ್ರೆ. ನೋಡಿ ನೋಡಿ ಸುಕುಮಾರ್ ಅವರೇ, ನಿಮ್ಮ ಹಿಂಬಾಗಿಲಿಗೆ ನಾನು ಬರ್ಲಿಕ್ಕೆ ತಯಾರಿಲ್ಲ. ನೀವು ಹಿಂಬಾಗಿಲಲ್ಲಿ ದ್ವಾರ ತೆಗೆದಿದ್ದೀರಿ, ಆ ದ್ವಾರಕ್ಕೆ ನಾನು ಬರುವುದಿಲ್ಲ. ನಿಮ್ಮ ನಿಮ್ಮ ಈ ಯಾವುದು ಮಾರ್ಗದ ಬದಿಯಲ್ಲಿದ್ದ ಕಂಪೌಂಡಿಗೂ ಶಾಲೆಯ ಕ್ರೀಡಾಂಗಣಕ್ಕೂ, ಮಾರ್ಗದ ಬದಿಯಲ್ಲಿದ್ದ ಕಂಪೌಂಡಿಗೂ ಶಾಲೆಯ ಕ್ರೀಡಾಂಗಣಕ್ಕೂ ನಾವು ಹೇಳ್ತಿರುವಂತದ್ದು, ನಿಮ್ಮ ದ್ವಾರಕ್ಕೆ ನಾವು ಬರುವುದಿಲ್ಲ. ನಿಮ್ಗೆ ಅಬಕಾರಿ ಇಲಾಖೆ ಡೈರೆಕ್ಷನ್ ಕೊಟ್ಟ ದ್ವಾರ ಬೇಡ ನಮ್ಗೆ. ನೋಡಿ ನೀವು ಎಷ್ಟು ಕುಟಿಲ ತಂತ್ರ ಅಂದ್ರೆ, ನಿಮ್ದು ಕುಟಿಲ ತಂತ್ರ. ನಾವು ಚಾಲೆಂಜ್ ಬಾರ್ನ ಕಂಪೌಂಡ್ ಇಂದ ಕ್ರೀಡಾಂಗಣಕ್ಕೆ 30 ಮೀಟರ್ ಅಷ್ಟೇ. ಬಾಗಿಲಿಗೆ ನಾನು ಬರುದಿಲ್ಲ, ಗೊತ್ತಿಲ್ಲ. ಆದ್ರೆ ಬಾರ್ನ ಕಂಪೌಂಡ್ ಇಂದ ಶಾಲೆಯ ಕಂಪೌಂಡ್ಗೆ ಕೇವಲ 30 ಮೀಟರ್ ಮಾತ್ರ ಇರೋದು ಅಂತ ಅವ್ರು ಹೇಳ್ತಾ ಇದಾರೆ. ನೋಡಿ ಸ್ವಾಮಿ, ಅಲ್ಲಿಗೆ ದಾರಿ ಇದ್ರೆ ಅಲ್ವಾ, ಅದು ಪ್ರೈವೇಟ್ ಪ್ರಾಪರ್ಟಿ, ಅದಕ್ಕೆ ಇರುವಂತ ಪ್ರೈವೇಟ್ ಪ್ರಾಪರ್ಟಿ ಆಗಿರ್ಬೋದು. ಆದ್ರೆ ಇರೋದು 30 ಮೀಟರ್ ಅಲ್ಲಿ, ದಾರಿ ಒಂದೇ, ಅಲ್ಲಿ ಮನೆ ಇಲ್ಲ, ಓಪನ್ ಇದೆ. ಬೇರೆ ಜಾಗ, ಬೇರೆ ಪ್ರಾಪರ್ಟಿ ಅಲ್ಲಿ ನಿಮ್ಗೆ ದಾರಿ ಮಾಡ್ಲಿಕ್ಕೆ ಆಗ್ತದಾ?
ನಾವು ದಾರಿ ಕೇಳುದಿಲ್ಲ, ಅಲ್ಲಿ ದೂರ ಇದೆಯಾ ಇಲ್ವಾ ಹೇಳಿ, ನಿಮ್ಮ ಹತ್ರ ದಾರಿ ಬೇಡ ನನಗೆ. ಈಗ ದಾರಿ ಇಲ್ಲ ಅನ್ನೋದಾದ್ರೆ ಅಲ್ಲಿ ಕುಡುಕರು ಬಂದು ಹೇಗೆ ಮಲಗ್ತಾರೆ ಅಂತ, ಎಲ್ಲಿಗೆ ಶಾಲೆಗೆ ಕಾಂಪೌಂಡ್ ಗಳಿಗೆ ಕುಡುಕರು ಬಂದು ಮಲಗ್ತಾ ಇದಾರೆ, ಸೊ ಇದೆಲ್ಲ ದಾರಿ ಇಲ್ಲದೆ ಹೇಗೆ ಸಾಧ್ಯ ಆಗ್ತದೆ ಅಂತ. ಶಾಲೆಗೆ ಹೇಳಿದಲ್ಲ ನಾನು, ನಾನು ಶಾಲೆ ವಿಷಯ ಮಾತಾಡಿದಲ್ಲ ನಾನು, ಅದು ಬಾರ್ ಪ್ರಿಮಿಸಸ್ ಇರತಕ್ಕಂಥದ್ದು ಜಾಗದಲ್ಲಿ ಹೇಳಿದ್ದು, ಅದಕ್ಕೆ ಇರತಕ್ಕಂತ ಜಾಗದೇ ಬಾಗಿಲಿರುವಂತದ್ದು, ಒಂದೇ ಬಾಗಿಲಿರುವಂತದ್ದು, ಅದಕ್ಕೆ ಎಲ್ಲವೂ ಕಾಂಪೌಂಡ್ ವಾಲ್ ಆಗಿದೆ, ಅದರ ನಂತರ ಅದಕ್ಕೆ ಬೇರೆ ಒಂದು ಪ್ರೈವೇಟ್ ಪ್ರಾಪರ್ಟಿ ಇದೆ, ಅದರ ನಂತರ ಕೂಡ ಅದಕ್ಕೆ ಬೇರೆಯವ್ರ ಪ್ರೈವೇಟ್ ಪ್ರಾಪರ್ಟಿ ಇದೆ. ಈ ಬಾರಿನ ಲೊಕೇಶನ್ ನಿಂದ ಮಾರ್ಗಕ್ಕೆ ಬರಲಿಕ್ಕೆ 40 meters ಉಂಟು, 40 meters ನಿಂದ ಪುನಃ ಜಂಕ್ಷನ್ ಗೆ ಬರಲಿಕ್ಕೆ ಪುನಃ 70 meters ಉಂಟು, 110 meters ಜಂಕ್ಷನ್ ಗೆ ಬರ್ಲಿಕ್ಕೆ ಉಂಟು ಅನ್ನುವಂಥದ್ದು. ನೀವು ಶಾಲೆಯಲ್ಲಿ ಬಾರುಗಳು ಪಡುಬಿದ್ರೆಯಲ್ಲಿ 25-30 years ಬಾರುಗಳು ನಡೀತಾ ಉಂಟು, ಉರಿದು ಬಂದ ಸಂದರ್ಭದಲ್ಲಿ ಶಾಲೆಯ ಮೈದಾನದಲ್ಲಿ ಮಲಗಿದಂತ ಇತಿಹಾಸಗಳು ಇದಕ್ಕಿಂತ ಮೊದಲು ಕೂಡ ಇತ್ತು. ಸಂಬಂಧಪಟ್ಟ ಇಲಾಖೆಯವರಿಗೆ ಪೊಲೀಸ್ನವರಿಗೆ ಗಮನ ತಂದು ಕೊಟ್ಟರೆ ಸೂಕ್ತ ವ್ಯವಸ್ಥೆಯನ್ನು ತಮ್ಮ ಪಂಚಾಯತ್ ಮುಖ್ಯನೋ ಪೊಲೀಸ್ ಸ್ಟೇಷನ್ ಮುಖ್ಯನೋ ಆಗಿದೆ, ಅದೇನು ದೊಡ್ಡ ಇಶ್ಯೂ ಕೂಡ ಆಗ್ಲಿಲ್ಲ. ಇವಾಗ ಪರ್ಟಿಕ್ಯುಲರ್ ಆಗಿ ಈ ಒಂದು ಇಶ್ಯೂಗೆ ದೊಡ್ಡ ಇಶ್ಯೂ ಮಾಡ್ಬೇಕಾಗಿದ್ರೆ ನ್ಯಾಯಾಲಯದಲ್ಲಿ ಕೂಡ ಕೇಳ್ಬಹುದು, ನ್ಯಾಯಾಲಯಕ್ಕೆ ಕೂಡ ಹೋಗ್ಬಹುದು, ನ್ಯಾಯಾಲಯದಲ್ಲಿ ಕೇಳ್ಕೊಂಡು ಅದನ್ನ ಸರಿಯಾದ ತಪ್ಪ ಅನ್ನುವಂಥದ್ದು. ಇವತ್ತು ಸ್ಪಂದನದವರು ನೀವು ಬಂದಿದ್ದೀರಿ, ನೀವು ಬರೋದಕ್ಕೆ ನಾನು ಕೂಡ ಈಗ ಸಮ್ಮತ ಕೊಡ್ತಾ ಇದ್ದೇನೆ, ಅವರು ಕೂಡ ಬರಲಿ. ನೀವು ಅದರಲ್ಲೂ ಅದು ಗೇಟಿನಿಂದ ಎಷ್ಟು ದೂರ ಉಂಟು ಅನ್ನತಕ್ಕಂಥದ್ದನ್ನ ಅಳತೆ ಮಾಡಿ, ಇಲ್ಲದಿದ್ರೆ ಅವರು ಅವರ ಎಂತ ವೇದಿಕೆ ಅದನ್ನೇ ಹೋರಾಟವನ್ನು ಕೈ ಬಿಡ್ಲಿ, ಇಲ್ಲದ್ರೆ ನಾನು ಹಾಗಾದ್ರೆ ನೀವು ಹೇಳ್ತೀರಾ ಶಾಲೆಯ ಕಂಪೌಂಡ್ ನಿಂದ ಬಾರ್ನ ಕಂಪೌಂಡ್ ಗೆ 30 meters ಇರೋದಲ್ಲ, ಅದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ನೀವು? ಕಂಪೌಂಡ್ ನೀವು ಹೆಲಿಕಾಪ್ಟರ್ ಹೋಗಿ ಲೆಕ್ಕ ಮಾಡಿದ್ರೆ ಇರಲೂಬಹುದು, ಇರಲೇ ಇರಲೂಬಹುದು, ನಾನು ಅದನ್ನ ಹೇಳುವಂತದ್ದು. ಮಾಧ್ಯಮದಲ್ಲಿ ಮಾತಾಡುವಾಗ ಹೆಲಿಕಾಪ್ಟರ್ ಹೆಲಿಕಾಪ್ಟರ್ ಬೇಡ, ನೇರ ಟೇಪ್ ಇಡಿ ಸರಿ. ಹಾಗಾದ್ರೆ ಓಕೆ ಸದಾನಂದ ಸರ್, ನೀವು ಬಹಳ ಸ್ಪಷ್ಟವಾಗಿ ನೋಡಿ, ಈಗ ಅವ್ರು ಹೇಳ್ತಾ ಇರುವಂತಹ ಆರೋಪ ಶಾಲೆಯ ಕಾಂಪೌಂಡ್ ನಿಂದ ಬಾರ್ನ ಕಾಂಪೌಂಡ್ ಗೆ ಕೇವಲ 30 meters ಮಾತ್ರ ಇರುವಂತದ್ದು ಅಂತ, ಹೌದಲ್ವಾ ಲೋಕೇಶ್? ನೋಡಿ, ನಾನು ಕೊನೆಯದಾಗಿ ನಿಮ್ಮ ಹತ್ರ ಒಂದು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಾರ್ನ ಒಂದು ಕಂಪೌಂಡ್ ಇಂದ ಕ್ರೀಡಾಂಗಣದಿಂದ ಅವರು ಮಾಡಿರುವಂತಹ ಕಂಪೌಂಡ್ ಗೆ ನೇರ ಇಟ್ಟರೆ 30 meters ಇರುವುದು, ಅದು ತಿರುಗಿಕೊಂಡು ಬರ್ಲಿಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅವರು ಮಾಡಿದ ದ್ವಾರಕ್ಕೆ ನಾವು ಬರುವುದಿಲ್ಲ, ಕಂಪೌಂಡ್ ಇಂದ ಕಂಪೌಂಡ್ ಗೆ ಹೇಳುದು. ಇನ್ನೊಂದು ಅವರಿಗೆ ನೇರವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ, ಜನವಸತಿ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಇವರಿಗೆ ಯಾವ ಪರ್ಮಿಷನ್ ಇದೆ, ಯಾವ ಇಲಾಖೆ ಪರ್ಮಿಷನ್ ಕೊಟ್ಟಿದೆ ಮಾಡ್ಲಿಕ್ಕಿದೆಯಾ? ನೋಡಿ ಆಂಕರ್ ಮೇಡಮ್ ಅವರೇ, ಆಂಕರ್ ಮೇಡಮ್ ಅವರೇ, ಅದರ ಬೇರೆ ಅವ್ರದ್ದು ಸ್ಥಳಕ್ಕೆ ನಮ್ಮ ಅವರ ಅದಕ್ಕೆ ಲೆಕ್ಕ ಆಗ್ತದೆ ಅಲ್ಲಿಗೆ ಹೋಗ್ಲಿಕ್ಕೆ? ಯಾಕಂದ್ರೆ ನೀವು ಹೇಳ್ತಾ ಇರುವಂತದ್ದು ಆ ಭಾಗದಲ್ಲಿ ಬೇರೆ ಯಾರು ಓಡಾಡಬಾರ್ದು ಅಂತಲ್ಲ. ಅಂದ್ರೆ ನೀವ್ ಹೇಳ್ತಾ ಇರೋ, ಅವ್ರು ಕೇಳ್ತಾ ಇದಾರೆ ರೆಸಿಡೆನ್ಶಿಯಲ್ ಏರಿಯಾಗಳಲ್ಲಿ ಹಾಕ್ತಾರೆ, ಅದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿರುವಂತದ್ದು ಅಂತ ಉಚ್ಚ ನ್ಯಾಯಾಲಯದಲ್ಲಿ ಕೇಳ್ಬೇಕು ಮೇಡಮ್. ಉಚ್ಚ ನ್ಯಾಯಾಲಯ ಏನು ಆದೇಶ ಮಾಡಿದೆ, ಹೈವೇಯಲ್ಲಿ ಇರತಕ್ಕಂಥದ್ದು ಬಾರ್ಗಳನ್ನು 220 meters ವಿಲೇಜ್ ಅಲ್ಲಿ, 500 meters ಸಿಟಿ ಲಿಮಿಟ್ ಅಲ್ಲಿ ಅದನ್ನು ಶಿಫ್ಟ್ ಮಾಡಿ ಕಾನೂನು ಅಬಕಾರಿ ನಿಯಮಾನುಸಾರ ಅವರಿಗೆ ಅದನ್ನು ಕಲ್ಪಿಸಿಕೊಡಿ, ಇಲ್ಲದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡ್ಬೋದಿತ್ತು ಬಾರನ್ನು ಬಂದ್ ಮಾಡಿ ಅನ್ನೋದು. ಯಾಕೆ ಅದನ್ನು ತಿರುಚಿ ಅವ್ರು ಕೊಟ್ಟಿದ್ದಾರೆ, ಅಬಕಾರಿ ನಿಯಮಾನುಸಾರ ಮಾಡಿ ಅನ್ನತಕ್ಕಂಥದ್ದನ್ನು, ಅದಕ್ಕೆ ಪೂರಕವಾಗಿರತಕ್ಕಂಥದ್ದು ಮಾಡಿ ಅವ್ರಿಗೆ ಮಾಡಿ ಅಲ್ಲಿ ರೆಸಿಡೆನ್ಶಿಯಲ್ ಏರಿಯಾ. ನೋಡಿ, ನಾನು ಒಂದು ಹೇಳ್ತೀನಿ, ಹೈವೇ ಇರತಕ್ಕಂಥ ಸಂದರ್ಭದಲ್ಲಿ 1000 ಓಡಾಡ್ತಾ ಇದ್ರು, ಅದು ಆಗಬಾರ್ದು ಅನ್ನತಕ್ಕಂಥ ಒಳಗಡೆ ಹೋಗಿದ್ದಾರೆ. ಒಳಗಡೆ ಹೋಗುವಾಗ ಸ್ವಾಭಾವಿಕವಾಗಿ ಒಬ್ರು ಮನೆ ಕಟ್ಟುವಂತದ್ದನ್ನು ಅವರು ರೋಡ್ ಬಿಟ್ಟು ಕಾಡನ್ನೆಲ್ಲ ಗುಡ್ಡೆಯಲ್ಲಿ ಮನೆ ಯಾರು ಕಟ್ಟುವುದಿಲ್ಲ, ಅಲ್ಲಿ ರೋಡಿನ ವ್ಯವಸ್ಥೆ ಜನವಸತಿ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಆದೇಶ ಕೊಟ್ಟಿದೆಯಾ? ಜನವಸತಿ ಪ್ರದೇಶದಲ್ಲಿ ಮಾಡ್ಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ನಿಮ್ಗೆ? ನೋಡಿ, ಜನವಸತಿ ಇರತಕ್ಕಂತ ಪ್ರದೇಶ ಇರಬಹುದು, ಅಲ್ಲಿ ಎಲ್ಲಾ ಜನರು ವಿರೋಧ ಮಾಡುವಾಗ ನೀವ್ ಹೇಗೆ ಹೇಗೆ ಕಟ್ಟಿದೀರ? ಅದು ಒಂದು 3-4 ಮನೆಯನ್ನು ಸೆಟ್ಟಿಂಗ್ ಮಾಡ್ಕೊಂಡು ಕಟ್ಟಿದ್ದೀರಲ್ವಾ ನೀವು? ಆಂಕರ್ ಮೇಡಮ್ ಅವರೇ, ಆಂಕರ್ ಮೇಡಮ್ ಅವರೇ, ಜನವಸತಿ ಪ್ರದೇಶದಲ್ಲಿ, ಜನವಸತಿ ಪ್ರದೇಶ ಆಗಿದ್ರು ಕೂಡ ಕಾನೂನಿನ ರೀತಿಯಲ್ಲಿ ಅಲ್ಲಿ ಜನ ವಸತಿ ಇರತಕ್ಕಂತ ಜನರನ್ನು ಕನ್ವರ್ಷನ್ ಮಾಡತಕ್ಕಂಥದ್ದು, ಕಮರ್ಷಿಯಲ್ ಆಗಿ ಕನ್ವರ್ಷನ್ ಮಾಡಿದಂತದ್ದು, ಅಲ್ಲಿ ಫ್ಯಾಕ್ಟ್ರಿಗಳು ಕೂಡ ಬೇರೆ ಉಂಟು, ಅಕ್ಕಪಕ್ಕದಲ್ಲಿ ಫ್ಯಾಕ್ಟ್ರಿಗಳು ಉಂಟು, ಅಲ್ಲಿ ಫ್ಯಾಕ್ಟ್ರಿಗಳು ನಡೀತಾ ಉಂಟು, ಅಂಥದ್ದೇ ಒಂದು ಫ್ಯಾಕ್ಟ್ರಿ ಕೂಡ ಇದು, ಅದನ್ನು ಕಮರ್ಷಿಯಲ್ ರೂಪದಲ್ಲಿ ಕನ್ವರ್ಷನ್ ಮಾಡಿಕೊಂಡು ಅದಕ್ಕೆ ಪರ್ಮಿಷನ್ ಸಿಕ್ಕಿದ ಮೇಲೆ ಆ ಫ್ಯಾಕ್ಟ್ರಿಯಲ್ಲಿ ಮದ್ಯ ಮಾರಾಟ ಮಾಡುವುದಿಲ್ಲ ಅಲ್ವಾ? ಅದರಲ್ಲಿ ಕೂಡ ಮುಖ್ಯವಾಗಿ ಅಲ್ಲಿಗ ಅಲ್ಲಿ ಪಾಪ ಮಹಿಳೆಯರು ದುಡಿತಕ್ಕಂತ ಫ್ಯಾಕ್ಟ್ರಿ ಅದು, ಮಾಡ್ತಿದ್ದಾರೆ ಒಂದು ಬಟ್ಟೆ ಹೊಲಿಯುವಂತ ಒಂದು ಫ್ಯಾಕ್ಟ್ರಿ ಅದು. ದಲಿತ ಕಾಲೋನಿ ಉಂಟು ಅಂತ ಅವ್ರು ಬಂದು ಹೇಳಿ, ದಲಿತ ಕಾಲೋನಿ ಎಷ್ಟು ದೂರದಲ್ಲಿ ಉಂಟು ಅಂತ? ದಲಿತ ಕಾಲೋನಿ ಒಂದು 100 meters ದೂರದಲ್ಲಿ, 100 meters ಇಲ್ಲ, ಒಂದು 80 meters ದೂರದಲ್ಲಿ ಇದೆ.
ದಲಿತ ಕಾಲೇಜು 80 ಮೀಟರ್ ದೂರದಲ್ಲಿದೆ. ಅಲ್ಲಿ ಬ್ರಹ್ಮಸ್ಥಾನ ಉಂಟು ಹೇಳ್ತಾರೆ, 2 ಕಿಲೋಮೀಟರ್ ದೂರದಲ್ಲಿ ಬ್ರಹ್ಮಸ್ಥಾನ 2 ಕಿಲೋಮೀಟರ್ ದೂರದಲ್ಲಿ ಇಲ್ಲ, 1.5 ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿದೆ ಬ್ರಹ್ಮಸ್ಥಾನ. 100 ಮೀಟರ್ ದೂರದಲ್ಲಿ ಇತ್ತು, ಅಲ್ಲಿ ಶಾಲೆ ಉಂಟು, ಅಂಗನವಾಡಿ. 80 ಮೀಟರ್ ದೂರದಲ್ಲಿ ಮಸೀದಿ ಇದೆ, ಜುಮ್ಮಾ ಮಸೀದಿ ಇದೆ. ಬಾಯಿಯಲ್ಲಿ ನಮ್ಗೆ ಹೇಳಲಿಕ್ಕೆ ಬಾರಿ ಈಸಿ. ಪ್ರಾಕ್ಟಿಕಲ್ ಆಗಿ ಕಾನೂನು ಯಾರು ರೂಪಿಸಿದ್ದಾರೆ ಆ ರೀತಿಯಲ್ಲಿ ಕೊಡದಿದ್ರೆ ಎಲ್ಲರೂ ಮನೆಗೆ ಹೋಗ್ತಾರೆ. ನಿಮ್ಗೆ ನಿಮ್ಗೆ ನೋಡಿ, ನಿಮ್ಗೆ ಪಡುಬಿದ್ರೆಯನ್ನು ಕಲ್ಲಾಟಕ ಮಾಡ್ಲಿಕ್ಕೆ ಮನಸ್ಸುಂಟಾ ನಿಮ್ಗೆ? ಅವ್ರು ಬಾಯಿಗೆ ಬಂದಾಗ ಮಾತಾಡ್ಲಿಕ್ಕೆ ನಾವೇನ್ ತಯಾರಿಲ್ಲ. ಅದಕ್ಕೆ ಹೋರಾಟ ಮಾಡ್ಲಿ, ಇಲ್ಲದ್ರೆ ನಿಮ್ಗೆ ಓಪನ್ ಆಗಿ ಆಫರ್ ಕೊಟ್ಟಿದ್ದೇವೆ ನಾವು ಕೂಡ. ಆ ರೀತಿ ಅಕ್ಸೆಪ್ಟ್ ಮಾಡುದಾದ್ರೆ ನೋಡಿ ಕಾನೂನಿನ ರೀತಿಯಲ್ಲಿ ಯಾವ ರೀತಿಯಲ್ಲಿ ನೀವು ಕೂಡ ಬನ್ನಿ ನೋಡಿ. ನಾವು ಖಂಡಿತ ಅಲ್ಲಿ ಸಮಸ್ತ ನಾಗರಿಕರೊಂದಿಗೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ. ನಾವು ಕಾನೂನಿಗೆ ವಿರೋಧವಾಗಿ ಮಾಡುವುದಿಲ್ಲ. ಅಲ್ಲಿ ಶಾಲೆ ಮಕ್ಕಳಿದ್ದಾರೆ, ನಿಮ್ಮ ಮಕ್ಕಳು ಮಾತ್ರ ಇಂಗ್ಲಿಷ್ ಮೀಡಿಯಂಗೆ ಹೋಗ್ತಾರೆ. ಅಲ್ಲಿಗೆ ಬರೋದು ನಮ್ಮಂತ ಬಡ ಮಕ್ಕಳು. ಬಡ ಮಕ್ಕಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ. ನೀವು ನೋಡಿ, 7 ತಿಂಗಳು ಒಂದು ಗ್ಯಾಸ್ ಗೋಡನನ್ನು ಯಾವುದೇ ಪರವಾನಗಿ ಇಲ್ಲದೆ ನಡೆಸಿದಂತ ಒಂದು ಭ್ರಷ್ಟ ಉಪಾಧ್ಯಕ್ಷರ ನೀವು. ನಿಮ್ಗೆ ನೇರವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಇಂಥ ಭ್ರಷ್ಟರ್ ನೀವು. ಎಸ್ ಎಸ್ ಲೋಕೇಶ್ ಕಂಚನಾಡ್ಕರ್, ನಾನು ಕೇಳುವಂಥದ್ದು ಈ ವಿಚಾರದಲ್ಲಿ ಬಹುಶಃ ಅವರೇನು ಹೇಳ್ತಾ ಇದ್ದಾರೆ, ಅದು ದಾರಿಯ ವಿಚಾರದಲ್ಲಿ ಕಂಪೌಂಡಿಂದ ಕಂಪೌಂಡ್ಗೆ ಅಲ್ಲ ಅನ್ನುವಂಥ ಗೊಂದಲಗಳಿದೆ. ಸೊ ಇದಕ್ಕೆ ನೀವು ಕಾನೂನು ಹೋರಾಟ ಮಾಡೋದಕ್ಕೆ ತಯಾರಿ? ನಾವು ಇನ್ಸ್ಪೆಕ್ಟರ್ ಹತ್ರ ಕೇಳುವಾಗ ಕಂಪೌಂಡಿಂದ ಕಂಪೌಂಡಿಗೆ ಅಂತ ನಮಗೆ ಹೇಳಿದ್ದಾರೆ. ಇದೇ ರೀತಿ ಬ್ರಹ್ಮಾವರದಲ್ಲಿ ಒಂದು ಬಾರನ್ನು ತೆಗೆದಂತ ನಿದರ್ಶನ ಇದೆ. ನಾರಾಯಣ್ ಸರ್ ಅವರು ದಲಿತ ಒಬ್ಬ ಹೋರಾಟಗಾರ ನಾರಾಯಣ್ ರವರು ಬ್ರಹ್ಮಾವರದಲ್ಲಿ ಒಂದು ತೆಗೆದಿದ್ದಾರೆ ಬಾರನ್ನ. ನೋಡಿ ಸ್ವಾಮಿ, ನಾನು ಬೇರೆಯವ್ರದ ಬಗ್ಗೆ ಹೇಳುದಿಲ್ಲ. ಹಾಗೂ ನೀವು ಉಡುಪಿಯವರ ಸ್ಪಂದನದವರು, ಉಡುಪಿಯವರು ಉಡುಪಿಯಲ್ಲಿ ಎಷ್ಟು ಉಂಟು ಎಷ್ಟಿಲ್ಲ ಅನ್ನೋದು ನಿಮ್ಗೂ ಕೂಡ ಗೊತ್ತುಂಟು. ನಾನು ಅದರ ಬಗ್ಗೆ ಹೇಳಲಿಕ್ಕೆ ಹೋಗುದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಅದಕ್ಕಾಗಿರ್ತಕ್ಕಂತ ಕಾನೂನು ಇದೆ, ಅಬಕಾರಿ ನಿಯಮ ಉಂಟು, ಆಗಿರತಕ್ಕಂಥ ನಿರ್ದೇಶನಗಳು ಉಂಟು. ಅದಕ್ಕೆ ನಾನು ಅದ್ರ ಬಗ್ಗೆ ನಾನು ಬೇರೆಯವರು ತೆಗೆದಿದ್ದಾರೆ ಅನ್ನೋದಕ್ಕೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ನೀವು ಕೂಡ ಉಡುಪಿಯಲ್ಲಿ ಇದ್ದವರು, ನೀವು ಉಡುಪಿ ಆಸುಪಕ್ಕದಲ್ಲಿ ನೋಡಿ, ಅವರ ನಿಮ್ಮ ಗಮನಕ್ಕೂ ಬರ್ತದೆ ಯಾವ ರೀತಿ ಕಾನೂನು ಯಾವ ರೀತಿ ಕೊಡ್ತಾರೆ ಅನ್ನುವಂಥದ್ದನ್ನು. ಅದು ಪರ್ಟಿಕ್ಯುಲರ್ ಆಗಿ ಅಲ್ಲಿ ಉಂಟು ಇಲ್ಲಿ ಉಂಟು ಅಂದ್ರೆ ನಾನು ಹೇಳಲಿಕ್ಕೆ ಹೋಗುದಿಲ್ಲ. ಅದು ನನ್ನ ವ್ಯಾಪ್ತಿಗೆ ಬರುವುದೂ ಇಲ್ಲ. ನಾನು ನಮ್ಮ ಪಡುಬಿದ್ರಿ ವ್ಯಾಪ್ತಿಯಲ್ಲಿ ಬರತಕ್ಕಂಥದ್ದು ವಿಷಯಕ್ಕೆ ಮಾತ್ರ ನಾನು ಸ್ಪಷ್ಟತೆ ಕೊಡ್ತಾ ಇದ್ದೇನೆ. ಅದಕ್ಕೆ ಬೇರೆಯವರನ್ನು ನಾನು ನನ್ನ ಇದಕ್ಕೋಸ್ಕರ ನಾನು ಅವರಿಗೆ ಅದ್ರ ವಿಷಯದಲ್ಲಿ ಮಾತಾಡುದಿಲ್ಲ. ಇದು ಕಾನೂನಿನ ಹೋರಾಟದ ಪ್ರಕಾರ ಅವರು ಕಾನೂನು ಹೋರಾಟ ಮಾಡ್ಲಿಲ್ಲ. ಎಸ್, ಇದಕ್ಕೆ ಏನ್ ಹೇಳ್ತೀರಾ, ಕಾನೂನು ಹೋರಾಟಕ್ಕೆ ತಯಾರಿದ್ದೀರಾ ನೀವು? ನಾವು ಕಾನೂನು ಹೋರಾಟಕ್ಕೂ ತಯಾರಿದ್ದೇವೆ, ಎಲ್ಲ ಹೋರಾಟಕ್ಕೂ ತಯಾರಿದ್ದೇವೆ. ನಾವು ನೋಡಿ, ಈಗಾಗಲೇ ಹೋರಾಟವನ್ನು ಕೈಗೊಂಡಿದ್ದೇವೆ. ನಮ್ಮ ಹೋರಾಟ ಇದು ನಿಂತ ನೀರಲ್ಲ, ಹರಿಯುವ ನೀರು. ನಿಮ್ಮ ಬಾರು ತೆಗೆಯುವವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಹೋರಾಟ ಮಾಡುವುದಕ್ಕೆ ಪಿರಿಯಡ್, ಅದು ನಮ್ಮ ಹಕ್ಕು. ಅದಕ್ಕೆ ಯಾರು ಅದನ್ನು ಸ್ಟಾಪ್ ಮಾಡಲಿಕ್ಕೆ ಆಗುವುದು ಇಲ್ಲ. ಸೊ ಅದಕ್ಕೆ ಅದಕ್ಕಿಂತ ಮೇಲಿನ ಸ್ಥಾನದಲ್ಲಿ ಇರ್ತಕ್ಕಂಥ ನ್ಯಾಯಾಲಯ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇರತಕ್ಕಂಥದ್ದು ಎರಡು ಕೂಡ ನ್ಯಾಯಾಂಗಕ್ಕೆ ತಲೆದಾಗಬೇಕು. ಅದು ಬಿಟ್ಟು ನಾನು ನ್ಯಾಯಾಂಗ ಅನ್ನತಕ್ಕಂಥ ಉದ್ದಟರನ್ನು ಮಾತಾಡೋದಕ್ಕೆ ನಾನು ಅದನ್ನು ನನ್ನ ಮನಸ್ಸು ಒಪ್ಪುತ್ತಿದ್ರೆ ನಾನು ಅದನ್ನು ಕೇಳಲಿಕ್ಕೂ ತಯಾರಿಲ್ಲ. ನ್ಯಾಯಾಂಗಕ್ಕೆ ಇವತ್ತು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅತ್ಯಂತ ದೊಡ್ಡ ನಾವು ಅದಕ್ಕೆ ಮರ್ಯಾದೆಯನ್ನು ಕೊಡ್ತಾ ಇದ್ದೇವೆ, ಅದಕ್ಕೆ ಗೌರವವನ್ನು ಕೊಡ್ತಾ ಇದ್ದೇವೆ. ಇವತ್ತು ಕೂಡ ನಾನು ಕೂಡ ಅದಕ್ಕೆ ಗೌರವ ಕೊಡ್ತೇನೆ. ಇಂಥ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ಕೂಡ ನನಗೆ ಅಸೂಯೆ ಆಗ್ತದೆ. ಅವರ ಬಗ್ಗೆ ಕೇಳಲಿಕ್ಕೆ ಕೂಡ ಅವರ ಮಾತುಗಳನ್ನು ಬಹಳ ಬೇಸರ ಆಗ್ತದೆ. ಉಚ್ಚ ನ್ಯಾಯಾಲಯ ಕೊಟ್ಟಿರತಕ್ಕಂಥ ಆದೇಶ ಏನು ಅಂತ ಅನ್ನುವಂಥದ್ದನ್ನು ಪರಿಕಲ್ಪನೆ ಮಾಡಿದೆ. ಅದು ಯಾವ ವಿಚಾರ, ಅದು ಹೇಗೆ ಉಂಟು ಅನ್ನೋದು ಅದನ್ನು ನೋಡೋಷ್ಟು ಕೂಡ ಅವರಿಗೆ ತಾಳ್ಮೆ ಇರದೆ ಏಕಾಏಕಿ ಹೋರಾಟ ಮತ್ತು ಹೋರಾಟ ಮಾಡಿ ಪ್ರಜಾಪ್ರಭುತ್ವದಲ್ಲಿ. ಬಟ್ ಅವರು ವೈಯಕ್ತಿಕವಾಗಿ ಆರೋಪ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಇದನ್ನು ಖಂಡಿತ ಖಂಡಿಸ್ತಾ ಇದ್ದೇನೆ. ನೋಡಿ, ನಮಗೆ ಕೂಡ ಅಷ್ಟು ತಿಳುವಳಿಕೆ ಇದೆ. ನಾವು ಕೂಡ ಅದರ ಬಗ್ಗೆ ನಾವು ಕೂಡ ಮಾಹಿತಿ ಹಕ್ಕಲ್ಲಿ ಅದನ್ನು ನಾವು ಕೂಡ ತೆಗೆದಿದ್ದೇವೆ. ನಾವು ನಿಮ್ಮ ವೈಯಕ್ತಿಕ ನಿಮ್ಮ ಹತ್ರ ದ್ವೇಷ ಇಲ್ಲ, ನಿಮಗೆ ಮಾತ್ರ ನಮ್ಮ ಹತ್ರ ಇರ್ಬೋದು. ನಾವು ರಾಷ್ಟ್ರೀಯ ಹೆದ್ದಾರಿಯಲ್ಲೂ ಕೂಡ ನಿಮ್ಮ 4 ವರ್ಷ ಅದನ್ನು ಸತತವಾಗಿ ಹೋರಾಟ ಮಾಡಿ ಹೆದ್ದಾರಿಯನ್ನು ಪಡುಬಿದ್ರಿ ಪೇಟೆಯಲ್ಲಿಯೇ ಮಾಡಿದ್ದೇವೆ. ಇದನ್ನು ಕೂಡ ಅದೇ ರೀತಿ ನಾವು ಯಾವ ರೀತಿ ಹೋರಾಟ ಬೇಕೋ ಆ ರೀತಿ ಮಾಡಿ ಬಾರು ತೆಗೆಯುವವರೆಗೂ ನಮ್ಮ ಹೋರಾಟ. ಎಸ್ ಲೋಕೇಶ್ ಕಂಚನಾಡ್ಕರ್ ಸರ್, ನಿಮ್ಮ ಜೊತೆ ಮತ್ತೆ ಮಾತಾಡ್ತೇವೆ, ದಯವಿಟ್ಟು ಲೈನ್ನಲ್ಲೇ ಇರಿ ಲೋಕೇಶ್ ಕಂಚನಾಡ್ಕರ್, ಮತ್ತೆ ಮಾತು ಮುಂದುವರ್ಸೋಣ. ಎಸ್ ವೀಕ್ಷಕರೇ, ಇನ್ನೊಂದಷ್ಟು ಮಾತನಾಡೋದಕ್ಕಿದೆ, ಇನ್ನೊಂದಷ್ಟು ಮಂದಿ ಬರೋದಕ್ಕಿದ್ದಾರೆ, ಮತ್ತೊಂದಷ್ಟು ಪ್ರಶ್ನೆಗಳಿದೆ. ನಿಮ್ಮ ಪ್ರಶ್ನೆಗಳಿಗೆ ಕೂಡ ನಾವು ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.
ವಿರಾಮದ ಬಳಿಕ ಮತ್ತೊಮ್ಮೆ ಕುಡುಕರ ಕಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರ, ಇಷ್ಟು ದೊಡ್ಡ ಚರ್ಚೆ ನಡೀತು, ಅವರು ಇವರಿಗೆ ಸವಾಲು ಹಾಕಿದ್ರು, ಇವರು ಅವರಿಗೆ ಸವಾಲು ಹಾಕಿದ್ರು, ಆದ್ರೆ ಸತ್ಯ ಯಾವುದು ಅಂತ ಅಳೆದು ತೂಗ್ಬೇಕಾಗಿರುವಂತಹದ್ದು ನ್ಯಾಯಾಲಯ. ಆದ್ರೆ ಇದ್ರ ನಡುವೆ ಒಬ್ಬ ಅಬಕಾರಿ ಇದ್ದ ಅಧಿಕಾರಿ ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಡೈರೆಕ್ಷನ್ ಅಬಕಾರ ಇಲಾಖೆ ಕೊರ್ದು ಓಪನ್ ಮಾಡ್ತೀವಿ. ಅಬಕಾರ ಇಲಾಖೆದಲ್ಲೇ ಕುಮ್ಮ ಕೂಡ ಆಗ್ತದೆ. ಹನ್ನೆರಡು ಸಾವಿರ ಹೆಂಗು ಒಂದು ವಾರ ಗಡುವು ಕೊಟ್ಟು ಜಿಲ್ಲಾಧಿಕಾರಿ ರೈತರಲ್ಲಿ ಆ ದಿನ ನನಗೂ ಭಾರಿ ಮುತ್ತಿಗೆ ಮಾಡಿದ ಒಂದು ವ್ಯವಸ್ಥೆ ಮತ್ತೊಂದಿಲ್ಲ. ಪೂರ ಒಟ್ಟ ಅಥವಾ ಏನಾದ್ರು ಅಬಕಾರ ಇಲಾಖೆ ಹೊಣೆ ಕಡೆ ಹೊಣೆ ಅಬಕಾರಿ ಅನುಮತಿ ಕೊಡ್ತೀನಿ. ಅಬಕಾರ ಏನಾದ್ರು ಸರ್ವ ಮಾಡ್ತು ಕೊಡ್ತೀರಿ ಹೆಂಗು ಪ್ರತಿ ಇಲ್ಲ ಇಲ್ಲಗಾಗಲಿಲ್ಲ ತುಂಬೋದು ಆಕ್ಷೇಪ ಮಾಡಿದೆ. ಹೆಂಗು ಶೂಟಿಂಗ್ ಎಲ್ಲ ಮಾಡ್ದಾಗಲಿ ಆಯ್ತ ಮತ್ತೆಲ್ಲ ಕೊಡ್ತೀವಿ. ಶಾಲೆ ದೂರ ಕೊಡ್ತಾರೆ ಶಾಲೆ ಗ್ರೌಂಡ್ ಶಾಲೆ ಗ್ರೌಂಡ್ ಇತ್ತಂದ ಶಾಲಾ ಕ್ರೀಡಾಂಗಣ ಒಟ್ಟುಡು ಜೀವನ ಮಾತಂದ್ರಲ್ಲ ಮಸೀದಿದ ಒಂಜಿ ಅಜಿಪೋ ಮೀಟರ್ ಅಂತರಡೆ ಉಂಡು ಎಲ್ಲ ಪಡುಬಿದ್ರಿ ಕಲ್ಲಾಡ್ತಾರವೆಲ್ಲ ಪಡುಬಿದ್ರಿ ಅದೇ ಹೇಳಿ ಎಂಕುಲ್ ದೇಪನ್ನ ಕೊಂಜಿ ಮುಸ್ಲಿಂ ಕೊಂಡು ತಾಜ್ ಬೇಗಮ್ ನಂಜಿ ಕೊಲೆ ಅನ್ನಗಲ್ಲ ಎಂಕುಲ್ ನಾಲ್ಕು ಗಂಟೆ ಕೊಟ್ಟರು ಶಾಂತಿ ಸಭೆ ಮಾಡಿದವರು ಅವ್ರು ಒಂಜೆ ಒಂಜಿ ಗಲಾಟೆ ಆಗ್ತಿದ್ರು. ಈ ಭಾರತದ ಇತ್ತಂಕುಲು ರಟ್ಟರೆ ಲೈ ಇಡಲ್ಲ ಇದಕ್ಕೋಸ್ಕರ ಕೂಡ ಲೈ ಇಡಲ್ಲ ಮಾಧ್ಯಮ ದೇಪನಂಗಲ್ ಅಪಕಾರದ ಕಲ ಚಿತ್ರಣ ಬಂದ ಪನ್ನ ಇದು ಅಬಕಾರಿ ಅಧಿಕಾರಿಗಳೊಬ್ಬರ ಮಾತುಗಳು. ಬಹುಶಃ ಎಲ್ಲ ಒಂದು ಕಡೆ ಅಧಿಕಾರಿಗಳು ಕೂಡ ಬಹಳ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಇಲ್ಲ ಅನ್ನುವಂಥದ್ದು ಈ ಮೂಲಕ ಮತ್ತೆ ಸ್ಪಷ್ಟವಾಗ್ತಾ ಇರುವಂಥದ್ದು. ಮತ್ತೆ ಒಬ್ಬ ಅಧಿಕಾರಿಯದ್ದು ಒಂದು ರೀತಿಯ ಮನೋಭಾವನೆ ಆದ್ರೆ ಇನ್ನೊಬ್ಬರದ್ದು ಇನ್ನೊಂದು ರೀತಿಯದ್ದು ಹೇಗಾಗ್ತದೆ ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಂಥದ್ದು. ಅಧಿಕಾರಿಗಳಿಗೆ ಸರ್ಕಾರದ ನಿಯಮಗಳೆಲ್ಲವೂ ಕೂಡ ಒಂದೇ ಆಗ್ತದೆ. ಒಬ್ರು ಮಾಡಿದ್ದು ಸರಿ ಇನ್ನೊಬ್ರು ಮಾಡಿದ್ದು ತಪ್ಪು ಅನ್ನುವಂಥದ್ದು ಯಾವತ್ತೂ ಆಗುದಿಲ್ಲ. ನಿಯಮಗಳನ್ನು ಮೀರಿದಾಗ ಮಾತ್ರ ಅಂತಹ ಸಂದರ್ಭಗಳು ಬರ್ತದೆ ಅನ್ನುವಂಥದ್ದು ಇಂತಹ ಪ್ರಕರಣಗಳಿಂದ ಮತ್ತೆ ಸಾಬೀತಾಗುವಂಥದ್ದು. ಎಸ್, ನನಗೆ ಮತ್ತೆ ಕೇಳುವಂತ ಅಬ್ದುಲ್ ಮುತಲ್ಲಿಬ್ರ ಅವರು, ನೀವಾಗ ಮಾತಾಡ್ತಾ ಇದ್ರೆ ಬಹುಶಃ ಎಲ್ಲೋ ಒಂದು ಕಡೆ ಈ ತರಹದ ಪರಿಸ್ಥಿತಿ ಬಂದಾಗ ಆಡಳಿತ ವರ್ಗ ಮತ್ತು ಜನಸಾಮಾನ್ಯರ ನಡುವೆ ಒಂದು ದೊಡ್ಡ ಅಂತರವೇ ಕ್ರಿಯೇಟ್ ಆಗ್ತದೆ ಅಂತ ಈಗ ಇಲ್ಲಿ ಆಗ್ತಾ ಇರುವಂಥದ್ದು ಅಂತದ್ದೇ ಸರಿಯಾಗಿ ಹೇಳಿದ್ದೀರಿ. ಯಾಕಂತ ಹೇಳಿದರೆ ಪಂಚಾಯತ್ ಉಪಾಧ್ಯಕ್ಷರಾಗಿ ಸುಕುಮಾರ್ ಅವರ ಮಾತನ್ನು ನಾವು ಕೇಳಿದ್ದೇವೆ. ಅವರೀಗ ಬಾರ್ನ ಪರವಾಗಿದ್ದಾರ ಜನಸಾಮಾನ್ಯರ ಪರವಾಗಿದ್ದಾರೆ ಎನ್ನುವಂಥದ್ದು ಅವರು ಸ್ಪಷ್ಟಪಡಿಸಬೇಕು. ಯಾಕಂತೇಳಿದ್ರೆ ಆ ಒಂದು ಭಾಗದ ಜನ ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣ ಇಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಥವಾ ಯಾವುದೇ ಒಂದು ಧರ್ಮ ಯಾವುದೂ ಇಲ್ಲ. ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಅದನ್ನು ವಿರೋಧಿಸ್ತಾ ಇದ್ದಾರೆ. ಒಂದನೇದಾಗಿ, ಎರಡನೇದಾಗಿ ಆ ಒಂದು ಪ್ರದೇಶದಲ್ಲಿ ಕುಡಿಕರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಕುಡಿದು ಬಂದು ಕುಡಿದ ಮನುಷ್ಯನಿಗೆ ಅವನಿಗೆ ಬೋಧ ಇರುವುದಿಲ್ಲ, ಅವನೇನು ಮಾಡ್ತಾನೆ ಅಂತ ಅನ್ನೋದು ಗೊತ್ತಿರುವುದಿಲ್ಲ. ಮೊನ್ನೆ ಒಂದು ಘಟನೆ ನಡೆದಿದೆ ಅಲ್ಲಿ. ಕುಡಿದು ಬಂದಂಥ ವ್ಯಕ್ತಿ ಒಂದು ಮನೆ ಅಂಗಳಕ್ಕೆ ಬಂದು ಬರುವ ರಸ್ತೆಯಲ್ಲಿ ಆ ಒಂದು ಮೂತ್ರ ಮಾಡಲಿಕ್ಕೆ ಹೊರಟಂಥ ಅವನ ಲುಂಗಿಯನ್ನು ಎತ್ತಿ ಅಲ್ಲೇ ಜನರ ಮುಂದೆ ಕೂರುವಂಥ ಒಂದು ಪರಿಸ್ಥಿತಿ. ಆ ಮನೆಯ ಯಜಮಾನರು ಇದ್ದರೂ ಓಡಿಸಿದ್ರು ಬೆತ್ತ ಹಿಡಿದು. ಆ ಒಂದು ಸಮಯದಲ್ಲಿ ಯಜಮಾನರು ಇಲ್ಲದೇ ಇರ್ತಿದ್ರೆ ಮಹಿಳೆಯರು ಮಾತ್ರ ಇರುವಂತಹ ಮುಜುಗರದ ಒಂದು ಸಂಗತಿ ಆಗ್ತಾ ಇತ್ತು. ಇವಾಗ ಏನಷ್ಟು ಮಾತನಾಡೋಣ, ಒಂದು ಕರೆ ಇದೆ. ಹಲೋ ಹಲೋ ಮೇಡಮ್. ಎಸ್ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾ ಇಲ್ಲಿ ಪಡುಬಿದ್ರಿಂದ. ಹಾ, ಎಸ್ ಹೇಳಿ ಸರ್, ಹೆಸರೇನು ನಿಮ್ದು? ಬಶೀರ್ ಅಂತ. ಓಕೆ ಹೇಳಿ ಸರ್, ಬಾರ್ನ ಪರಿಸ್ಥಿತಿ, ನೀವು ಅಲ್ಲಿನ ಸ್ಥಳೀಯರು, ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾ ಅಂದ್ರೆ ಒಂದು ವಿಷಯ ಹೇಳ್ತೇನೆ ಮೇಡಮ್. ಒಂದು ಇದೇ ನಮ್ಮ ಶಾಲೆಯವರು, ಇದೇ ವಿಜಯಲಕ್ಷ್ಮಿ ಮೇಡಮ್ ಇದ್ದಾರೆ, ಅವರು ಇದೇ ನಮ್ಮ ರಾಘಣ್ಣ ಅವರು ಪೊಲೀಸ್ ಸ್ಟೇಷನ್ ಇದೆಯಲ್ಲ, ಪೊಲೀಸ್ ಸ್ಟೇಷನ್ ಎದುರು ಒಂದು ಚಿಕ್ಕ ಒಂದು ಗೂಡಂಗಡಿ ಇತ್ತು. ಆ ಗೂಡಂಗಡಿಯಲ್ಲಿ ಒಬ್ಬ ಚಿಕ್ಕ ವ್ಯಾಪಾರಿ, ಅವರು ಒಂದು ದಿನಕ್ಕೆ 100 ರೂಪಾಯಿ ವ್ಯಾಪಾರ ಮಾಡುವವರು. ಅವರು 100 ರೂಪಾಯಿ ವ್ಯಾಪಾರ, ಅವರು ಸಿಗರೇಟ್ ತಂಬಾಕು ಮಾಡ್ತಾ ಇದ್ರು. ಆವಾಗ ಇದೇ ವಿಜಯಲಕ್ಷ್ಮಿ ಅವರು ಇದು ಈ ನಮ್ಮ ಶಾಲೆಯ
ಹುಡುಗರನ್ನೆಲ್ಲ ಕರೆಸ್ಕೊಂಡು ಶಾಲೆಯ ಮಕ್ಕಳನ್ನು ಹೋಗಿ ಅದರ ವಿಷಯದಲ್ಲಿ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಿ ಅವರು ಹಾಗಾದ್ರೆ ಇದ್ರ ಇದೇ ಒಂದು ಕೇಳಿ ಇದೇ ನೋಡಿ, ಈ ಅವರು ಈ ಚಿಕ್ಕ ಅಂಗಡಿ ಇದು ಇದವರು ಇದು ಮಾರುದಾದ್ರೆ ಅದೇ ದೊಡ್ಡವರು ಇವರು ಮಾರ್ಬೋದಾ? ಎಸ್ ಎಸ್ ಎಸ್, ಇದು ನಿಜವಾಗ್ಲೂ ಪ್ರಶ್ನೆ ಇರುವಂತಹದ್ದು. ಬಹುತೇಕ ಇದಕ್ಕೆ ಕೂಡ ಸುಕುಮಾರ್ ಅವರು ಉತ್ತರ ಕೊಡ್ತಾರಾ ಅನ್ನುವಂತ ಪ್ರಶ್ನೆ ನಮ್ಮಲ್ಲಿ ಇದೆ. ಸೊ ನಿಮಗೆ ಆ ಬಾರ್ನ ವಿಚಾರಕ್ಕೆ ಬರೋದಾದ್ರೆ ಸರ್, ನಿಮ್ಗೆ ಏನ್ ಅನ್ಸುತ್ತೆ ಅಲ್ಲಿನ ವಾತಾವರಣ ಈಗ ಹೇಗಿದೆ? ಬಹುತೇಕ ಬಾರ್ಗಳು ಎಲ್ಲವೂ ಕೂಡ ತಮ್ಮ ಪ್ರದೇಶಗಳನ್ನು ಬದಲಾಯಿಸಿವೆ. ಸೊ ಈ ನಿಟ್ಟಿನಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಹಲೋ, ಎಸ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಎಸ್ ಹೇಳಿ ಸರ್. ಮೇಡಮ್, ಅದಲ್ಲದೆ ಇದು ಅವ್ರ ನಮ್ದು ರಾಜಕೀಯದವರು, ರಾಜಕೀಯ ಪಂಚಾಯತ್ ಉಪಾಧ್ಯಕ್ಷರು, ಅವರ ಅಣ್ಣ ಬಾರ್ ಮಾಡಿದಾಗ ಅವ್ರ ಅಷ್ಟು ಸಪೋರ್ಟ್ ಮಾಡಿದ್ರೆ ಜನಪ್ರತಿನಿಧಿಗೆ ಅವರ ಸಪೋರ್ಟ್ ಇಲ್ವಾ? ಕುಮಾರ್ ಅವರದು ನಿಜ, ಎಲ್ಲೊಂದು ಕಡೆ ಜನಸಾಮಾನ್ಯರಿಗೆ ಕೂಡ ಅವ್ರು ಉತ್ತರಿಸಬೇಕಾಗ್ತದೆ ಬಹುಶಃ. ಅದಲ್ಲದೆ ಪಂಚಾಯತ್ ಉಪಾಧ್ಯಕ್ಷರು, ಅದಲ್ಲದೆ ಅಲ್ಲಿ ರೆಸಿಡೆನ್ಸಿಯಲ್ ಉಂಟು, ಮಸೀದಿ ಉಂಟು, ಹತ್ತಿರ ಸ್ಕೂಲ್ ಉಂಟು, ಗವರ್ಮೆಂಟ್ ಹಾಸ್ಪಿಟಲ್ ಉಂಟು, ಎಲ್ಲ ಹತ್ತಿರ ಇದ್ದಾಗ ಮಾಡುದು ತಪ್ಪಲ್ಲ. ನಾಳೆ ಈಗ ನಾಳೆ ಈಗ ಮುನ್ನೆಯಿಂದ ಈಗ ವಾಪನ್ ಆಗಿ ಒಂದು ವಾರ ಆದದಷ್ಟೇ ಬಾರ್. ಈಗಾಗ್ಲೇ ಸಾಧಾರ ನಾಲ್ಕೈದು ಜನ ಅಲ್ಲಿ ಇಲ್ಲಿ ಕುರಿದು ಬೀಳ್ತಾ ಇದ್ದಾರೆ, ಇದಕ್ಕೆ ಯಾರು ಕೇಳುವರಿಲ್ಲ. ಪ್ರತಿಯೊಬ್ಬರು ಕೂಡ ಉತ್ತರಿಸಬೇಕಾಗ್ತದೆ ಬಹುಶಃ. ಸುಕುಮಾರ್ ಅವರು ಕೂಡ ಈ ವಿಚಾರವಾಗಿ ಉತ್ತರಿಸಬೇಕಾಗ್ತದೆ, ಒಬ್ಬ ಜನಪ್ರತಿನಿಧಿಯಾಗಿ ಯೋಚನೆ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಇದು ಅವರ ಪ್ರಶ್ನೆ ಕೂಡ. ಎಲ್ಲೊಂದು ಕಡೆ ಜನಪ್ರತಿನಿಧಿಗಳು ಜನ ಸಾಮಾನ್ಯರ ಧ್ವನಿ ಆಗ್ತಾ ಇಲ್ಲ ಅನ್ನುವಂತ. ಆ ಒಂದು ಪ್ರದೇಶ ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಜನವಸತಿ ಪ್ರದೇಶ, ಜನವಸತಿ ಕಡಿಮೆ ಇರುವ ಪ್ರದೇಶ, ಜನರು ಓಡಾಟ ಕಡಿಮೆ ಇರುವ ಪ್ರದೇಶ ಆದರೆ ಒಂದು ಲೆಕ್ಕ ಬೇರೆ. ಇದು ಆ ಒಂದು ಸ್ಥಳದಲ್ಲಿ ಬಂದು ನಿಲ್ಲಬೇಕು ಬೆಳಿಗ್ಗೆ 7 ಗಂಟೆಯಿಂದ ನೀವು ರಾತ್ರಿ ಒಂದು 8-9 ಗಂಟೆವರೆಗೆ ಅಲ್ಲಿ ನಿಲ್ಲುವುದಾದರೆ 4 ಜೋಡಿ ರಸ್ತೆ, ಅದು 4 ರಸ್ತೆ ಜೋಡಿಸುವಂಥ ಒಂದು ಪ್ರದೇಶ. ಈ ಬಾರ್ಗೆ ಹೋಗುವಂಥ ಯಾವುದೇ ಜನರು ಕೂಡ ಆ ಒಂದು ಜಂಕ್ಷನ್ ಮೂಲಕನೇ ಬರಬೇಕು ಹೋಗಬೇಕು. ಪ್ರತಿ ಮಹಿಳೆಯರು, ಕೆಲಸಕ್ಕೆ ಹೋಗುವಂಥವರು, ಕಾಲೇಜಿಗೆ ಹೋಗುವ ಯುವತಿಯರು, ಅದೇ ರೀತಿ ಶಾಲೆಗೆ ಹೋಗುವ ಮಕ್ಕಳು ಎಲ್ಲರೂ ಓಡಾಡುವಂಥ ಪ್ರದೇಶ ಅದು. ಈ ಒಂದು ಪ್ರದೇಶದಲ್ಲಿ ಕುಡುಕರ ಹಾವಳಿ ಜಾಸ್ತಿಯಾಗಿ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಪಡುಬಿದ್ರಿಯ ಸೌಹಾರ್ದಕ್ಕೆ ಧಕ್ಕೆ ಬರುವಂಥ ಒಂದು ವಿಷಯ. ಇಲ್ಲಿ ಯಾವುದೇ ಅಲ್ಲಿ ಮಸೀದಿ ಇದೆ, ನೀವು ಪಡುಬಿದ್ರಿ ಸೌಹಾರ್ದ ಎಷ್ಟಿದೆ ಅಂತ ಹೇಳಿದರೆ ಮಸೀದಿಯ ನೇರ ಗೇಟ್ನ ಹೊರಗಡೆ ಬಂದು ನೇರ ಕಾಣುವಂಥ ಅಶ್ವಥ ಕಟ್ಟೆ, ಅಷ್ಟೊಂದು ಸೌಹಾರ್ದ. ಅಲ್ಲಿ ವರ್ಷಕ್ಕೊಮ್ಮೆ ಶನಿ ಪೂಜೆ ನಡೆಯುತ್ತದೆ ಮಸೀದಿಯಲ್ಲಿ, ವರ್ಷಂ ಪ್ರತಿ ವರ್ಷಕ್ಕೆ ತುಂಬ ಪ್ರೋಗ್ರಾಮ್ ನಡೆಯುತ್ತದೆ. ಕಳೆದ ಒಂದು ನಾನು ಲಾಸ್ಟ್ ಟೈಮ್ ಬಂದಾಗ ಕೂಡ ಒಂದು ಮೆನ್ಷನ್ ಮಾಡಿದ್ದೆ, ಇಲ್ಲಿ ಹೇಳಿದ್ದೆ, ಕಳೆದ ಒಂದು ಪ್ರವಾದಿ ಜನ್ಮದಿನದ ದಿವಸ ಅಲ್ಲಿ ಕೂಡ ಮಸೀದಿಯಲ್ಲಿ ಕೂಡ ಅನ್ನ ಸಂತರ್ಪಣೆ ಇರ್ತದೆ ಅಶ್ವತ್ಥಕಡೆ. ಅದೇ ದಿವಸ ವರ್ಷಂ ಪ್ರತಿ ನಡೆಯುವ, ವರ್ಷಕ್ಕೊಮ್ಮೆ ನಡೆಯುವಂಥ ಶನಿ ಪೂಜೆ ಕೂಡ ಸೇಮ್ ದಿವಸ ಆಗಿತ್ತು. ಇಲ್ಲಿ ಪ್ರವಾದಿ ಸಂದಿ ರ್ಯಾಲಿ ಬರ್ತಾ ಇತ್ತು, ಸೌಹಾರ್ದಯುತವಾಗಿ ಎಲ್ಲರೂ ಅನುವು ಮಾಡಿ ಕೊಟ್ಟಿದ್ದಾರೆ. ಅಲ್ಲಿ ಆ ಕಡೆಯೂ ಅನ್ನ ಸಂತರ್ಪಣೆ ನಡ್ತಾಯಿತ್ತು, ಈ ಕಡೆ ನಡೀತಾ ಇತ್ತು. ಯಾವುದೇ ಒಂದು ಕೋಮು ಸಮಾಜಕ್ಕೆ ಯಾವುದೇ ಒಂದು ತೊಂದರೆ ಆಗಲಿಲ್ಲ, ಇನ್ನೂ ಕೂಡ ಆಗಬಾರ್ದು ಅದು ಒಂದು ಲೇ. ಆದರೆ ಈ ಕುಡುಕರ ಹಾವಳಿಯಿಂದ ನಾಳೆ ಆಗುವುದಿಲ್ಲ ಎನ್ನುವುದಕ್ಕೆ ಯಾವುದೇ ಗ್ಯಾರಂಟಿ ವಿನೋದ್ ಪುತ್ರನವರು ನೀವೇನು ಹೇಳೋದಕ್ಕೆ ಇಷ್ಟಪಡ್ತಾರೆ ಈ ತರದ ಸಂದರ್ಭಗಳಲ್ಲಿ ಜನಪ್ರತಿನಿಧಿಗಳ ಉತ್ತರವನ್ನು ನೀವು ನೋಡಿದ್ರೆ? ಬಹುಶಃ ಒಬ್ಬ ಸಾಮಾನ್ಯ ನಾಗರಿಕನಾಗಿ ಕೂಡ ಎಲ್ಲೊಂದು ಕಡೆ ನಮ್ಮ ಜನಪ್ರತಿನಿಧಿಗಳ ಪರಿಸ್ಥಿತಿ ಮತ್ತು ಅಲ್ಲಿರ್ತಕ್ಕಂಥ ಜನಸಾಮಾನ್ಯರ ಪರಿಸ್ಥಿತಿಗೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ ಅನ್ನಿಸ್ತಾ ಇಲ್ವಾ ನಿಮಗೆ? ಯಾಕೆಂದ್ರೆ ಅವರೊಂದು ಜನಪ್ರತಿನಿಧಿಯಾಗಿ ಜನರ ಬಗ್ಗೆ ಯೋಚನೆ ಮಾಡುವುದು ಅವರ ಕರ್ತವ್ಯ. ಈಗ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಇಂಥದ್ದೊಂದು ಬಾರನ್ನು ಹಾಕಿದರೆ ಹೇಗೆ ನಾವು ಅಲ್ಲಿ ಜೀವನ ಮಾಡುವುದಂತ ನಮಗೆ ಟೆನ್ಷನ್ ಆಗ್ತಾ ಇದೆ. ಯಾಕೆಂದರೆ ಮಕ್ಕಳು ಹೆಂಗಸರು ಎಲ್ಲ ಹೋಗುವಂಥ ರಸ್ತೆಯಲ್ಲಿ ಒಂದು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಬಂದು ಅದನ್ನು ಮಾಡಿ ನಮಗೆಲ್ಲ ತೊಂದರೆ ಕೊಡುವಂಥ ತೊಂದರೆ ಎಲ್ಲರಿಗೂ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾವು ಏನು ಮಾಡೋದಂತ ನಮಗೆ ಯೋಚನೆ ಬರುವುದಿಲ್ಲ. ಅವರು ಅದನ್ನು ಅಲ್ಲಿ ತೆರವು ಮಾಡಿದರೆ ನಮಗೆ ಉತ್ತಮ ಅಂತ ನನ್ನದೊಂದು ಅನಿಸಿಕೆ. ಎಸ್, ಲೋಕೇಶ್ ಕಂಚಿನಲ್ಕೋರ, ನಿಮ್ಮ ಮುಂದಿನ ಹಾದಿ ಏನು ಹಾಗಾದರೆ? ನೋಡಿ, ನಾವು ಈಗಾಗಲೇ ಹೋರಾಟವನ್ನು ಕೈಗೊಂಡಿದ್ದೇವೆ. ಇವತ್ತು ಬೆಳಿಗ್ಗಿನ ಒಂದು ಪರಿಸ್ಥಿತಿ ನೋಡುವಾಗ ನನಗೆ ತುಂಬ ಬೇಸರ ಆಯಿತು. ಬೆಳಿಗ್ಗೆ 1:06 ನನಗೊಂದು ಫೋನ್ ಬಂತು, ಅಲ್ಲಿ ಒಬ್ಬ ಕುಡಿದು ಬಿದ್ದಿದ್ದಾನೆ, ಅವನನ್ನು ಪೊಲೀಸ್ನವರೆಲ್ಲ ಎತ್ತಾ ಇದ್ದಾರೆ ಆದರೂ ಅವನು ಹೇಳುವುದಿಲ್ಲ ಅಂತ. ನಾನು ಆ ತಕ್ಷಣ ಎಲ್ಲ ಚಾ ಎಲ್ಲ ಕುಡಿದು ನಾನು ಪಡೆ ಅಲ್ಲಿಗೆ ಬಂದೆ. ಬರುವಾಗ ಅವನು ಬಿದ್ದಿದ್ದ, ಎಲ್ಲ ಪೊಲೀಸ್ನವರು ಹೋಗಿದ್ದಾರೆ, ಯಾರೂ ಇಲ್ಲ. ಮತ್ತು ನಾನು ಕೆಲವರಿಗೆಲ್ಲ ಫೋನ್ ಮಾಡಿದೆ. ಫೋನ್ ಮಾಡಿದ ನಂತರ ಶಾಲೆ ಶುರುವಾಗ ಮಕ್ಕಳೆಲ್ಲ ಬಂದು ಅಲ್ಲಿ ಒಟ್ಟಾದರು, ಅವನನ್ನು ನೋಡಿದರು, ಶಾಲೆಯವರು ಸ್ವಲ್ಪ ನೀರೆಲ್ಲ ತಂದು ಹಾಕಿದರು ಆದರೂ ಹೇಳಲಿಲ್ಲ. ಮತ್ತು ಅವನು ಅಲ್ಲೇ ಬಿತ್ಕೊಂಡಿದ್ದ. ಮತ್ತು ನಾವು ಮಾಧ್ಯಮದವರಿಗೆಲ್ಲ ಫೋನ್ ಮಾಡಿದ್ದೇವೆ, ಮಾಧ್ಯಮದವರು ಬಂದರು. ಮಾಧ್ಯಮದವರು ಬರುವಾಗ ನಾವು ಪ್ರಿನ್ಸಿಪಾಲ್ ಅವರನ್ನು ಕರೆದಿದ್ದೇವೆ, ಮತ್ತು HM ಅನ್ನು ಕರೆದಿದ್ದೇವೆ,
ಮತ್ತೆ ಪ್ರೈಮರಿ ಎಚ್ಎಂ ಕೂಡ ಬರ್ತದೆ. ಎಸ್ ಲೋಕೇಶ್ ಗಂಜನ್ ಹುಡುಕ ಒಂದು ಕರೆ ಇದೆ. ಹಲೋ 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 ಎಸ್ ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಗಂಗಾಧರ್ ಶೆಟ್ಟಿ ಅಂತ ಹೇಳಿ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಎಲ್ಲಿಂದ ಸರ್? ಬಜಿಪೇ. ಎಸ್ ಹೇಳಿ ಸರ್. ನೀವು ಕೊಡುಗರ ಬಗ್ಗೆ ಹೇಳಿ, ಒಳ್ಳೆಯ ಇದನ್ನು ಇಟ್ಟಿದ್ದೀರಿ. ಸರ್, ಈಗ ಹೆದ್ದಾರಿಗಳಲ್ಲಿ ಬಾರ್ ಬಂದ್ ಮಾಡಬೇಕು ಅನ್ನುವಂತ ನಿಯಮ ಬಂದ ಮೇಲೆ ಈ ತರಹದ ಅಡ್ಡದಾರಿಗಳನ್ನೆಲ್ಲ ಬಹಳಷ್ಟು ಹಿಡಿತಾ ಇದಾರೆ ಅಂತ. ಮಕ್ಕಳ ಒಂದು ಶಿಕ್ಷಣಕ್ಕೆ ತುಂಬಾ ಇದಾಗ್ತದೆ. ಎಸ್, ಕರೆ ಕಟ್ ಆಗಿರುವಂತಹದ್ದು. ಬಹುತೇಕ ಸಂದರ್ಭಗಳಲ್ಲಿ ನೀವು ಲೋಕೇಶ್ ಗಂಜನಡ್ಕೋರ ಮಾತನಾಡ್ತಾ ಇದ್ರಿ. ಸೊ ಈ ತರದ ಸಂದರ್ಭ ಬಂದಾಗ, ಈ ಘಟನೆಗಳು ನಡೆದ ಮೇಲೆ ಬಹುಶಃ ಇದು ಇಲ್ಲಿಗೆ ನಿಲ್ಲಬಾರದು ಅಂತ ಯಾವ್ದಾದ್ರು ಒಂದು ಲಾಜಿಕಲ್ ಎಂಡ್ಗೆ ಹೋಗ್ಬೇಕು. ಯಾಕಂದ್ರೆ ಅಲ್ಲಿ ನೋಡಿ, ಒಂದು ಅಲ್ಲಿ ಯಾವುದೇ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರು ಅದಕ್ಕೆ ಸರಿಯಾದ ಉತ್ತರ ಕೊಡುವುದಿಲ್ಲ, ಹಿಂಜರಿಕೆಯ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಈಗ ಸುಕುಮಾರ್ ಅವರು ಯಾವ ರೀತಿ ಹೇಳಿದ್ದಾರೆ, ಅವರು ಆ ಹೈಸ್ಕೂಲ್ನ ಅಧ್ಯಕ್ಷರು, ಅದೇ ರೀತಿ ಹೈಸ್ಕೂಲ್ನ HM ಕೂಡ ಅದೇ ರೀತಿ ಹೇಳಿದ್ದಾರೆ. ಹಿಂದಿನಿಂದಲೂ ಬಂದು ಹೀಗೆ ಮಲಗ್ತಾ ಇದ್ರು, ಈಗ ಅವರು ಕೂಡ ಅದೇ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲೆಲ್ಲ ಒಂದೇ ರೀತಿಯ ಉತ್ತರವನ್ನು ಅವರು ಕೊಡ್ತಾ ಇದ್ದಾರೆ. ಇದು ನಮಗೆ ಒಂದು ಸಂದೇಹ, ಯಾಕಂದರೆ ಅದು ಈಗಾಗಲೇ ಅವ್ರಿಗೆ ಹೇಳಿರಬೇಕು, ನೀವು ಹೀಗೆ ಹೇಳಬೇಕು ಅವ್ರು ಬಂದರೆ ಅಂತ ಹೇಳಿರಬೇಕು. ಅವರು ಈ ರೀತಿಯಾಗಿ ಅವರೆಲ್ಲ ಸೆಟ್ಟಿಂಗ್ ಮಾಡಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ. ನೋಡಿ, ಇದು ಮಕ್ಕಳ ಮೇಲೆ ಎಷ್ಟೊಂದು ಪ್ರಭಾವ ಬೀರ್ತದೆ, ಇದು ಎಷ್ಟು ಪ್ರಭಾವ ಬೀರ್ತದೆ. ಅಲ್ಲಿ ಮಕ್ಕಳು ಬರುವಾಗ ಹೀಗೆ ಕುಡುಕರು ಹೀಗೆ ಬಿತ್ಕೊಂಡಿದ್ರೆ ಅವರ ಮಕ್ಕಳು ಅವರನ್ನು ನೋಡಬೇಕು. ಮತ್ತೆ ಸ್ವಲ್ಪ ಹೊತ್ತಾದಾಗ ಎಲ್ಲ ಕುಡ್ಕೊಂಡು ತೂರುತ್ತಾ ತೂರುತ್ತಾ ಬರುವಂತಹ ಕೆಲವು ಕುಡುಕರನ್ನು ನೋಡಬೇಕು. ಇದೆಲ್ಲ ನೋಡುವಾಗ ಮಕ್ಕಳ ವಿದ್ಯಾಭ್ಯಾಸ ಏನಾಗ್ಬೋದು ಮೇಡಮ್? ಈಗಾಗಲೇ ಕನ್ನಡ ಶಾಲೆಗಳು ಅಲ್ಲೆಲ್ಲೆಲ್ಲಿ ಮುಚ್ಚಿದೆ, ಮುಚ್ಚುವಂತಹ ಪರಿಸ್ಥಿತಿಯಲ್ಲಿ ಕೆಲವು ಶಾಲೆಗಳಿದೆ ಮಕ್ಕಳಿಲ್ಲದೆ. ಇಲ್ಲಿ ಮಕ್ಕಳಿದ್ದಾರೆ, ಇದ್ರೂ ಇವರ ಬಾರು ಈಗ ಹತ್ತಿರದಲ್ಲಿರುವುದರಿಂದ ಎಲ್ಲ ಪಾಲಕರು ಅವರ ಮಕ್ಕಳನ್ನು ಬೇರೆ ಶಾಲೆಗೆ ಕರ್ಕೊಂಡು ಹೋದ್ರೆ ಇಲ್ಲಿ ಶಾಲೆಯ ಗತಿಯೇನು? ನಾನು ಆವಾಗಲೂ ಟೀಚರಿಗೆ ಹೇಳಿದ್ರು, ಟೀಚರ್ ಹೇಳಿದರು ಇದರಿಂದ ನಾನು ಟ್ರಾನ್ಸ್ಫರ್ ಆಗ್ತೇನಾ ಏನಂತ ಹೇಳಿದರು. ನೀವು ಟ್ರಾನ್ಸ್ಫರ್ ಆದರೆ ನಿಮಗೆ ಬೇರೆ ಶಾಲೆ ಇದೆ, ನಮ್ಮ ಮಕ್ಕಳು ಎಲ್ಲಿಗೆ ಹೋಗಬೇಕು? ನಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಕಲಿಬೇಕು. ನಾವು ಇದೇ ಊರಲ್ಲಿ ಇರುವವರು, ನಾವು ಬೇರೆ ಎಲ್ಲೂ ಹೋಗುವವರಲ್ಲ. ಅದಕ್ಕೋಸ್ಕರ ನಾವು ಹೇಳುವಂಥದ್ದು, ನಮ್ಮ ಮುಂದಿನ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ನಾವು ಈಗಾಗಲೇ ಒಂದು ಸಹಿ ಸಂಗ್ರಹ ಒಂದು ಅಭಿಯಾನ ಒಂದು ಜಾಥಾವನ್ನು ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ. ತದನಂತರ ಒಂದು 7 ತಾರೀಕಿಗೆ ಗ್ರಾಮ ಸಭೆ ಇದೆ. ಗ್ರಾಮ ಸಭೆಯಲ್ಲಿ ನಾವು ಎಲ್ಲ ಆ ಭಾಗದ ಎಲ್ಲ ಜನರನ್ನು ಒಗ್ಗೂಡಿಸಿಕೊಂಡು ಹೋಗಿ ಅಲ್ಲಿ ಗ್ರಾಮ ಸಭೆಯಲ್ಲಿ ನಾವು ನಿರ್ಣಯವನ್ನು ಮಾಡಲಿಕ್ಕೆ ಹೇಳ್ತೇವೆ. ಒಂದು ಕರೆ ಇದೆ. ಹಲೋ 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 ಎಸ್, ಕರೆ ಕಟ್ಟಾಗಿದೆ. ಎಸ್, ಬಹುಶಃ ಗ್ರಾಮ ಸಭೆಯ ನಿರ್ಣಯಗಳ ನಂತರ ಅವರು ಏನು ಹೇಳಿದ್ದಾರೆ ಸುಕುಮಾರ್ ಅವರು ಕಾನೂನು ಹೋರಾಟ ಮಾಡಿ ಅಂತ. ಸೊ ಆ ನಿಟ್ಟಿನಲ್ಲಿ ಯಾವ ರೀತಿಯ ಸ್ಟೆಪ್ಗಳನ್ನು? ಕಾನೂನು ಹೋರಾಟಕ್ಕಿಂತ ಮುಂಚೆ ನಮಗೆ ಅಲ್ಲಿ ಜನರ ಸಮಸ್ಯೆ ಮೊದಲು. ಅಲ್ಲಿ ಜನರು ಹೇಳಿ ಹೇಳ್ತಾರೆ, ಅದೇ ಕಾನೂನು. ಎಸ್ ಎಸ್ ಎಸ್, ಅದು ಜನವಸತಿ ಪ್ರದೇಶ. ಎಸ್ ಲೋಕೇಶ್ ಕಂಜನಡ್ಕ ಅವರಿಗೆ ಒಂದು ಕರೆ ಇದೆ. ಹಲೋ. ಎಸ್, ನೆಟ್ವರ್ಕ್ ಸಮಸ್ಯೆ ಇರುವಂತದ್ದು. ಎಸ್, ನೀವು ಹೇಳಿ ಸರ್. ಈಗ ಅದರಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕಿದೆ. ಪಡುಬಿದ್ರಿ ಪಂಚಾಯತ್ ಅನ್ನುವಂಥದ್ದು ಈಗ ಕಾಂಗ್ರೆಸ್ ತೆಕ್ಕೆಯಲ್ಲಿದೆ. ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಕಾಂಗ್ರೆಸ್ನವರು, ನಮ್ಮ ಕಾಪು ಶಾಸಕರು ಕಾಂಗ್ರೆಸ್ನವರು. ಆದರೆ ನನ್ನ ಪ್ರಶ್ನೆ ಸ್ಥಳೀಯನಾಗಿ ನನ್ನ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಅಲ್ಲಿ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಾಗಿರೋ ನೀತಾ ಗುರುರಾಜ್ರವರು BJP ಅವರು, ಅಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರೋ ಶಶಿಕಾಂತ್ರವರು BJP ಅವರು, ಅವರು ಕೂಡ ಯಾಕೆ ಇಷ್ಟೊಂದು ಮೌನ ವಹಿಸಿದ್ದಾರೆ ಎನ್ನುವಂಥ ಪ್ರಶ್ನೆ. ಅಲ್ಲಿರುವಂಥ ವಿರೋಧ ಪಕ್ಷದಲ್ಲಿರುವಂಥ BJP ಅವರು ಕೂಡ ಯಾಕೆ ಇಷ್ಟೊಂದು ಮೌನ ವಹಿಸಿದೆ? ಎಲ್ಲರೂ ಒಗ್ಗಟ್ಟಾಗಿದ್ದಾರಾ ಈ ಒಂದು ವಿಷಯದ? ಎಲ್ಲರೂ ಒಗ್ಗಟ್ಟಾಗಿದ್ದಾರೆ ಒಂದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಒಂದು ಬಿಸ್ನೆಸ್ ಆಗಿರ್ತದೆ. ಬಿಸ್ನೆಸ್ ಮಾಡಲಿ, ನಮ್ಮೇನು ಅಭ್ಯಂತರ ಇಲ್ಲ ಇವರ ಬಿಸ್ನೆಸ್ಗೆ ನಮಗೆ. ಯಾಕೆಂದ್ರೆ ಪರ್ಸನಲ್ ಆಗಿ ನಮ್ಗೆ ಏನೂ ಇಲ್ಲ ಅವ್ರ ಹತ್ರ. ನಮ್ಮ ಸ್ನೇಹಿತರು, ನಮ್ಮ ಊರಿನವರು, ನಮ್ಮ ಹಿರಿಯರು, ನಾವೆಲ್ಲರೂ ಅವರ ಜೊತೆ ಇದ್ದೀವಿ. ಆದರೆ ಈ ಒಂದು ವಿಷಯದಲ್ಲಿ, ಬಾರ್ ವಿಷಯದಲ್ಲಿ ಅವ್ರು ರೆಸ್ಟೋರೆಂಟ್ ಮಾಡಿ ನಡೆಸೋದು ನಡೆಸ, ನೋ ಪ್ರಾಬ್ಲಮ್. ಎಸ್ ಎಸ್, ಒಂದು ಕರೆ ಇದೆ. ಹಲೋ ನಮಸ್ತೆ. ಎಸ್ ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಪ್ರವೀಣ್ ಕುಮಾರ್. ಏನು ಸರ್? ಪ್ರವೀಣ್ ಕುಮಾರ್ ಅಂತ. ಎಸ್ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಉಡುಪಿಯಿಂದ. ನಿಮ್ಮ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ. 3 ಹೋರಾಟಗಾರರು ಇದ್ದಾರೆ ಮತ್ತು ನಿಮ್ಗೆ ಎಲ್ಲರಿಗೂ ನಮಸ್ಕಾರ.
ಫಸ್ಟ್ ಎರಡು ಪ್ರಶ್ನೆ. ಒಂದು, ಈ ಇದಕ್ಕೆ ಅನುಮತಿ ಕೊಟ್ಟ ಆ ಅಧಿಕಾರಿ ಯಾರು? ಅವರಿಗೆ ಒಂದು ವ್ಯವಧಾನ ಇಲ್ವಾ, ಎಷ್ಟು ದೂರ ಇರ್ಬೇಕು ಏನಂತ? ಎರಡನೇದು, ಈ ಸಣ್ಣ ಸಣ್ಣ ಗೂಡಂಗಡಿಗಳು ಸಿಗರೇಟ್ ಮಾರಿದ್ರೆ ಆ ತಂಬಕ ಆಗೊಬ್ಬರು ಹೇಳಿದ್ರು ಅವರು, ನಮ್ಮ ಸಹೋದರರು, ಅಂದ್ರೆ ಅದನ್ನೆಲ್ಲ ಪೊಲೀಸ್ನವ್ರು ಹೋಗಿ ಹಿಡಿತಾರೆ, ಅವರಿಗೆ ಇದ್ ಮಾಡ್ತಾರೆ, ಗದರಿಸ್ತಾರೆ. ಇಲ್ಲಿ ಯಾಕೆ ಪೊಲೀಸ್ನವರು ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಯಾಕೆ ಅದನ್ನು ಅದನ್ನು ಗಮನಿಸುವುದಿಲ್ಲ? ಮತ್ತೆ ಅವರು ನಮ್ಮ ಹಿರಿಯರೊಬ್ಬರು ಹೇಳಿದ್ರಲ್ಲಿ ಜನರಿಗೆ ಒಳ್ಳೇದಾಗ್ಬೇಕಷ್ಟೇ, ಹೇಳದಷ್ಟೇ, ಜನರಿಗೆ ಒಳ್ಳೇದಾಗ್ಬೇಕು. ಎಸ್ ಎಸ್ ಎಸ್, ಈ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು ಅನ್ನುವಂತಹ ನಮ್ಮ ಆಶಯ. ಖಂಡಿತ, ಅಧಿಕಾರಿ ವರ್ಗವನ್ನು ಪತ್ತೆ ಹಚ್ಚುವಂತ ಕೆಲಸ ಎಲ್ಲರಿಂದ ಆಗ್ಬೇಕು, ಅದರಲ್ಲೂ ಬಹಳ ಮುಖ್ಯವಾಗಿ ಜನಪ್ರತಿನಿಧಿಗಳು ಮಾಡ್ಬೇಕಾಗಿರುವ ಕೆಲಸ ಅದು. ಖಂಡಿತ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್, ಕಾರ್ಯಕ್ರಮ ಮತ್ತಷ್ಟು ಮಾತನಾಡೋಣ, ಅದಕ್ಕೆ ಮುಂದೊಂದು ವಿರಾಮ ತಗೊಳ್ಳೋಣ. ಎಸ್ ವೀಕ್ಷಕರೇ, ಕುಡುಕರ ಕಾಟ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಇನ್ನಷ್ಟು ಮಾತುಗಳನ್ನ ಕೇಳೋಣ, ಅದಕ್ಕೆ ಮುನ್ನ ಒಂದು ಪುಟ್ಟ ವಿರಾಮ. ಗ್ರಾಮದ ಬಳಿಕ ಮತ್ತೊಮ್ಮೆ ಕುಡುಕರ ಕಾಟ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ವೀಕ್ಷಕರ, ಈ ವಿಚಾರದ ಬಗ್ಗೆ ಮತ್ತಷ್ಟು ಮಾತಾಡೋದಕ್ಕೆ ಇನ್ನೊಂದಷ್ಟು ಅತಿಥಿಗಳು ನಮ್ಮನ್ನ ಸೇರ್ಕೊಂಡಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮ್ಮ ಜೊತೆ ಪಡುಬಿದ್ರೆ ಘಟಕದ ಅಧ್ಯಕ್ಷರಾದ ಮಹಮ್ಮದ್ ಆಸಿಫ್ ಅವರು ಇದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಗೆ. ಇನ್ನು ಜೈ ಕರ್ನಾಟಕದ ಕಾರ್ಯದರ್ಶಿಯಾಗಿರ್ತಕ್ಕಂಥ ಎಂ ಎಸ್ ನಿಜಾಮ್ ಅವರಿದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಎಸ್ ಆಸಿಫ್ ಅವರೇ, ಸ್ಥಳದಲ್ಲಿ ಇದ್ದಂಥವ್ರು ನೀವು, ಬಹುತೇಕ ಅಲ್ಲಿನ ಪರಿಸ್ಥಿತಿ ಮತ್ತು ಈ ಏನು ಜನಪ್ರತಿನಿಧಿಗಳು ಅಂತ ಹೇಳ್ಕೊಳ್ತಾ ಇರುವಂಥವರ ಹಿತಾಸಕ್ತಿಗಳು, ಇದರಿಂದ ಊರಿನ ಜನ ಊರಿನ ಭವಿಷ್ಯ ಹಾಳಾಗ್ತಾ ಇದೆಯಾ ಅಂತ? ಖಂಡಿತವಾಗಿಯೂ ಸತ್ಯವಾದ ಮಾತು ಮೇಡಮ್. ಯಾಕಂತ ಹೇಳಿದರೆ, ಊರಿನ ಜನರು ಈಗಾಗಲೇ, ನಾವು ಇವತ್ತು ಬೆಳಿಗ್ಗೆ ಅಲ್ಲಿ ಒಂದು ಇನ್ಸಿಡೆಂಟ್ ನಡೆಯಿತು, ಶಾಲೆಯಲ್ಲಿ ಮಕ್ಕಳ ಕೊಠಡಿಯ ಬಾಗಿಲಲ್ಲಿ ಒಬ್ಬ ಕುಡುಕ ಬಿದ್ದಿದ್ದ. ನಾವು ಹೋಗೋ ಹೊತ್ತಿಗೆ ಮಕ್ಕಳು ಶಾಲೆಗೆ ಯೂನಿಫಾರ್ಮಲ್ಲಿ ಹಾಕಿ ಮಕ್ಕಳು ನೀರು ಹಾಕ್ತಾ ಇದ್ದಾರೆ ಅವನಿಗೆ. ಅದು ಇದು ಎಷ್ಟರ ಮಟ್ಟಿಗೆ ಸರಿ ನೋಡಿ. ಅದಷ್ಟು ಮಾತ್ರ ಅಲ್ಲ, ಇಲ್ಲಿ ರಾಜಕೀಯವಾಗಿ ಭಾಳಷ್ಟು ಮಂದಿಯ ಷಡ್ಯಂತ್ರ ನಡೀತಾ ಇದೆ. ಅದು ಮಾತ್ರವಲ್ಲ, ಅಲ್ಲಿಯ ಸ್ಥಳೀಯ ಒಂದು ನಾಲ್ಕೈದು ಮನೆ ಯಾರೂ ಅದರ ಬಗ್ಗೆ ಮಾತಾಡೋದು, ಆದರೆ ಭಾಳಷ್ಟು ಮಂದಿ ಈಗಾಗಲೇ ನಮ್ಮ ಹೋರಾಟದ ನಂತರ ತುಂಬ ಅಂದರೆ ಭಾಳಷ್ಟು ಮಂದಿ ನಮ್ಮೊಂದಿಗೆ ಕೈ ಜೋಡಿಸಿದ. ಈಗಾಗಲೇ ಒಂದು ಸಂಸ್ಥೆ ನಮ್ಮೊಂದಿಗೆ ಕೈ ಜೋಡಿಸಿದೆ, ತುಂಬ ಬೇಕಾದವರಲ್ಲ. ಇನ್ನು ನಂತರ ಸದ್ಭವನ ಸಮಿತಿ ಅಂತೇಳಿ ಅವರೊಂದು 100-150 ಮಂದಿ ಇದ್ದಾರೆ. ಈಗಾಗಲೇ ಅವರು ನಾಳೆ ಕೂಡ ಅವರ ಚರ್ಚೆ ಉಂಟು, ಸಹಿ ಸಂಗ್ರಹಣ ಉಂಟು. ಇದು ಭಾಳಷ್ಟು ಜನರಿಗೆ ಅಂತಲ್ಲ, ಈಗ ನಾನು ಇವತ್ತು ಶಾಲೆಯ ಟೀಚರ್ ಹತ್ರ ಕೇಳಿದೆ, ಅವರಿಗೆ ಅವರ ಉಡಪಿ ಉತ್ತರ ಹೇಗಿತ್ತು ಅಂತ ಹೇಳಿದರೆ, ಇದು ಈಗ ಮಾತ್ರ ಅಲ್ಲ, ಒಂದು 5-6 ವರ್ಷದ ಮುಂತೆ ಅದಕ್ಕೆ ಹೇಳಿದೆ. ಈಗ ಆವಾಗ ಬಾರೆಯಲ್ಲಿತ್ತು, ಬಾರ್ ಹೈವೇಯಲ್ಲಿತ್ತು, ಹೈವೇಯಲ್ಲಿ ಬಾರ್ ಇದ್ದು ಕೂಡ ಶಾಲೆಗೆ ಉಪದ್ರ ಇತ್ತು ಮೇಡಮ್. ಹಾಗಾದರೆ ಈಗ ಇಷ್ಟು ಹತ್ತಿರವಾಗಿ ಬಾರ್ ಇರುವಾಗ ಇನ್ನು ನಾಳೆ ಮಕ್ಕಳಿಗೆ ಯಾವ ರೀತಿ ಪರಿಣಾಮ ಬೀರ್ಬೋದು? ನಾನು ಕೇಳಿದೆ, ನಮ್ಮದು ಎಲ್ಲ ಒಂದೊಂದು ಸಬ್ಜೆಕ್ಟ್ ಇದೆ, ಅದರೊಟ್ಟಿಗೆ ಈ ಕುಡುಕರದ್ದು ಒಂದು ಸಬ್ಜೆಕ್ಟ್ ಮಕ್ಕಳಿಗೆ ಕಲಿತಂತ ಆಗ್ತದೆ. ನಿಜ, ಬಹುಶಃ ಈ ತರಹದ ಪರಿಸ್ಥಿತಿಗಳು ಇನ್ನಾದ್ರೂ ಮಕ್ಕಳು ಒಳಗಡೆ ಹಾಲು ಕುಡಿತಾ ಇದ್ದಾರೆ, ಹೊರಗಡೆ ಆಲ್ಕೋಹಾಲ್ ಕುಡಿದು ಬಿತ್ಕೊಂಡಿರುವಂತದ್ದು. ನಿಜ, ನಿಜಾಮ್ ಅವರ, ನೀವು ಇದಕ್ಕೆ ಏನು ಹೇಳ್ತೀರಾ ಅಂತ? ಇಲ್ಲ, ಒಂದ್ ಕಡೆ ರಾಜಕೀಯ ಹಿತಾಸಕ್ತಿ ಬಹಳ ಚೆನ್ನಾಗಿ ಕೆಲಸ ಮಾಡಿದೆ ಅಂತ. ಇಲ್ಲಿ ಖಂಡಿತವಾಗಿಯೂ ಗೊತ್ತಾಗ್ತದೆ. ಈಗ ಇಷ್ಟೊಂದು ಜಿಲ್ಲಾಧಿಕಾರಿಗಳಿಗೂ ಕೂಡ ಮನವಿಯನ್ನು ಮಾಡಿದ್ದೇವೆ, ಅಬಕಾರಿ ಅಧಿಕಾರಿಗಳಿಗೆ ಕೂಡ ಮನವಿ ಮಾಡಿದ್ದೇವೆ. ಇಲ್ಲಿಯವರೆಗೆ ಯಾವುದೇ ಒಂದು ಸ್ಪಂದನೆ ಸಿಕ್ಕಿಲ್ಲ ಅಂದರೆ ಅದಕ್ಕೆ ನೇರವಾಗಿ ಈಗ ಅವರನ್ನೇ ನಾವು ಹೇಳಬೇಕಾದ ಪರಿಸ್ಥಿತಿ ಈಗ. ನಿಜ, ಇಲ್ಲಿದ್ರೆ ಒಂದು ವಾರದ ಗಡುವನ್ನು ಕೊಟ್ಟಿದ್ದೇವೆ. ಒಂದು ಜನಸಾಮಾನ್ಯರಿಗೆ ಏನೋ ಒಂದು ಸಮಸ್ಯೆ ಆಗ್ತಾ ಇದೆ, ಅಲ್ಲಿಗೆ ಜನರು ಏನೋ ಒಂದು ಸಮಸ್ಯೆಯಲ್ಲಿದ್ದಾರೆ, ಜಿಲ್ಲಾಧಿಕಾರಿಗಳು ಬರಬೇಕಿತ್ತು, ಆ ಸ್ಥಳ ತನಿಖೆ ಮಾಡಬೇಕಾಗಿತ್ತು. ಇಲ್ಲಿವರೆಗೂ ಕೂಡ ಆ ಭಾಗಕ್ಕೆ ನಮಗೆ ಅದು ಸಂಬಂಧ ಇಲ್ಲದ ಒಂದು ಸಬ್ಜೆಕ್ಟ್ ಅಂತ ಸುಮ್ಮನೆ ಇರುವಂಥದ್ದು ಚೆನ್ನಾಗಿದ್ರಲ್ಲಿ ಕಾಣ್ತಾ ಇದೆ. ಹೌದು, ಇವತ್ತು ಪಂಚಾಯತ್ ಅಧ್ಯಕ್ಷರಿಗೆ ನಾವು ಬೆಳಿಗ್ಗೆ ಆ ಇನ್ಸಿಡೆಂಟ್ ನಡೆಯುವಾಗ ಫೋನ್ ಮಾಡಿದ್ದು, ಅಧ್ಯಕ್ಷರು ಈಗೀಗಾಗಿದೆ ಶಾಲೆ ವಠಾರದಲ್ಲಿ, ಮೊನ್ನೆ ನೀವು ಸ್ಪಂದನ ಟಿವಿ ಚಾನಲ್ ನಮ್ಮೊಂದು ಕೈ ಜೋಡಿಸ್ತಂತ ಹೇಳಿದ್ದೀರಿ, ಈಗೀಗಾಗಿದೆ ಮೇಡಮ್, ಇಲ್ಲೊಬ್ಬ ಕುಡುಕ ಬಿದ್ದಿದ್ದಾನೆ. ಹಾ, ನೀವು ಪೊಲೀಸರಿಗೆ ತಿಳಿಸಿದ್ರಾ ಕೇಳಿದ್ರು? ಅಲ್ಲ, ಪೊಲೀಸರಿಗೆ ನಂತರ ಅದೇ ಕೇಳಿದ್ರು, ಸ್ವೀಪರನ್ನು ಕಳಿಸಬೇಕಂತ ಕೇಳಿದಾಗ ನಾನು ಹೇಳಿದೆ, ಇಲ್ಲಿ ಯಾರು ಸತ್ತು ಬಿದ್ದಿಲ್ಲ, ಸ್ವೀಪರ್ ಬರುದು ಬೇಡ, ಪರ್ಮಿಷನ್ ಲೈಸೆನ್ಸ್ ಕೊಟ್ಟವ್ರು ನೀವು ಅಲ್ವಾ, ನೀವೇ ಬಂದು ಅವ್ನು ಎತ್ಕೊಂಡೋಗಿ ಅಂತ ಹೇಳಿದ್ರು. ಎಸ್ ಎಸ್, ಒಂದು ಕರೆ ಇದೆ ಸ್ಪೀಕರ್ ಸೋಣ. ಹಲೋ, ಎಸ್ ಫೀರ್ ಮೊಹಮ್ಮದ್ ಅವರು ನಮ್ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ, ನಮಸ್ತೆ ಸರ್. ಬಹುಶಃ ನಿಮ್ಗೂ ಆಶ್ಚರ್ಯ ಆಗ್ತಾ ಇದೆ ಅಂತ ಅನ್ಸುತ್ತೆ. ಶಾಲೆಯ
ಇತಿಗತಿ ತಿಳಿಯದ ಶಾಲೆ ಕಲಿಯದವರು ಪಂಚಾಯತ್ ಉಪಾಧ್ಯಕ್ಷರಾದದ್ದು ಬಹಳ ದೊಡ್ಡ ಪವಾಡ. ಯಾಕಂತ ಹೇಳಿದ್ರೆ ಶಾಲೆಗೆ ಹೋದವ ಆದರೆ ಶಾಲೆಯಿಂದ ಅವ ಪಾಠ ಮಾಡುದು ಬಿಟ್ಟು ಹೊರಗೆ ಆಟೋಟ ಆಡಿ ಅವನಿಗೆ ಎಷ್ಟು ಸ್ಥಳದಲ್ಲಿ ನೋಡಿದ್ದಾನೆ, ಎಷ್ಟು ಸ್ಥಳದಲ್ಲಿ ಬ್ಯಾಟ್ ಹಿಡಿದು ಆಡಿದ್ದಾನೆ ಎಂಬುದು ಅವನಿಗೆ ಹಣದ ಪ್ರಭಾವದಿಂದ ಮರೆತಿರಬಹುದು. ಅಥವಾ ಅವನ ಮನೆಯನ್ನೇ ತಗೊಳ್ಳಿ, ಅವನಿಗೆ ಮನೆಗೆ ಕಂಪೌಂಡ್ ವಾಲ್ ಇಲ್ಲದಿದ್ದರೆ ಅವನ ಮನೆ ಮೆಟ್ಟಿಲಿಂದ ಅದು ಬೇರೆಯವರ ಜಾಗವೇ? ಎರಡಕ್ಕೂ ಅವರು ನನಗೆ ಡೈರೆಕ್ಟ್ ಉತ್ತರ ಕೊಡ್ಲಿ. ನಾನು ಯಾವ ಬಾರಿಗೂ ಹೇಳುವುದಿಲ್ಲ, ಯಾವ ಕಾನೂನಿಗೆ ಹೇಳುವುದಿಲ್ಲ. ಆದರೆ ಅವರ ಸ್ವಂತ ಹಣಕ್ಕೋಸ್ಕರ ಮರ್ಯಾದೆ ಮಾನ ಎಲ್ಲವನ್ನೂ ಮರೆತು ಬಾಯಿಗೆ ಬಂದಾಗ ಮಾತಾಡಬಾರ್ದು. ಸ್ವಂತ ತಾನು ಮನುಷ್ಯನೆಂಬುದನ್ನು ಮೊದಲು ತಿಳಿದು ಆಮೇಲೆ ಅವರ ಮಕ್ಕಳಿಗಾಗಿ ಹಣ ದುಡ್ಡು ಕಾಸು ಮಾಡಿರುವಾಗ ಊರಿನ ಮಕ್ಕಳು ಹಾಳಾಗ್ತಾರೆ ಎಂಬುದು ಗೊತ್ತಿಲ್ಲವ? ಯಾಕೆ ಇವರು ಮಾಡ್ತಾರೆ ಇಂಥ ನಿರ್ಗತಿಕ ರಾಜಕೀಯ ಯಾಕೆ ಮಾಡ್ತಾರೆ? ಒಂದು ಸ್ವಲ್ಪ ಅಕ್ಷರ ಜ್ಞಾನ ಇದ್ದರೆ ಒಂದು ಶಾಲೆ ಎಂಬುದು ಮಕ್ಕಳು ಓಡಾಡುವ ಸ್ಥಳ ಇವರೇ ಎಷ್ಟು, ಅದಕ್ಕೆ ಎಂತದಾಗ್ಬೇಕು? ಅವ ಅಳತೆ ಮಾಡ್ಲಿಕ್ಕೆ ಹೋಗಿದ್ದಾನೆ, ಆದ್ರೆ ಅಳತೆ ಮಾಡುವ ಅವನು ಸ್ವತಃ ಕುಡಿದು ಬಂದಿದ್ದಾನ ಅಥವಾ ಒಂದು ನಾಲ್ಕು ಬಗ್ಗೆ ಅವರಿಗೆ ಫ್ರೀಯಾಗಿ ಕೊಟ್ಟಿದ್ದಾರ ವಿನಃ ಇಲ್ಲದಿದ್ರೆ ಆ ಶಾಲೆ ಎದುರಿನಿಂದ ಬರುವಾಗ ಅವನಿಗೆ ಪಶ್ಚಾತ್ತಾಪ ಆಗಲೇಬೇಕು. ಅವ ಮನುಷ್ಯನಾಗಿ ಹುಟ್ಟಿದ್ರೆ ಪಶ್ಚಾತ್ತಾಪ ಆಗಲೇಬೇಕು. ಎಸ್, ನಿಜ ನಿಜ. ಧನ್ಯವಾದಗಳು ಪೇರ್ ಮಹಮ್ಮದ್ ಅವರ ನಮ್ಮ ಜೊತೆ ಮಾತಾಡೋದಕ್ಕಾಗಿ. ಎಸ್, ಮಹಮ್ಮದ್ ಆಸಿಫ್ ಅವರು ಅವರು ಕೂಡ ಅದನ್ನೇ ಮಾತಾಡ್ತಾ ಇದ್ರು. ಎಲ್ಲ ಒಂದು ಕಡೆ ಅವರು ಶಾಲೆಗೆ ಹೋಗಿದ್ದಿದ್ರೆ ಬಹುಶಃ ಅವರಿಗೆ ಈ ಪರಿಸ್ಥಿತಿ ಖಂಡಿತವಾಗಿ ಅವ್ರು ಹೇಳಿದ್ರು ಆ ಶಾಲೆಯ ಕ್ರೀಡಾಂಗಣದಲ್ಲಿ ಅವರು ಆಡಿದ್ರೆ ಗೊತ್ತಾಗಬಹುದಿತ್ತು. ನಾವು ಆಡ್ಲಿಲ್ಲ ಆದ್ರೂ ಕೂಡ ಅಲ್ಲಿ ವಾತಾವರಣ ಗೊತ್ತಿದೆ. ಒಂದು ಸಿಕ್ಸರ್ ಹೊಡೆದ್ರು ಕೂಡ ಇವರು ಈಗ ಮಾಡಿದಂತ ಬಾರಿಗೆ ಹೋಗಿ ಬೀಳ್ತದೆ ಚೆಂಡು. ಇನ್ನು ಚೆಂಡು ತರ್ಲಿಕ್ಕೆ ಹೋಗಿ ಇನ್ನು ಬಾರಿಗೆ ಹೋಗಿ ತರ್ಬೇಕಾ ಅಂತ ಪರಿಸ್ಥಿತಿ ಉಂಟಲ್ಲ. ಅವ್ರು ಸತ್ಯವಾಗ್ಲಿ ಈಗ ಅವರು ಏನೇ ಹೇಳಿ ತಿರುಚಿ ಬರ್ಜೆ ಹೇಳ್ತಾ ಇದ್ದಾರೆ ಅಲ್ಲಿಂದ ಇದು ಉಂಟು. ಈಗ ಲೋಕೇಶ್ ಹೇಳಿದ ಹಾಗೆಯೇ ನಾವು ನೇರವಾಗಿ ಶಾಲಾ ಕ್ರೀಡಾಂಗಣದ ಒಂದು ಇಲ್ಲಿ ಕಂಪೌಂಡ್ ಅಲ್ಲಿ ನಿಂತು ನೋಡಿದ್ರೆ ನಮಗೆ ಖಂಡಿತವಾಗಿ ಅದು 30 ಮೀಟರ್ ಅಂತರದಲ್ಲಿ ಬಾರ್ ಕಾಣ್ತದೆ. ಅಲ್ಲಿಗೆ ನೋಡಿದ್ರೆ ಗೊತ್ತಾಗುದಿಲ್ವಾ ಅವರು ಸತ್ಯವಾಗ್ಲಿ ಇರುವುದು ಅದೇ ಒಂದು ಇದಿತ್ತು ಕಂಪೌಂಡ್ ಅವರಿಗೆ ಗೇಟ್ ಇತ್ತು. ಅದನ್ನ ಈಗ ಈ ಒಂದು ಪರ್ಮಿಷನ್ಗೋಸ್ಕರ ಈ ಕಡೆಯಿಂದ ಕೊಟ್ಟಿದ್ದಾರೆ ಈ ಕಡೆ ಅನ್ನೋದನ್ನ ಈಗ ಈಗ ತಿರುಗಿಸಿ ಮಾಡಿದ್ರು. ಹಲೋ ಹಲೋ, ಎಸ್ ಸರ್, ಏನಿಂದ ಕರೆ ಮಾಡ್ತಾ ಇದ್ದೀರಾ? ಮಂಗಳೂರಿಂದ ಕುಮಾರ್ ಅಂತ. ಎಸ್ ಹೇಳಿ ಕುಮಾರ್ ಅವರೇ. ಕೇಳಿಸ್ತಾ ಅಂತ ವಾಯ್ಸ್? ಎಸ್ ಕೇಳಿಸ್ತಾ ಇದೆ ಸರ್, ಹೇಳಿ. ನಿಜವಾಗ್ಲೂ ಇದೊಂದು ಬೇಸರದ ನೋಡಿದೆ ಕಾನೂನು ರೀತಿಯಲ್ಲಿ ನಿಜವಾಗ್ಲೂ ತಪ್ಪು ಇದು. ಶಾಲೆ ಅನ್ನೋದು ಜ್ಞಾನ ದೇಗುಲ ಇದ್ದಾರೆ. ನಿಜ ಜ್ಞಾನ ದೇಗುಲ ಜ್ಞಾನ ಶಾಲೆ ಎಂಟ್ರೆನ್ಸ್ ಅಲ್ಲಿ ಬೋರ್ಡ್ ಆಗಿರ್ತಾರೆ ಜ್ಞಾನ ದೇಗುಲ ಕೈಮುಗಿದಲ್ಲಿ. ಇಂಥ ಈಗಿನ ಪರಿಸ್ಥಿತಿಯಲ್ಲಿ ಕನ್ನಡ ಮೀಡಿಯಂ ಅಲ್ಲಿ ಮಕ್ಕಳೇ ಇಲ್ಲ, ಅಂಥದ್ರಲ್ಲಿ ಯಾವ ಹೆತ್ತವರು ಇಂತಹ ಘಟನೆಯನ್ನು ನೋಡುವಾಗ ಕನ್ನಡ ನೋಡುವಾಗ ಯಾವ ಹೆತ್ತವರು ಇಂಥ ಸ್ಕೂಲಿಗೆ ಕಳಿಸ್ತಾರೆ ಹೇಳಿ? ಹೆದ್ದಾರಿಯಲ್ಲಿ ಬಾರ್ ಬಂದು ಬಾರನ್ನು ಹೆದ್ದಾರಿಯಲ್ಲಿ ಪಕ್ಕದಲ್ಲಿ ಇಲ್ಲ ಅಂತ ಸರ್ಕಾರ ರೂಲ್ಸ್ ಇದೆ. ಆ ರೂಲ್ಸ್ ಅನ್ನು ಹೆದ್ದಾರಿಯಲ್ಲಿ ಹೈವೆ ಪಕ್ಕದಲ್ಲಿ ಬಿಟ್ಟು ಸ್ಕೂಲ್ ಕಂಪೌಂಡ್ ಹತ್ರ ಕಟ್ಟಿದ್ರೆ ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಲೈಸೆನ್ಸ್ ಗೆ ಅವ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಎಸ್ ನಿಜ ನಿಜ ನಿಜ. ಎಸ್ ಧನ್ಯವಾದಗಳು ಸರ್ ನಮ್ಮ ಜೊತೆ ಮಾತನಾಡಿದಕ್ಕಾಗಿ. ಹೇಳ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಬೇಕು. ಅಧಿಕಾರಿಗಳು ಯಾರು ಅನ್ನೋದು ಈಗ ಪ್ರಶ್ನೆ. ಈಗ ಇದರಲ್ಲಿ ಇನ್ನೊಂದು ವಿಷಯ ಎದ್ದು ಕಾಣ್ತಾ ಇರುವಂತದ್ದು ಏನಂದ್ರೆ ಈ ಶಾಲೆ ಆಡಳಿತ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಅಥವಾ ಅಬಕಾರಿ ಇಲಾಖೆ ಆಗಿರ್ಬೋದು, ಎಲ್ಲರಿಗೂ ಒಂದು ಥರದ ಇವರು ಕ್ಲಾಸ್ ಫಸ್ಟಿಗೆ ಒಂದು ಕ್ಲಾಸ್ ಕೊಟ್ಟು ಯಾರು ಏನು ಬಂದು ಕೇಳಿದ್ರು ಈ ಥರ ಹೇಳಬೇಕು ಎಂಬ ಅಂತ ಒಂದು ಸಿದ್ಧತೆ ಪೂರ್ವ ಸಿದ್ಧತೆಯಲ್ಲಿ ಅನ್ನುವಂಥದ್ದು ನಮಗೀಗ ಒಂದು ನಮ್ಮ ಮನಸ್ಸಿಗೆ ಒಂದು ಅನಿಸ್ತಾ ಇರುವಂಥದ್ದು. ಈಗ ಒಂದು ಟೀಚರ್ ಹತ್ರ ಕೇಳಿದ್ರು ಕೂಡ ಒಂದೇ ಉತ್ತರ, ಈಗ ಪಂಚಾಯತಿ ಉಪಾಧ್ಯಕ್ಷರು ಕೇಳಿದಕ್ಕೂ ಕೂಡ ಒಂದೇ ಉತ್ತರವನ್ನ ನೀಡ್ತಾ ಇದ್ದಾರೆ. ನಮ್ಗೆ ಎಲ್ಲೋ ಕಾಣ್ತಾ ಇದೆ ಎಲ್ಲರನ್ನ ಒಂದು ಪ್ಲಾನ್ ಮಾಡಿಕೊಂಡು ಇದನ್ನ ಈ ತರವೇ ಮಾಡಬೇಕು ಅನ್ನುವಂತ ಒಂದು ಮಾಸ್ಟರ್ ಮೈಂಡ್ ಏನೋ ಇಲ್ಲಿ ಕೆಲಸ ಮಾಡಿ ಯಾವ ರೀತಿ ರಾಜಕೀಯ ಒತ್ತಡ ಇದೆ. ನಾವೊಂದು ಕಚೇರಿಗೆ ಹೋಗುವಾಗ ತಾನು ಅಲ್ಲಿ ನಮ್ಗೆ ಯಾರು ಮುಖ್ಯ ಸಿಗ್ತಾ ಇಲ್ಲ, ಕಚೇರಿ ಅಲ್ಲಿ ಅಧಿಕಾರಿಗಳು ಸಿಗ್ತಾ ಇಲ್ಲ. ಆದ್ರೂ ಕೂಡ ನಾವು ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳೇ ನಾವು ಅದನ್ನೆಲ್ಲ ಕೊಟ್ಟು ಬಂದಿದ್ದೇವೆ, ಈಗಾಗಲೇ ಸಹಿ ಸಂಗ್ರಹ ಮಾಡಿ ಲೆಟರ್ ಅನ್ನೆಲ್ಲ ಕೊಟ್ಟಿದ್ದೇವೆ. ಅದನ್ನು ಈಗ ನಾವು ಹೋಗುವಾಗ ಅಲ್ಲಿ ಅಧಿಕಾರಿಗಳು ಇಲ್ಲದಿದ್ರೂ ಕೂಡ ನಂತರ ಅವ್ರು ಬರ್ತಾರಲ್ಲ ಮೇಡಮ್. ಈಗಾಗಲೇ ನೋಡಿ ಡಿ ಸಿ ಮೇಡಮ್ ಅವ್ರು ಕೊಟ್ಟಿದ್ದೇವೆ, ಅಬಕಾರಿ ಇಲಾಖೆ ಕೊಟ್ಟಿದ್ದೇವೆ ಡಿ ಸಿ ಮೇಡಮ್ ಅವರಿಗೆ. ಅದರಲ್ಲಿ ಒಂದು 150-200 ಸಹಿ ಹಾಕಿದ್ದುಂಟು.
ಅದನ್ನು ನೋಡಿ ಅವರದ್ದು ಉತ್ತರ ನಮಗೆ ಇಷ್ಟರವರೆಗೆ ಸಿಗಲಿಲ್ಲ. ಇದು ಮಾಧ್ಯಮದ ಮೂಲಕ ಈಗ ಮೊನ್ನೆ ಕಾರ್ತಿಕ್ ಅವರು ಹೇಳಿದ್ರು ನಾವು ಅಲ್ಲಿಗೆ ಬರ್ತೇವೆ ಅಂತೇಳಿ. ಇದುವರೆಗೂ ಕಾರ್ತಿಕ್ ಅವರು ಸ್ವಲ್ಪ ಏನೋ ಒತ್ತಡದಲ್ಲಿ ಬೇರೆ ವಿಷಯದಲ್ಲಿ ಇದ್ದಾರೆ, ಬೇರೆ ಕೆಲಸದಲ್ಲಿ. ಆದರೂ ಇಲ್ಲಿ ನೀವು ಸ್ಪಂದನ ಟಿವಿಗೆ ನಾವು ಅಭಿನಂದಿಸ್ತಾ ಇದ್ದೇವೆ, ನಮ್ಮೊಂದಿಗೆ ನೀವು ಕೈಜೋಡಿಸಿದ್ದೀರಾ. ನಿಮ್ಮ ಈ ಒಂದು ಮಾಧ್ಯಮದ ಮೂಲಕ ಈ ಹೋರಾಟ ನಮಗೆ ಯಶಸ್ವಿ ಆಗಬೇಕು ಮೇಡಮ್. ಯಾಕಂತ ಹೇಳಿದರೆ ತಕ್ಷಣ ನೀವು ಒಂದು ಕೆಲಸ ಮಾಡಬೇಕು, ಡಿ ಸಿ ಮೇಡಮ್ ಅಬಕಾರಿ ಇಲಾಖೆ ನಮ್ಮೊಂದಿಗೆ ಅಲ್ಲಿ ಬಂದು ನಮ್ಮೊಂದಿಗೆ ನೇರ ನೇರವಾಗಿ ಅವರು ಏನು ಚಾಲೆಂಜ್ ಹಾಕಿದ್ದಾರೆ ಆ ಚಾಲೆಂಜ್ಗೆ ನಾವು ಸದಾ ಬದ್ಧರಾಗಿರ್ತೇವೆ. ಯಾಕಂತ ಹೇಳಿದರೆ ಅವರ ರಸ್ತೆಗೆ ಇಲ್ಲದಿದ್ರು ಕೂಡ ಕ್ರೀಡಾಂಗಣದಿಂದ ನಿಂತು ನೋಡುವಾಗ ತೋರುವಂತಹ ಬಾರಿಗೆ ಹೋರಾಟದಲ್ಲಿ ಯಶಸ್ವಿ ಆಗಬೇಕು. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಪಡುಬಿದ್ರಿಂದ ಸೋಹೇಲ್ ಮಾತಾಡುದು. ಹೇಳಿ ಸರ್. ಯಾಕಂದ್ರೆ ಮೊನ್ನೆ ನಾವೆಲ್ಲ ಪ್ರತಿಭಟನೆ ಮಾಡಿದ್ದೇವೆ, ಮತ್ತೆ ಎರಡು ಡಿಬೇಟ್ ಆಯ್ತು, ಈಗ ಮೂರನೇ ಡಿಬೇಟ್ ಇದು. ಆದ್ರೆ ಯಾವುದೇ ಒಂದು ಇದಿಲ್ಲ, ಕುಡುಕರು ಬರ್ತಾರೆ, ಕುಡಿದು ಹೋಗ್ತಾರೆ. ಹಲೋ ಹಲೋ, ನಿಜ ಹೇಳಿ ಸರ್, ಕೇಳಿಸ್ತಾ ಇದೆ. ಯಾವುದೇ ಒಂದು ರೆಸ್ಪಾನ್ಸ್ ಇಲ್ಲ. ನಾವು ಜಿಲ್ಲಾಧಿಕಾರಿಗಳಿಗೆ, ಅಬಕಾರಿಗೆ, ಸ್ಕೂಲ್ಗೆ, ಎಲ್ಲರಿಗೆ ಮನವಿ ಕೊಟ್ಟಾಗಿದೆ, ಅದು ನಿಲ್ಲುವ ಸಂಭವ ಕಾಣುವುದಿಲ್ಲ. ಇನ್ನು ಫೈನಲ್ ಅಂತ ಹೇಳಿದ್ರೆ ಬಾರನ್ನು ಎಲ್ಲ ಪಬ್ಲಿಕ್ ಹೋಗಿ ಒಡೆಯುವುದಂತ. ಯಾಕಂದ್ರೆ ನಮ್ಗೆ ಕಾನೂನು ಪ್ರಕಾರ ಎಲ್ಲಾ ರೀತಿಯಲ್ಲೂ ಹೋಗಿ ಆಗಿದ್ದು. ಮೂರನೇ ಡಿಬೇಟ್ ನೀವು ಒಳ್ಳೆ ಸಪೋರ್ಟ್ ಮಾಡಿದ್ರಿ, ಸ್ಪಂದನ ಬೇರೆ ಯಾವುದೇ ಮಾಧ್ಯಮ ಸಪೋರ್ಟ್ ಮಾಡಲಿಲ್ಲ, ನೀವು ಒಳ್ಳೆ ಸಪೋರ್ಟ್ ಮಾಡಿದ್ರಿ, ಆದ್ರೆ ಯಾವುದೇ ರೆಸ್ಪಾನ್ಸ್ ಇಲ್ಲ. ನೋಡಿ ಅಲ್ಲಿ ವೈ ಸುಕುಮಾರ್ ಅವರು ಅಲ್ಲಿ ಹತ್ತಿರ ಅವ್ರದ ಮನೆ ಅವ್ರದ್ದು, ಅವರ ಮಕ್ಕಳ ಶಾಲೆ ಇಲ್ಲಿಗೆ ಬರೋದಿಲ್ಲ. ಮೊನ್ನೆ ಲೋಕೇಶ್ ಅವರು ಹೇಳಿದ್ರು ಅವರ ಮಕ್ಕಳ ಶಾಲೆ ಬರೋದಿಲ್ಲ. ಯಾರು ಬಡವರು ಮತ್ತೆ ಮಿಡಲ್ ಕ್ಲಾಸ್ ನ ಮಕ್ಕಳು ಮಾತ್ರ ಇಲ್ಲಿ ಬರೋದು, ಅವರ ಮಕ್ಕಳು ಬರಲಿ, ಅವ್ರ ಗೊತ್ತಾಗ್ತದೆ. ಆಗ ಅವ್ರ ಮಕ್ಕಳು ಬಂದು ನೋಡ್ಲಿ, ಕುರುಕರು ಕುರ್ದದ್ದು ನೋಡ್ಲಿ, ಅವರಷ್ಟು ಬುದ್ಧಿ ಹೋಗಿ. ಸುಹೇಲ್ ಅವರೇ, ಸುಹೇಲ್ ಅವರೇ, ಖಂಡಿತವಾಗಿಯೂ ನಾವು ತಾಳ್ಮೆ ತಪ್ಪಬಾರ್ದು. ನಿಮ್ಮ ಇದು ಮನೋಭಾವನೆ ವಿಷಯ, ನಿಮ್ಮ ಬೆಂಬಲ ನಮಗೆ ಬೇಕು. ನೀವು ದಯವಿಟ್ಟು ಈ ರೀತಿಯ ಹಿಂಸಾಚಾರಕ್ಕೆ ಬೇಡ, ನಾವು ಕಾನೂನು ರೀತಿಯಲ್ಲೇ ಮುಂದೆ ಸಾಗೋಣ. ರೆಸ್ಪಾನ್ಸ್ ಸಿಗುತ್ತೆ ಸಿಗುತ್ತೆ ಸಿಗುತ್ತೆ, ತಾಳ್ಮೆ ಬೇಕು, ತಾಳ್ಮೆ ಬೇಕು. ಖಂಡಿತವಾಗಿಯೂ ಜಯ ನಮಗೆ ಉಂಟು, ನಮಗೆ ಈ ಹೋರಾಟದಲ್ಲಿ ಯಶಸ್ಸು ಸಿಗುತ್ತೆ ಖಂಡಿತವಾಗಿ. ನಾವು ತಾಳ್ಮೆಯಿಂದಿರೋಣ. ಡಿ ಸಿ ಮೇಡಮ್ ಅವರು ಬರ್ತಾರೆ, ಅಬಕಾರಿ ಇಲಾಖೆ ಅವರು ಬರ್ತಾರೆ, ನಮಗೆ ಸ್ಪಂದನ ವಾಹಿನಿ ಅವರು ಈಗಾಗಲೇ ನಮ್ಮನ್ನು ಸ್ಪಂದಿಸಿದ್ದಾರೆ. ಸ್ಪಂದನವಾಗಿ ನಾವು ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಸಾಕು, ಸಾಕಾಗುವುದಿಲ್ಲ, ಹೋರಾಟದಲ್ಲಿ ಯಶಸ್ವಿ ಆಗ್ತೇವೆ. ಎಸ್ ಎಸ್ ಎಸ್, ನಿಜ ಸರ್. ಬಹುಶಃ ಈ ವಿಚಾರದಲ್ಲಿ ನಿಜಕ್ಕೂ ಜನಪ್ರತಿನಿಧಿಗಳು ಕಣ್ತೆರೆಯುವುದರ ತನಕ, ಮೇಲಧಿಕಾರಿಗಳು ಕಣ್ತೆರೆಯುವ ತನಕ ಪ್ರಯತ್ನ. ಮೇಲಧಿಕಾರಿಗಳು, ಅದೇ ಮೇಲಧಿಕಾರಿಗಳು ಎಲ್ಲ ರೀತಿಯಲ್ಲಿ ಹೇಳಿದಲ್ಲ, ಮೇಲಧಿಕಾರಿ ಬರ್ತಾ ಇಲ್ಲ. ವಿನಯ್ ಕುಮಾರ್ ಸೊರಕ್ ಹೇಳಿದ್ದಾರೆ ಅವರು, ಅವರು ಮುಸ್ಲಿಂ ಓಟಿಂದ ಬಂದದ್ದು ಅವ್ರಲ್ಲ, ಅವರು ಎಲ್ಲಿದ್ದಾರೆ? ಅವರು ಹಿಂದೂ ಮುಸ್ಲಿಮರೆಲ್ಲ ಓಟಿಂದ ಪಡುಬಿದ್ರೆ ಓಟಿಂದ ಬಂದದ್ದು ಕಾಂಗ್ರೆಸ್, ಎಲ್ಲಿದ್ದಾರೆ ವಿನಯ್ ಕುಮಾರ್ ಸೊರಕೆ? ಎಸ್ ಎಸ್, ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ನಿಜಕ್ಕೂ ಎಲ್ಲ ಅಧಿಕಾರಿಗಳು ಕೂಡ, ಎಲ್ಲ ಜನಪ್ರತಿನಿಧಿಗಳು ಕೂಡ, ಅಬಕಾರಿ ಅಧಿಕಾರಿಗಳು ಯಾರಿದ್ದಾನೆ ಅವನನ್ನು ಹುಡುಕಿ ಸಸ್ಪೆಂಡ್ ಮಾಡ್ಬೇಕು, ಅವನು ಜೈಲ್ ಆಗ್ಬೇಕು. ಎಸ್ ಎಸ್ ಎಸ್, ಖಂಡಿತ ಧನ್ಯವಾದಗಳು ಸರ್, ನಮ್ಮ ನಿಮ್ಮ ಮಾತುಗಳಿಗಾಗಿ. ಎಸ್ ನಿಜಾಮ್ ಸರ್, ಇದಕ್ಕೆ ಏನು ಹೇಳ್ತೀರಿ? ಎಲ್ಲೊಂದು ಕಡೆ ಜನ ಆಕರ್ಷಿತರಾಗಿದ್ದಾರೆ ಅಂತ ನನ್ನ ಲೆಕ್ಕದಲ್ಲಿ. ಈಗ ಈ ಇಷ್ಟೆಲ್ಲ ಮನವಿ ಕೊಟ್ಟು ಕೂಡ ಸ್ಪಂದನೆ ಆಗಿಲ್ಲ ಅಂದ್ರೆ ನನ್ನ ಲೆಕ್ಕದಲ್ಲಿ ಇನ್ನೇನಾದ್ರೂ ಒಂದು ಅಹಿತಕರ ಘಟನೆ ಅಲ್ಲಿ ನಡೆದ ನಂತರ ಎಲ್ಲಾದ್ರೂ ಜೀವ ಮತ್ತೆ ಬರ್ತದಾ? ಅಥವಾ ಇನ್ನೊಂದು, ಈಗ ಈಗಾಗಲೇ ಕಾಣ್ತಾ ಇದೆ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರದ ಪ್ರಕರಣಗಳು ಅದು ಇದು ಅಂತ ನಡೀತಾ ಇರೋದು ಸಮಾಜದಲ್ಲಿ ಕಾಣ್ತಾ ಇದೆ. ಇನ್ನು ಅದು ಇಲ್ಲಿ ಪಡುಬಿದ್ರಿಯಲ್ಲಿ ನಡೆದ ನಂತರ ಎಲ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ. ಅಹಿತಕರ ಘಟನೆ ಇವತ್ತು ಬೆಳಿಗ್ಗೆ ನಡಿಬೋದಿತ್ತು ಖಂಡಿತ. ನಾವು ಹೋಗಿ ಅವನಿಗೆ ನೀರು ಹಾಕಿ ಅವನನ್ನು ಎಬ್ಬಿಸಿ ಕಲಿಸದಿದ್ರೆ ಮೇಡಮ್ ಸತ್ಯವಾಗಿ ಅವನು ಆ ಬಿಸಿಲಿಗೆ ಸಾಯ್ತಿದ್ದ. ಆ ರೀತಿಯಲ್ಲಿತ್ತು ಅವನು, ಆ ಫೋಟೋ ವಿಜುವಲ್ ನೋಡಿ ಅವನು ಸಾಯುವ ಪರಿಸ್ಥಿತಿಯಲ್ಲಿದ್ದ. ಅವನಿಗೆ ಎಂತ ಇಲ್ಲ, ನೀರು ಕೊಂಡು ನೀರೆಲ್ಲ ಕುಡಿಸಿ ಅವನು ಎಬ್ಬಿಸಿ ಕಲಿಸಿಕೊಟ್ಟದ್ದು ಸತ್ಯವಾಗಿ ಅವ್ನು ಸಾಯ್ತು. ಇದರಲ್ಲಿ ನಾವು ಕುಡುಕರ ವಿಚಾರ ಅಂತ ಹೇಳೋ ಹಾಗಿಲ್ಲ, ವ್ಯವಸ್ಥೆ ಆಗಿದೆ. ಎಲ್ಲ ಒಂದು ಕಡೆ ಒಬ್ಬ ಕುಡಿದ ವ್ಯಕ್ತಿ ಕುಡಿತಾನೆ, ಇವರು ಮಾರ್ಲಿಕ್ಕೆ ಇಟ್ಟದಿದ್ರಲ್ಲ ಅವ್ರು ಕೂಡ. ಕೆಲವೊಂದೀಗ ಮುಂದಿನ ಹಾದಿಯನ್ನು, ಕಾನೂನಾತ್ಮಕ ಹೋರಾಟವನ್ನು ಮಾಡ್ತೀರಾ? ಕಾನೂನಾತ್ಮಕವಾಗಿ ಹೋರಾಟ, ನಾವು ಯಾವತ್ತೂ ಹಿಂಸಾಚಾರಕ್ಕೆ ಹೋಗುದಿಲ್ಲ, ಮತ್ತೆ ಯಾರಿಗೂ ಟಾರ್ಗೆಟ್ ಮಾಡಿ ಹೋಗೋರಲ್ಲ. ನಮಗೆ ಇರುವಂತ ಒಂದೇ ಒಂದು ಉದ್ದೇಶ, ಶಾಲೆ, ಮಸೀದಿ, ದೇವಸ್ಥಾನ, ಇಲ್ಲಿ ಇರುವಂತ ಮನೆಗಳು, ಅಲ್ಲಿ ಇರುವಂತ ಒಂದು ಸಾಮಾಜಿಕ ಕಲೆಗಳಲ್ಲಿ ಎಲ್ಲ ಇರುವಂತ ಒಂದು ಜನರದ್ದೇ ಆ ಬಾರ್ ಬೇಡ. ಯಾರಿಗೂ ಉದ್ದೇಶಪೂರ್ವಕವಾಗಿ ಅಲ್ಲ, ಅಲ್ಲದಿದ್ರೆ ಯಾರ ಮೇಲೆ ಟಾರ್ಗೆಟ್ ಮಾಡಿ ಕೂಡ ನಾವು ಹೋರಾಟ ಮಾಡ್ತಾ ಇಲ್ಲ, ಇದು ಖಂಡಿತವಾಗಿ ಹೇಳ್ತಾ ಇದ್ದೇವೆ. ನಾವು ನ್ಯಾಯಯುತವಾಗಿ ಹೋರಾಟಕ್ಕೆ ಸದಾ ಮುಂಚೂಣಿಯಲ್ಲಿ ಇರ್ತೇವೆ. ಅಲ್ಲಿ ಬಾರ್ನನ್ನು ತೆರವು ಎಷ್ಟರ ಮಟ್ಟಿಗೆ ತೆರವುಗೊಳಿಸುತ್ತಿಲ್ಲ ಅಷ್ಟರ ಮಟ್ಟಿಗೆ ನಾವಲ್ಲಿ ಹೋರಾಟವನ್ನು ಮುಂದುವರಿಸ್ತೇವೆ. ಮುಂದಿನ ದಿನಗಳಲ್ಲಿ ಸಹಿ ಸಂಗ್ರಹವನ್ನು ಮಾಡ್ತೇವೆ ಅಂತ ಒಂದು ಸಹಿ ಸಂಗ್ರಹ ಅಭಿಯಾನವನ್ನು ಇಟ್ಕೊಳ್ಬೇಕಂತ ಒಂದು ಯೋಜನೆಯನ್ನು ಹಾಕಿದ್ದೇವೆ. ತದನಂತರದ ದಿನಗಳಲ್ಲಿ ಲೋಕಾಯುಕ್ತ ಒಂದು ದೂರನ್ನು ಕೂಡ ಸಲ್ಲಿಸುವಂಥ ಒಂದು ಪ್ರಯತ್ನ ಕೂಡ ಈಗ ನಡೀತಾ ಇದೆ. ಇನ್ನೊಂದು ಕೆಲವು ದಿನಗಳ ಒಳಗೆ
ಲೋಕಾಯುಕ್ತರಿಗೆ ಕೂಡ ದೂರನ್ನು ಸಲ್ಲಿಸ್ತೇವೆ. ತದ ನಂತರದ ಕೆಲಸ ಆಗ್ಲಿಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹೌದು ಇಲ್ಲಿ ಡಿಸಿ ಮೇಡಮ್ ಅವರತ್ರ ನಮ್ಮ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮುಖ್ಯಮಂತ್ರಿ ಅವರನ್ನು ಕೂಡ ಭೇಟಿ ಆಗುವಂತ ಪ್ರಯತ್ನದಲ್ಲಿ ಇದ್ದೇವೆ. ಎಸ್ ಖಂಡಿತ, ಈ ವಿಚಾರದಲ್ಲಿ ಬಹುತೇಕ ಎಷ್ಟರ ಮಟ್ಟಿಗೆ ಈ ಕಾರ್ಯ ಏನು ಹೋರಾಟಗಳು ಮುಂದುವರಿತದೆ ಅಂತ ನಾವು ಕೂಡ ನೋಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮೇಲಧಿಕಾರಿಗಳನ್ನು ಮತ್ತು ಜನಪ್ರತಿನಿಧಿಗಳನ್ನು ಸಂಪರ್ಕಿಸುವ ಪ್ರಯತ್ನವನ್ನು ನಾವು ಕೂಡ ಮಾಡ್ತೇವೆ. ಧನ್ಯವಾದಗಳು ಸರ್, ಇಷ್ಟೊತ್ತು ಬಂದು ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು. ಲೋಕೇಶ್ ಕಂಚನಾಡ್ಕ ಅವರೇ ಧನ್ಯವಾದಗಳು, ಆಸಿಫ್ ಅವರೇ ಧನ್ಯವಾದಗಳು, ನಿಜಾಮ್ ಅವರೇ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕುಡುಕರ ಕಾಟ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇಂಥವರಿಗೆ ಪೋಷಣೆಯನ್ನು ಕೊಡೋದ್ರ ಬದಲು ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಅಂಕುಶ ಹಾಕುವಂತಹ ಕೆಲಸ ಆಗಬೇಕಿದೆ. ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಪ್ರಯತ್ನಗಳು ಸಾಗಲಿ ಅನ್ನುವಂಥದ್ದು ನಮ್ಮ ಆಶೆ. ಇಲ್ಲಿಗೆ ಕುಡುಕರ ಕಾಟ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತೆ. ನಿರಂತರ ಸುದ್ದಿ ಮನರಂಜನೆಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನಾ.